ನಮಸ್ಕಾರ. ನಮಸ್ಕಾರ. ಶುಭೋದಯ ಕರ್ನಾಟಕಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ರಹಮಾನ್, ಅನ್ನ ಆಹಾರ ಇಲ್ಲದಂತ ಮನುಷ್ಯನ ಬದುಕನ್ನ ನಾವು ಇಮ್ಯಾಜಿನ್ ಮಾಡಕ್ಕೆ ಸಾಧ್ಯ ಇದೆಯಾ? ಬದುಕೇ ಇಲ್ಲ. ಬದುಕೇ ಇಲ್ಲ. ಅನ್ನಮಯ ಪ್ರಾಣಮಯ ಶರೀರ. ಅನ್ನ ಆಹಾರ ಅಂದ ತಕ್ಷಣ ನಮಗೆ ನೆನಪಾಗೋದು ನಮ್ಮ ಕೃಷಿಕ. ಅದಕ್ಕೆ ಏನು ಹೇಳ್ತಾರೆ ಹೇಳಿ, ರೈತ ನನ್ನ ದೇಶದ ಬೆನ್ನೆಲುಬು ಅಂತ ಹೇಳಿ ಹೇಳ್ತಾರೆ. ರೈತ ದೇಶದ ಬೆನ್ನೆಲುಬು ಹೇಗಾದ ಅಂತಂದ್ರೆ, ಅವನಿಲ್ಲದೆ ನಾವಿಲ್ಲ ಅನ್ನೋ ಕಾರಣಕ್ಕೆ ಬದುಕೇ ಇಲ್ಲ ಅನ್ನ ಇಲ್ಲದೆ. ಹಾಗಾಗಿ ರೈತನ ಬೆನ್ನಿಗೆ ಬೆನ್ನೆಲುಬು ಅಂತ ಒಂದೊಂದ್ಸಲ ನಾನು ಯೋಚನೆ ಮಾಡ್ತಿದ್ದೆ. ಸಾಕಷ್ಟು ಜನರಿಗೆ ಹಾಗೆ ಅನಿಸಿರುತ್ತೆ ಕೂಡ. ಏನು ಗೊತ್ತಾ, ರೈತನಿಗೆ ನಾವು ಯಾವುದೇ ರೀತಿಯಿಂದ ಶಕ್ತಿ ತುಂಬಬಹುದು ಅಂತಂದರೆ, ಬಹುಶಃ ರೈತ ಬೆಳೆಯುವಂತಹ ಬೆಳೆಗೆ ನಾವೇನಾದರೂ ಒಂದು ಒಳ್ಳೆಯ ಬೆಲೆಯನ್ನು ಕೊಟ್ಟಿದ್ದಾದರೆ ನಾವು ಒಂದು ಸಣ್ಣ ಪ್ರಮಾಣದ ಶಕ್ತಿಯನ್ನು ತುಂಬಬಹುದಾಗಿದೆ. ಹಾಗೆಯೇ ಇನ್ನು ಸರ್ಕಾರಗಳ ಬಗ್ಗೆ ನಾವೆಲ್ಲ ಮಾತಾಡ್ತೀವಿ, ಆದರೆ ಸರ್ಕಾರವೂ ಕೂಡ ರೈತನ ಸಮಸ್ಯೆ ಮತ್ತು ಅವಶ್ಯಕತೆಗಳಿಗೆ ಸ್ಪಂದಿಸಿ ಒಂದು ಲೆವೆಲಲ್ಲಿ ಅವನಿಗೆ ಶಕ್ತಿಯನ್ನು ತುಂಬಬಹುದು. ಆದರೆ ರೈತನ ಬೆನ್ನೆಲುಬಿಗೆ ಬೆನ್ನೆಲುಬಾಗಿ ನಿಲ್ಲಬಲ್ಲಂತಹ ಒಬ್ಬ ವ್ಯಕ್ತಿ ಅಂತಂದರೆ ಅದು ಕೃಷಿ ವಿಜ್ಞಾನಿ. ಅದರಲ್ಲೂ ಏನು ಹೆಮ್ಮೆ ಅಂತಂದರೆ ರೆಹಮಾನ್, ಈ ಕೃಷಿ ವಿಜ್ಞಾನಿ ಬರೀ ನಮ್ಮ ಕರ್ನಾಟಕದ ಹೆಮ್ಮೆಯಲ್ಲ, ನಮ್ಮ ರಾಷ್ಟ್ರದ ಹೆಮ್ಮೆಯಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕವನ್ನು ಪ್ರತಿಬಿಂಬಿಸಿದಂಥವರು, ಇವತ್ತಿಗೂ ಕೂಡ ರೈತನ ಹಿಂದಿನ ದೊಡ್ಡ ಶಕ್ತಿಯಾಗಿ ನಿಂತಿರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹಾದೇವಪ್ಪ ಅವರು, ಡಾಕ್ಟರ್ ಮಹಾದೇವಪ್ಪ. ಯಾಕೆ ಇವತ್ತು ಅವ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಅಂತ ಹೇಳಿದ್ರೆ, ನಮ್ಮ ಇವತ್ತಿನ ಶುಭೋದಯ ಕರ್ನಾಟಕದ ವಿಶೇಷ ಅತಿಥಿಯಾಗಿ ಇವತ್ತು ಮಹಾದೇವಪ್ಪ ಅವರು ಆಗಮಿಸಿದ್ದಾರೆ. ಹಾಗೆ ನೀವು ಹೇಳ್ತಾ ಇದ್ದ ಹಾಗೆ ರೈತ ನಮ್ಮ ದೇಶದ ಬೆನ್ನೆಲುಬು ಅಂತ ನೀವೇನು ಹೇಳಿದ್ರಿ. ಸೊ ಜೊತೆಗೆ ರೈತನಿಗೆ ಒಬ್ಬ ಬೆನ್ನೆಲುಬಾಗಿ ನಿಂತವರು ಅಂದರೆ ಮಹಾದೇವಪ್ಪ ಅವರು. ಸೊ ಅವರ ಒಂದು ವೈಜ್ಞಾನಿಕವಾಗಿ ಅವರು ಅಭಿವೃದ್ಧಿಪಡಿಸಿದಂತಹ ಅಕ್ಕಿಯ ತಳಿಗಳು, ಸೊ ಹೇಗೆ ಒಂದು ವ್ಯವಸಾಯವನ್ನು ವೈಜ್ಞಾನಿಕವಾಗಿ ಮಾಡಬೇಕು, ಯಾವಾಗ ನಾವು ವೈಜ್ಞಾನಿಕತೆಯನ್ನು ಅಳವಡಿಸ್ಕೋತೀವೋ ಕೃಷಿಯಲ್ಲಿ, ಆವಾಗ ನಾವು ಕೃಷಿಯಲ್ಲೂ ಕೂಡ ಮುಂದೆ ಬರೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ತೋರಿಸ್ಕೊಟ್ಟಂಥವ್ರು. ಅವ್ರ ಬಗ್ಗೆ ಒಂದು ವೀತಿ ಇದೆ, ಆ ವೀತಿಯನ್ನು ನಾವೀಗ ನೋಡಿ ನಂತರ ಅವ್ರನ್ನ ವೆಲ್ಕಮ್ ಮಾಡಿ ಅವ್ರ ಜೊತೆಗೆ ಮಾತಾಡೋಣ. ಜೈ ಜವಾನ್ ಜೈ ಕಿಸಾನ್ ಎಂಬುದು ಬಲಿಷ್ಠ ರಾಷ್ಟ್ರ ನಿರ್ಮಾಣದ ಧ್ಯೇಯ ವಾಕ್ಯವೆಂದೇ ಹೇಳಬಹುದು. ನಮ್ಮ ದೇಶದ ಹಸಿವನ್ನು ಹಿಂಗಿಸುವ ನಿಟ್ಟಿನಲ್ಲಿ ಹಗಲಿರುಳು ಮಳೆ ಗಾಳಿ ಬಿಸಿಲೆನ್ನದೆ ದುಡಿಯುತ್ತಿರುವ ರೈತನ ಆರ್ಥಿಕ ಸಬಲತೆಗಾಗಿ ಹೊಸ ಆವಿಷ್ಕಾರಗಳಲ್ಲಿ ತೊಡಗಿರುವ ಮಹನೀಯರು ರೈಸ್ ಮಹಾದೇವಪ್ಪ ಎಂದೇ ಖ್ಯಾತರಾದ ಕೃಷಿ ವಿಜ್ಞಾನಿ ಎಂ ಮಹಾದೇವಪ್ಪ. ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನವರೇ ಆದ ಸರ್ವಶ್ರೇಷ್ಠ ನಾಗರಿಕ ಪ್ರಶಸ್ತಿ ಪದ್ಮಭೂಷಣ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಮಹಾದೇವಪ್ಪ ಅವರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಎರಡು ಬಾರಿ ಸೇವೆ ಸಲ್ಲಿಸಿ ಹೊಸ ಅಧಿಕ ಇಳುವರಿ ನೀಡುವ ಭತ್ತದ ತಳಿಗಳ ಆವಿಷ್ಕಾರಕ್ಕೆ ಮತ್ತು ಭವಿಷ್ಯದ ಕೃಷಿ ವಿಜ್ಞಾನಿಗಳ ಸರ್ವತೋಮುಖ ನಿರ್ಮಾಣಕ್ಕೆ ಹಗಲಿರುಳು ಶ್ರಮಿಸಿದ್ದಾರೆ. ಮಹಾದೇವಪ್ಪ ಅವರ ಕೃಷಿ ಸೇವೆಯನ್ನು ಪರಿಗಣಿಸಿ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ವಿಶ್ವೇಶ್ವರಯ್ಯ ಮೆಮೋರಿಯಲ್ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಗಿದೆ. ಹೈಬ್ರಿಡ್ ಅಧಿಕ ಇಳುವರಿ ಭತ್ತದ ತಳಿಗಳ ಪಿತಾಮಹರೆಂದೇ ಪರಿಗಣಿಸಲಾಗುವ ಮಹಾದೇವಪ್ಪ ಅವರು ಪಾರ್ಥೇನಿಯಂ ಕಳೆ ನಿರ್ವಹಣೆ ಬಗ್ಗೆಯೂ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿ ರೈತರ ಸೇವೆಗೆ ಮುಂದಾಗಿದ್ದಾರೆ. ಜೆಎಸ್ಎಸ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ, ಅಂತಾರಾಷ್ಟ್ರೀಯ ರೈಸ್ ರಿಸರ್ಚ್ ಸಂಸ್ಥೆ, ಫಿಲಿಪೀನ್ಸ್ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ ಹೀಗೆ ಮುಂತಾದೆಡೆ ಎಂ ಮಹಾದೇವಪ್ಪ ಅವರು ತಮ್ಮ ಸೇವೆ ಸಲ್ಲಿಸಿದ್ದಾರೆ. ಇವರ ರೈತಪರ ಕಾಳಜಿ ಮತ್ತು ಸೇವೆ ಹೀಗೆ ಮುಂದುವರಿಯಲಿ ಎಂದು ಹಾರೈಸುತ್ತದೆ ಶುಭೋದಯ ಕರ್ನಾಟಕ ತಂಡ. ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿಯಾಗಿರುವಂತಹ ಮಹಾದೇವಪ್ಪ ಸರ್ ಅವರಿಗೆ 81 ವರ್ಷ, ನಂಬ್ತೀರಾ? ನಿಜ ಬಹುಶಃ ಏಜ್ ಅವ್ರು ಹೇಳಿದ್ರೆ ನಮಗೆ ಅನ್ಸುತ್ತೆ, ಇಲ್ಲ ಅಂದ್ರೆ ಖಂಡಿತ 81 ಅಂತ ಹೇಳೋದಕ್ಕಾಗೋದಿಲ್ಲ. ಸರ್, ಏನ್ ಗೊತ್ತಾ, ನಿಮ್ಮ ಜೊತೆ ಮಾತಾಡುವಾಗ ಅನ್ಸೋದು, ಆ ಮಗುವಿನಂತಹ ಮನಸ್ಸು,
ನೀವು ಹುಟ್ಟಿದಂತ ಒಂದು ಸ್ಥಳ ಕೂಡ ಅಲ್ಲಿ ಆ ಸಂದರ್ಭದಲ್ಲಿ ನೀವು ಹುಟ್ಟಿದಂತ 37 ರ ಸಂದರ್ಭದಲ್ಲಿ ವಿದ್ಯೆಗೆ ಅಷ್ಟೊಂದು ಪ್ರಾಮುಖ್ಯತೆ ಇರಲಿಲ್ಲ ಒಟ್ಟಿನಲ್ಲಿ ಇದ್ದಂತ ಮಕ್ಕಳು ಅದರಲ್ಲೂ ಮನೆಯಲ್ಲಿ ಸ್ವಲ್ಪ ಬಡತನ ಇತ್ತು ಅಂತಂದ್ರೆ ಅವರನ್ನ ಸಾಮಾನ್ಯವಾಗಿ ಮನೆಯಲ್ಲಿ ಯಾವ ರೀತಿಯ ಒಂದು ಉದ್ಯೋಗವನ್ನು ಮಾಡ್ತಿರ್ತಾರೆ ಅದಕ್ಕೋಸ್ಕರ ಮಕ್ಕಳನ್ನ ಕೃಷಿ ಮಾಡ್ತಿದ್ರೆ ಕೃಷಿಗೋಸ್ಕರ ಕಳಿಸುವಂತದ್ದು ಇದೆಲ್ಲ ಹೆಚ್ಚಾಗಿತ್ತು ಆದರೆ ಬಹಳ ವಿಶೇಷ ನಿಮ್ಮ ಬಗ್ಗೆ ಏನು ಅನ್ಸುತ್ತೆ ಅಂದ್ರೆ ಸಾಕಷ್ಟು ಬಾರಿ ನೀವು ಅವಕಾಶಗಳನ್ನು ನಿಮ್ಮದು ಎಸ್ಎಸ್ಎಲ್ಸಿ ಆದ್ಮೇಲೆ ಕೂಡ 1 ಇಯರ್ ನೀವು ಬ್ರೇಕ್ ಆಯ್ತು ನಿಮಗೆ ಸರ್ ಇದೆಲ್ಲ ನೋಡುವಾಗ ನೀವು ಎಲ್ಲೋ ಡೆಸ್ಟಿನ್ಡ್ ಇದ್ರಿ ಅಂತ ಹೇಳಿ ನಮಗೆ ಅನ್ಸುತ್ತೆ ಯಾಕಂದ್ರೆ ಇಂತ ಒಂದು ಅಪಾರವಾದ ದೊಡ್ಡ ಕೊಡುಗೆ ನಮ್ಮ ಭಾರತಕ್ಕೆ ಸಿಗುತ್ತೆ ಅನ್ನುವಂತ ಕಲ್ಪನೆ ನಾವು ಆ ರೀತಿ ಯೋಚನೆ ಮಾಡುವಾಗ ಅನ್ಸುತ್ತೆ ಸರ್ ನಿಜವಾಗಲೂ ಕೂಡ ಒಂದು ಸಣ್ಣ ಹಳ್ಳಿಯಿಂದ ಬಂದಂತ ಹುಡುಗ ಶಿಕ್ಷಣದ ಬಗ್ಗೆ ಮಹತ್ವವೇ ಗೊತ್ತಿಲ್ಲದಂತ ಒಂದು ಪರಿಸ್ಥಿತಿಯಲ್ಲಿ ಹುಟ್ಟಿದಂತವರು ಹೇಗೆ ಸರ್ ನಿಮ್ಮ ಒಂದು ಆ ಪಯಣ ಶುರುವಾಗಿದ್ದು ಹಳ್ಳಿಗಳಲ್ಲಿ ತಂದೆ ತಾಯಿಂದರಿಗೆ ಮಕ್ಕಳನ್ನು ಓದಿಸಬೇಕು ಅನ್ನೋದು ಒಂದು ಆವಾಗಿನಿಂದಲೂ ಇದೆ ಆಗಲೂ ಇತ್ತು ಹೇಗಾದರೂ ಮಾಡಿ ಅಂತ ನಮ್ಮ ತಾಯಿದು ಅದೇ ಛಲ ಓದಿಸಬೇಕು ನನ್ನ ಮಗನ ಅಂತ ಅಂದ್ಬಿಟ್ಟು ಅವರು ಅಕ್ಷರಬ್ರತಿರಲಿಲ್ಲ ಈ ತರ ಯಾವ ಮಟ್ಟಕ್ಕೆ ಹೋಗಬೇಕು ಅದೆಲ್ಲ ಗೊತ್ತಿಲ್ಲ ಒಟ್ಟಿನಲ್ಲಿ ಓದಿಸಬೇಕು ಅಷ್ಟು ಮಾತ್ರ ಅವ್ರಿಗೆ ಗೊತ್ತಿತ್ತು ಈ ತರ ನಾವು ಬೆಳೆದು ಬಂದ ರೀತಿ ಹಳ್ಳಿ ನಮ್ಮ 5 ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ಅಲ್ಲಿ ಮಿಡಲ್ ಸ್ಕೂಲು ಸೊ ನಾನು ಪ್ರೈಮರಿ ಸ್ಕೂಲ್ ನಮ್ಮ ಹಳ್ಳಿ ಮಾದಾಪುರ ಅಂತ ಅಲ್ಲಿ ಮುಗಿಸ್ಕೊಂಡು ಚಾಮರಾಜನಗರ ಮಿಡಲ್ ಸ್ಕೂಲ್ ಸೇರಿದೆ ಆಮೇಲೆ ಅಲ್ಲಿ ಹೈ ಸ್ಕೂಲ್ 3 ವರ್ಷ ಈ ತರ ಆದಮೇಲೆ 1 ವರ್ಷ ಅಲ್ಲಿ ಏನು ಕಾಲೇಜ್ ಇಲ್ಲ ಮುಂದಕ್ಕೆ ಚಾಮರಾಜನಗರದಲ್ಲಿ ಓಕೆ ಸರ್ ಕಾಲೇಜ್ ಆಗಲಿ ಅಂತ ಅಂದ್ಬಿಟ್ಟು ನಾವು ಕಾಯ್ತಿದ್ವೋ ಏನೋ ಬಟ್ ನನಗೆ ಹೆಚ್ಚಿಗೆ ನನಗೆ ಆ ಕಡೆ ಓದ್ತೀನಿ ನನಗೆ ಹೆಚ್ಚಿಗೆ ಗಮನ ಇರಲಿಲ್ಲ ಅಥವಾ ನನಗೆ ಅಂದ್ಕೊಂಡು ಇರಲಿಲ್ಲ ಸರ್ ಏನು ಮಾಡ್ತಿದ್ರಿ ನೀವು ಆಗಿನ ಕಾಲದ ಸ್ಕೂಲಿಂಗ್ ಹೇಗಿತ್ತು ಅಂತ ಹೇಳಿ ಯಾಕಂದ್ರೆ ಬ್ರಿಟಿಷ್ ಚೆನ್ನಾಗಿತ್ತು 37 ನೀವು ಬಹುಶಃ ಒಂದು 10 ವರ್ಷದ ಪ್ರಾಯ ಆಗ ಸ್ವತಂತ್ರ ಆಗಿ ಬಂದಾಗ 47 ತುಂಬಾ ಲೇಟ್ ಆಗಿ ಜಾಯಿನ್ ಆದೆ ನಾನು ಯಾಕಂದ್ರೆ ಆವಾಗೆಲ್ಲ ಆತ್ರವಾಗ ಕಳಿಸಬೇಕು ಅಂತ ಇರಲಿಲ್ಲ ನಾವು ಸರಿಯಾಗಿ ಡ್ರೆಸ್ ಹಾಕೊಳ್ಳೋದು ಗೊತ್ತಿಲ್ಲ ಆ ಟೈಮಲ್ಲಿ ಹೊಲಕ್ಕೆ ಗದ್ದೆಗೆ ಹೋಗಿ ಬರ್ತಿದ್ದು ಗದ್ದೆ ಇರಲಿಲ್ಲ ನಮಗೆ ಹೊಲ ತೋಟ ಓಕೆ ಹಂಗಾಗಿ ಆ ತರ ಆತ್ರ ಮಾಡ್ತಿರಲಿಲ್ಲ ನಮ್ಮ ತಾಯಿ ಅಯ್ಯೋ ನನ್ನ ಮಗನ ಅಷ್ಟು ಬೇಗ ಸ್ಕೂಲಿಗೆ ಕಳಿಸಲ್ಲ ಅಂತಿದ್ರು ಆ ತರ ಸ್ವಭಾವ ಆಮೇಲೆ ಕೊನೆ ಕಳಿಸಿದ್ರು ಆಮೇಲೆ ಅಲ್ಲಿ ಪರೀಕ್ಷೆ ಆದಮೇಲೆ ಮುಗಿದ ಮೇಲೆ ಓದೆ ಆಮೇಲೆ ಒಂದು ವರ್ಷ ನಿಲ್ಲಿಸಿದ್ನಲ್ಲ ನಿಲ್ಲಿಸಿದ ಯಾಕೆ ಅಂದರೆ ಅಷ್ಟು ಇಂಪಾರ್ಟೆನ್ಸು ಗೊತ್ತಿರಲಿಲ್ಲ ಯಾಕಂದ್ರೆ ಆರ್ಥಿಕವಾಗಿಯೂ ಅಷ್ಟೊಂದು ನಾವು ಹೋಗಿ ಓದೋಷ್ಟು ಇರಲಿಲ್ಲ ಮೈಸೂರಲ್ಲಿ ಆಮೇಲೆ ಸುತ್ತೂರು ಮಠದಲ್ಲಿ ರಾಜೇಂದ್ರ ಶ್ರೀಗಳು ಒಂದು ಉಚಿತವಾದ ಹಾಸ್ಟೆಲ್ ಓಪನ್ ಮಾಡಿದ್ರೆ ಅಂತ ಸುದ್ದಿ ಬಂತು ಆಗ ನಮ್ಮೂರಲ್ಲಿ 11 ಜನ ಮತ್ತೆ ಅಕ್ಕಪಕ್ಕದಲ್ಲಿ ಒಂದು 15 ಜನ ಬಂದು ನಾವು ಸೇರ್ಕೊಂಡು ಮೈಸೂರಲ್ಲಿ ಸೇರ್ಕೊಂಡು ವಿದ್ಯಾಭ್ಯಾಸ ಮುಂದುವರಿಸ್ತು ಅಂದ್ರೆ ಅವರು ಉಚಿತವಾಗಿ ನಿಮಗೆ ಅವಕಾಶ ನೀಡಿದಕ್ಕಾಗಿ ಹೋಗಕ್ಕೆ ಸಾಧ್ಯ ಆಯ್ತು ಹೌದು ಇಲ್ಲದ್ರೆ ಬಹುಶಃ ಆಕಡೆ ಆ ದಿಕ್ಕಿನಲ್ಲಿ ನಾವು ಯೋಚಿಸ್ತಾನೆ ಇರ್ತಿಲ್ಲ ಅನ್ಸುತ್ತೆ ಅಲ್ವಾ ಸರ್ ಮತ್ತೆ ನೀವು ಇದು ಅಲ್ಲಿ ನೀವು ಪಿಯುಸಿ ಗೆನೋ ಸೇರ್ಕೊಂಡ್ರಿ ಆದ್ರೆ ಬಹಳ ವಿಶೇಷ ಅನ್ಸಿದ್ದು ನಿಮಗೆ ಅವಾಗ ಗೊತ್ತಿತ್ತಾ ಯಾವ ವಿಷಯನ ಆಯ್ಕೆ ಮಾಡಬೇಕು ಅವಾಗ ಪಿಯುಸಿ ಅಂತಿಲ್ಲ ನಾವು ಇಂಟರ್ಮೀಡಿಯೇಟ್ ಅಂತಿದ್ದು 2 ವರ್ಷ 11 ವರ್ಷ ಎಸ್ಎಲ್ಸಿ ಆದ್ರೆ 2 ವರ್ಷ ಇಂಟರ್ಮೀಡಿಯೇಟ್ ಶಾರದಾ ವಿಲಾಸ್ ಕಾಲೇಜ್ ಮೈಸೂರು ಸೇರ್ಕೊಂಡೆ ಅವಾಗ ಯಾವ ವಿಷಯ ಅಂತ ಗೊತ್ತಿಲ್ಲ ನನಗೆ ಹೈಸ್ಕೂಲ್ ಸೇರ್ಬೇಕಾದ್ರೆ ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಗೊತ್ತಿರಲಿಲ್ಲ ಎಲ್ಲರೂ ಇಂಗ್ಲೀಷ್ ಕೇಳ್ತಾರೆ ನನಗೂ ಇಂಗ್ಲೀಷ್ ಬೇಕು ಅಂದ್ಕೊಂಡೆ ಎಲ್ಲರೂ ಸೈನ್ಸ್ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಅಲ್ಲಿ ಯಾವ್ದಬೇಕು ಅಂತ ಎಲ್ಲರೂ ಸೈನ್ಸ್ ನನಗೂ ಸೈನ್ಸ್ ಯಾಕೆ ಅಂತ ಗೊತ್ತಿಲ್ಲ ನನಗೆ ಕೆಮಿಸ್ಟ್ರಿ ಏನೋ ಸಹ ಗೊತ್ತಿಲ್ಲ ಕೆಮಿಸ್ಟ್ರಿ ಅಂತ ಇದ್ದೆ ಅಂದ್ರೆ ಸಾಮಾನ್ಯವಾಗಿ ಏನ್ ಗೊತ್ತಾ ಮನೆಯಲ್ಲೂ ಕೂಡ ಆ ವಿದ್ಯಾಭ್ಯಾಸದ ಸಂಸ್ಕಾರ ಇಲ್ಲದೆ ಇದ್ದಾಗ ಅಥವಾ ಯಾರಿಗೂ ಕೂಡ ನನ್ನ ಮಗನಿಗೆ ಓದಿಸಬೇಕು ಗೊತ್ತು ಓದಿಸಬೇಕು ಗೊತ್ತು ಏನು ಓದಿಸಬೇಕು ಅನ್ನೋದು ಗೊತ್ತಿಲ್ಲ ಆದ್ರೆ ನಾನು ಎಲ್ಲರೂ ಮಾಡೋದ್ ನೋಡಿ ನಾನು ಮಾಡ್ತಿದ್ದೆ ಅಷ್ಟೇ ಹೊರತು ಆ ಮನೆಯಲ್ಲಿ ಹೋಗಿ ರಾತ್ರಿ ಹೊತ್ತು ಓದ್ಕೋಬೇಕು ಅನ್ನೋದು ನನಗೆ ಗೊತ್ತಿಲ್ಲ ಅಂಗಡಿ ಇಟ್ಕೊಂಡಿದ್ದೀವಿ ಒಂದು ನಾವು ಜಮೀನ್ ಕೆಲಸ ಎಲ್ಲ ಮಾಡ್ತಾ ಇದ್ದೆ ಕಳೆ ತೆಗೆಯೋದು ನಾವು ರಜಾ ಬಂದ್ಬಿಟ್ರೆ ಬೇಸಿಗೆ ರಜಾ ಕ್ರಿಸ್ಮಸ್ ರಜಾ ದಸರಾ ರಜಾ 3 ರಜಾ ಬರ್ತಿದ್ವಿ ಆಗ 3 ರಜಾಗಳು ನಮ್ಮ ಎಮ್ಮೆ ಹಸು ಇದ್ವು ಹೋಗಿ ಮೇಯಿಸ್ಕೊಂಡ್ಬಂದು ಅದ್ರ ಬಂದು ತೊಳೆದ್ಬಿಟ್ಟು ಕೊಳದೆಲ್ಲ ಅದ್ರ ಮೇಲೆ ಕುಳಿತುಕೊಂಡು ಬರ್ತಾ ಇದ್ರೆ ಅದ್ರ ಮಜಾ ಇವತ್ತಿಗೂ ಬಹಳ ಆನಂದ ಬಹಳ ಆನಂದ ಎಷ್ಟು ಜನ ಸರ್ ನೀವೆಲ್ಲ ಮಕ್ಕಳು ಮನೆಯಲ್ಲಿ ಹೇಗೆ ನಾವು 3 ಜನ ಅಣ್ಣತಮ್ಮಂದ್ರು ನಾನೇ ಕೊನೆಯವನು ನನಗೆ ನನ್ನ ಸೌಭಾಗ್ಯ ಅದು ಎಲ್ಲರ ಪ್ರೀತಿನೂ ಇತ್ತು ಇಬ್ಬರು ಅಣ್ಣಂದ್ರು ಅಣ್ಣಂದ್ರು ಎಲ್ಲರ ಪ್ರೀತಿನೂ ಇತ್ತು ಅತ್ತಿಗೆಯರು ಎಲ್ಲರು ಬಹಳ ಚೆನ್ನಾಗಿ ಸೊ ಅವರು ಕೂಡ ಎಜುಕೇಶನ್ ಗೆ ಉತ್ತೇಜನ ಅವರೇನೋ ಹೌದು 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 ನನ್ನ ಮಗ ಓದ್ಬೇಕು ಅಂತ ನಮ್ಮ ತಾಯಿ ಛಲ ಓದ್ಲಿ ಅಂತ ನಮ್ಮ ಅತ್ತಿಗೆರು ಅಣ್ಣಂದ್ರೆ ಎಲ್ಲ ಯಾವ ತರ ಪ್ರೋತ್ಸಾಹ ನಾನೇ ಅಷ್ಟು ಉಪಯೋಗಿಸ್ಕೊಳ್ತಿರ್ಲಿಲ್ಲ ಅಂಗಡಿ ಕೆಲಸ ಮಾಡ್ತಾ ಇದ್ದೆ ಹೊಲದ ಕೆಲಸ ಮಾಡ್ತಾ ಇದ್ದೆ ಚಾಮರಾಜಿಂದ ಹಂಗೆ ಬರುವಾಗ ಸ್ಕೂಲ್ ಮುಗಿಸ್ಕೊಂಡು ಬರುವಾಗ ಸೈಕಲಲ್ಲಿ ಅಥವಾ ಒಂದು ಗಾಡಿ ಮಾಡಿಕೊಂಡು ಸಾಮಾನುಗಳು ತಂದು ಅಂಗಡಿಲಿ ಇಳಿತಾ ಇದ್ದೆ ಅಂಗಡಿಲಿ ಕೂತ್ಕೊಂಡೆ ಸರ್ ಈಗ ಅದೇ ನೀವು ಮಾತಾಡ್ತಿದ್ರೆ ನಿಮಗೆ ನಿಮ್ಮ ತಂದೆ ತಾಯಿನ ಮತ್ತೆ ನಿಮ್ಮ ತಾಯಿನ ವಿಶೇಷವಾಗಿ ಮತ್ತೆ ನಿಮ್ಮ ಅಣ್ಣಂದಿರನ ಅತ್ತಿಗೆ ನೆನೆಸ್ಕೊಳ್ತಿದ್ರೆ ನಿಮ್ಮ ಕಣ್ಣಲ್ಲಿ ನೀರು ಬಂದಿದ್ನ ಕಾಣ್ದೆ ನಾನು ಬಹಳ ಪ್ರೀತಿ ಮಾಡ್ತಿದ್ರು ತಮ್ಮನ ಅಂತ ಕಾಣತ್ತೆ ಅಲ್ವಾ ಸರ್ ಅವರೆಲ್ಲರ ಪ್ರೋತ್ಸಾಹ ಇವತ್ತು ನೀವು
ಹೆಮ್ಮರವಾಗಿ ಬೆಳೆದಿದ್ದೀರಿ, ನಮಗಂತೂ ತುಂಬಾ ಹೆಮ್ಮೆ ಅನ್ಸುತ್ತೆ ಸರ್. ಗುರುಗಳ ಮೇಲೆ ಗುರುಗಳು ಸರ್. ಇದು ಅಗ್ರಿ ಹೆಂಗ್ ಆರಿಸ್ಕೊಂಡ್ರಿ ಸರ್ ನೀವು ಕೃಷಿಯನ್ನ? ಹೇಗೆ ನನಗೆ ಎಲ್ಲರೂ ಮಾಮೂಲಿ ಎಲ್ಲರೂ ಅಪ್ಲಿಕೇಶನ್ ಆಗಿದ್ದಂಗೆ ನಾನು ಮೆಡಿಕಲ್ ಕಾಲೇಜ್ಗೆ, ಮೈಸೂರು ಮೆಡಿಕಲ್ ಕಾಲೇಜು, ಬೆಂಗಳೂರು ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜ್, ದಾವಣಗೆರೆ ಇಂಜಿನಿಯರಿಂಗ್ ಕಾಲೇಜ್ ಸೋದೆ. ಐದಾರು ಇದ್ವು ಚಾಯ್ಸ್ ಅಷ್ಟೇ, ಅವಾಗ ಹೆಚ್ಚಿಗೆ ಇರಲಿಲ್ಲ. ಹಾಕಿದೆ, ಮೈಸೂರಲ್ಲೂ ಸಿಕ್ಕಲಿಲ್ಲ ಸೀಟು, ಬೆಂಗಳೂರಲ್ಲೂ ಸಿಕ್ಕಲಿಲ್ಲ, ಮೆಡಿಕಲ್ಲೂ ಸಿಕ್ಕಲಿಲ್ಲ, ಇಂಜಿನಿಯರಿಂಗ್ಲು ಸಿಕ್ಕಲಿಲ್ಲ, ದಾವಣಗೆರೆಯಲ್ಲಿ ಇಂಜಿನಿಯರ್ ಸಿಕ್ತು. ಆಮೇಲೆ ನನಗೆ ಅಷ್ಟು ಒಂದು ಸಾಮರ್ಥ್ಯ ಇರಲಿಲ್ಲ ಯಾವ ಸರಿ ಯಾವ್ದು ಬೇಡ ಅನ್ನೋದು. ಆವಾಗ ನಮ್ಮ ತಾಯಿ ಅಂದರು ದಾವಣಗೆರೆಗಾದರೆ ಹೋಗ್ಲಿ ಬೇಡ, ಬೇಕಾದ್ರೆ ಹೋಗಿ ನಿಲ್ಲಿಸ್ಬಿಡು ಅಂದ್ಬಿಟ್ರು. ಇಲ್ಲ ಅಂದ್ಬಿಟ್ಟು ಬೆಂಗಳೂರಲ್ಲೇ, ಅದು ಬಿಟ್ಟರೆ ಡಿಮ್ಯಾಂಡ್ ಇದ್ದ ನೆಕ್ಸ್ಟ್ ಅಗ್ರಿಕಲ್ಚರ್ ಎಲ್ಲರೂ ಇಷ್ಟಪಡ್ತಾ ಇದ್ದು ಸೇರಿಕೊಂಡೆ. ಆ ಥರಾಗಿ ನಾನು ಅಗ್ರಿಕಲ್ಚರ್ಗೆ ಬಂದಿದ್ದು. ಆವಾಗ ನನಗೆ ಒಂದು ಕಲ್ಪನೆ ಇರಲಿಲ್ಲ, ಇದರಿಂದ ಬಹಳ ಭವಿಷ್ಯ ಚೆನ್ನಾಗಿ ಬೆಳೆಸ್ಕೊಳ್ಬೋದು ಅನ್ನೋ ಕಲ್ಪನೆ ಆವಾಗ ನನಗೆ ಇರಲಿಲ್ಲ. ಯಾವಾಗ ಸರ್ ಆ ಇಂಟ್ರೆಸ್ಟ್ ಯಾವಾಗಲಿಂದ ಡೆವಲಪ್ ಆಗಕ್ಕೆ ಸ್ಟಾರ್ಟ್? ನಾನು ಅಗ್ರಿಕಲ್ಚರ್ಗೆ ಹೆಬ್ಬಾಳಕಲ್ನಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಸೇರಿದ್ಮೇಲೆ ಆ ಸಬ್ಜೆಕ್ಟ್ಗಳು ಏನು ಸಬ್ಜೆಕ್ಟು ಅಗ್ರಿಕಲ್ಚರ್ ಕೋರ್ಸ್ನಲ್ಲಿ ಎಲ್ಲ ಪ್ರಪಂಚದಲ್ಲಿ ಎಷ್ಟು ಸಬ್ಜೆಕ್ಟ್ ಇದೆ ಅಷ್ಟು ಸಬ್ಜೆಕ್ಟು ಓದ್ಬೋದು, ಅಷ್ಟು ಅವಕಾಶ ಇದೆ. ಹೋಮ್ ಸೈನ್ಸ್ನಿಂದ ಹಿಡಿದು ಸೈಕಾಲಜಿಯಿಂದ ಹಿಡಿದು ಆರ್ಟ್ಸು, ಜಿಯಾಲಜಿ, ನೀವು ಯಾವುದೇ ಹೆಸರು ಹೇಳಿ ನೀವು ನೇಮ್ದೇ ಸಬ್ಜೆಕ್ಟ್ ಅದು ಇದ್ದೇ ಇದೆ ಅಲ್ಲಿ. ಅದು ನನ್ನ ಪುಣ್ಯ, ಅಂತ ಒಂದು ಕೋರ್ಸ್ ನನಗೆ ಅವಕಾಶ ಸಿಕ್ಕಿದ್ದು ತಾನಾಗಿ ಓದು ಬಂದಿದ್ದು. ಇವತ್ತು ನಾನು ಎಷ್ಟೋ ಜನಕ್ಕೆ ಸ್ಟೂಡೆಂಟ್ಸ್ಗೆ ನಾವು ಎಲ್ಲ ಯೂನಿವರ್ಸಿಟಿಗೂ ಓದ್ತಿರ್ತೀನಿ. ನಾನು ಅಗ್ರಿಕಲ್ಚರ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ರು, ಸ್ಪೆಷಲೈಸ್ ಮಾಡ್ಕೊಂಡಿದ್ರು ಕೂಡ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಆಹ್ವಾನ ಬರುತ್ತೆ ಇಡೀ ದೇಶದಲ್ಲಿ. ಅಲ್ಲಿ ಓದ ನಾನು ಹೇಳ್ತೀನಿ ಇದರ ಸ್ಪೆಷಾಲಿಟಿ ಏನು ಅಂತ ಅಗ್ರಿಕಲ್ಚರ್ದು. ಆಮೇಲೆ ಬರೀ ಸಿವಿಲ್ ಅದು ಇದು ಅಂತ ಅಂದ್ಕೊಂಡಿರಬಾರ್ದು, ಬೇಕಾದಷ್ಟು ಅಂದ್ಬಿಟ್ಟು ನಾನು ಅಡ್ವೈಸ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಯಂಗ್ಸ್ಟರ್ಸ್ಗೆ ಅಡ್ವೈಸ್ ಮಾಡೋದು ನನ್ನ ನನಗೆ ಇಷ್ಟ ಅದು. ಈ ಪ್ರೋಗ್ರಾಮ್ ನಂಗೆ ಇಷ್ಟ ಯಾಕೆಂದ್ರೆ ಸೈನ್ಸು ಟೆಕ್ನಾಲಜಿ ಪ್ರಯೋಜನನ ಯಾರು ಪಡ್ಕೊಂಡಿದ್ದಾರೆ ನಮ್ಮ ದೇಶದಲ್ಲಿ ಅಂತಂದ್ರೆ ಎಲ್ಲರೂ ಪಡ್ಕೊಂಡಿದ್ದಾರೆ, ರೈತರು ಬಿಟ್ಟು, ಅನ್ನದಾತರು ಬಿಟ್ಟು. ತಲುಪ್ತಾ ಇಲ್ಲ, ತಲುಪ್ತಾ ಇಲ್ಲ. ತಲುಪ ಮಾರ್ಗನ ಹುಡುಕಿ ಸರ್ಕಾರನೇ ಆಗಲಿ ನಾವುಗಳೇ ಆಗಲಿ ಹುಡುಕಿ ಅದನ್ನ ಪ್ರಮೋಟ್ ಮಾಡ್ತಾ ಇಲ್ಲ. ಅದಾಗಬೇಕಾಗಿದೆ. ಈಗ ನೋಡಿ ತಗೊಳ್ಳಿ, ನೀವು ರಾಜಕಾರಣಿಗಳು ತಗೊಳ್ಳಿ, ನಮ್ಮಂತ ಶಿಕ್ಷಕರು ತಗೊಳ್ಳಿ, ಯಾವುದೇ ವರ್ಗ ತಗೊಳ್ಳಿ, ಸೈನ್ಸ್ ಚೆನ್ನಾಗಿ ಉಪಯೋಗ ಪಡ್ಕೊಂಡಿದ್ದಾರೆ. ರೈತರು ಮಾತ್ರ ಅದರ ಪೂರ್ಣ ಪ್ರಮಾಣದ ಬೆನಿಫಿಟ್ ಅವ್ರಿಗೆ ಸಿಕ್ಕಿಲ್ಲ ಇದುವರೆಗೆ. ಅದು ನನಗೆ ಕಾಳಜಿ. ನಿಜ ಅಂದ್ರೆ ಅಥವಾ ಅವರು ಕೂಡ ಇದಕ್ಕೆ ಒಪ್ಕೊಳ್ಳುವಂತ ಒಂದು ಓಪನ್ ಮೈಂಡೆಡ್ನೆಸ್ ತೋರಿಸ್ತಾ ಇಲ್ವಾ? ಅಥವಾ ಅವರಿಗೆ ಇದ್ರಲ್ಲಿ ನಿಜವಾದ ಅಂದ್ರೆ ಅವ್ರು ಎಜುಕೇಟ್ ಮಾಡಿಲ್ಲ ನಾವು. ಅರಿವು, ನಿಜ ಅರಿವಿನ ಕೊರತೆ. ಪೊಲಿಟಿಕಲ್ ಅವೇರ್ನೆಸ್ ಅಂತೀವಿ, ಪೊಲಿಟಿಕಲ್ ಅವೇರ್ನೆಸ್, ಫಾರ್ಮರ್ ಅವೇರ್ನೆಸ್, ಪಬ್ಲಿಕ್ ಅವೇರ್ನೆಸ್ ನಮ್ಮಲ್ಲಿ ಬಹಳ ಕೊರತೆ ಇದೆ. ಅದರಿಂದ ಇಲ್ಲದ್ರೆ ಆತರ ಎಜುಕೇಶನ್ ಸರಿಯಾಗಿ ಕೊಟ್ಟರೆ ತಾನಾಗೆ ರೂಪುಗೊಳ್ಳುತ್ತೆ ಅದು. ಹೌದು, ಯಾವುದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ತಾನಾಗೆ ಬರುತ್ತೆ. ಅದು ಅದಾಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಕಾನ್ಸಂಟ್ರೇಷನ್ ಇಲ್ಲ, ಸರ್ಕಾರದ್ದೇ ಆಗಲಿ ನಮ್ದಾಗಲಿ ಮತ್ತೊಬ್ಬರದೇ ಆಗಲಿ ಎಲ್ಲಿರ್ಬೇಕು ಅಷ್ಟಿಲ್ಲ ಅಂತ ನನ್ನ ಒಂದು ನಿಜವಾದ ಭಾವನೆ ಆಗಬೇಕಾಗಿದೆ. ಸರ್, ಇದರಲ್ಲೂ ಕೂಡ ನೀವೇನ್ ಮಾಡಿದ್ರಿ, ಕೃಷಿಯಲ್ಲೂ ಕೂಡ ನೀವು ಅನುವಂಶೀಯ ಶಾಸ್ತ್ರನೇ ಆಯ್ಕೆ ಮಾಡ್ಕೊಂಡ್ರಿ, ಅದಕ್ಕೇನ್ ಸರ್ ಕಾರಣ ವಿಶೇಷವಾದ ಕಾರಣ? ನೋಡಿ, ನಾನು ಮುಂಜಾನೆ ಹುಟ್ಟುತ್ತಾನೆ ನನಗೆ ಏನೋ ಒಂದು ಅಬ್ಸರ್ವೇಷನ್, ಅಂತಂದ್ರೆ ಒಂದೇ ತರ ಇರ್ತೀವಲ್ಲ, ಅಕ್ಕಂಗಿಲ್ಲ, ಆಮೇಲೆ ಬೇರೆ ಬೇರೆ ಇರ್ತೀವಿ, ಒಂದೇ ತರ ಇರ್ತೀವಿ, ಈ ತರ ಅದ್ರ ಕಡೆ ಹೆಚ್ಚಿನ ನನ್ನ ಗಮನ. ಆಮೇಲೆ ನಾನು ಸ್ಟಡಿ ಮಾಡ್ತಾ ಮಾಡ್ತಾ ಕೆಲವು ಫ್ಯಾಮಿಲಿಗಳಲ್ಲಿ ಬರೀ ಗಂಡು ಮಕ್ಳು ಇರ್ತವೆ, ಕೆಲವು ಫ್ಯಾಮಿಲಿಗಳಲ್ಲಿ ಹೆಣ್ಮಕ್ಳು, ಕೆಲವು ಮಕ್ಕಳೇ ಆಗಲ್ಲ, ಇದೆಲ್ಲ ಅಂದ್ಬಿಟ್ಟು ಆವಾಗಿಂದ ಒಂದು ಆಸಕ್ತಿ. ಆಮೇಲೆ ಸೇರಿದ್ಮೇಲೆ ಕೃಷಿ ಕಾಲೇಜ್ ಸೇರಿದ್ಮೇಲೆ ಭಾಳ ಚೆನ್ನಾಗಿ ಸ್ಕೋರ್ ಮಾಡ್ತಾ ಇದ್ದೆ ನಾನು ಜೆನೆಟಿಕ್ಸ್ನಲ್ಲಿ. ಓಕೆ, ಅನುವಂಶೀಯ ಶಾಸ್ತ್ರ ಬಹಳ ಅದು ಇವತ್ತಿಗೂ ಥ್ರೂಔಟ್ ದಿ ಕಂಟ್ರಿ ಅಥವಾ ವರ್ಲ್ಡ್ ಜಾಸ್ತಿ ಡಿಮ್ಯಾಂಡ್ ಇರೋದು ಜೆನೆಟಿಕ್ಸ್ ಅಂಡ್ ಪ್ಲಾಂಟ್ ಬ್ರೀಡಿಂಗ್ ಸ್ಪೆಷಲೈಸೇಷನ್ಗೆ. ಸೊ ನನಗೆ ಸಿಕ್ತು ಅದು ಎಲ್ಲದಲ್ಲೂ. ಅದರಲ್ಲಿ ಸಬ್ಜೆಕ್ಟ್ ನಾನು ಅವಾಗ ಫಸ್ಟ್ ಬರ್ತಾ ಇದ್ದೆ, ಜನರಲ್ ರ್ಯಾಂಕು 3-4 ಬರ್ತಾ ಇದ್ದೆ. ಆದರೆ ಈ ಸಬ್ಜೆಕ್ಟ್ನಲ್ಲಿ ಅಗ್ರಿಕಲ್ಚರಲ್ ಬಾಟ್ನಿ, ಜೆನೆಆಟಿಕ್ಸ್ ಅಂಡ್ ಪ್ಲಾಂಟ್ ಬ್ರೀಡಿಂಗ್ ಅನ್ನೋದ್ರಲ್ಲಿ ಯಾವಾಗಲೂ ಫಸ್ಟ್ ಬರ್ತಾ ಇದ್ದೆ. ಹಂಗಾಗಿ ಬಹಳ ಆಸಕ್ತಿ ಬೆಳೆಸ್ಕೊಂಡು ಅದರಲ್ಲೇ ನಾನು MSc ಕೊಯಮತ್ತೂರಿಗೆ ಹೋಗಿ ಸೀಟ್ ಸಿಕ್ಬಿಡ್ತು ಸುಲಭವಾಗಿ. ಒಂದು 15 ಜನ ಅದು ನಮ್ಮ ಹೆಬ್ಬಾಳ ಕಾಲೇಜಿಂದ ನನಗೆ ಪ್ಲಾಂಟ್ ಬ್ರೀಡಿಂಗ್ ಸಿಕ್ತು, ಬೇರೆ ಬೇರೆ ಸಬ್ಜೆಕ್ಟ್ ಬೇರೆಯವ್ರು ಸಿಕ್ತು. ನಾವು 15 ಜನ ಅಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಿದ್ರು, ಅಲ್ಲೇ PhD ಮುಂದುವರಿಸ್ಬಿಟ್ಟೆ. ಒಳ್ಳೆ ಪ್ರೊಫೆಸರು ಡಾಕ್ಟರ್ ಪೊನ್ನಯ್ಯನ್ ಅವರು ಬಂದ್ಬಿಟ್ಟು ವಾ ಗ್ರೇಟ್ ಪರ್ಸನ್. ನಮ್ಮ ತಂದೆ ತಾಯಿ ಕರ್ಕೊಂಡು ಪರಿಚಯ ಮಾಡಿಸಿದ್ದೆ ಅವ್ರಿಗೆ. ನಮ್ಮ ತಾಯಿ ಅವ್ರು ನಮ್ಮ ಪ್ರೊಫೆಸರ್ ಏನ್ ಮಾಡಿದ್ರು, ಚಾಕ್ಲೇಟ್ ತಗೊಂಡ್ಬಂದು ಕೊಡಕ್ ಬಂದ್ರು. ನಮ್ ತಾಯಿ ಇದು ಒಂದ್ ತಗೋಬೇಕಿರತ್ತೆ, ಆಮೇಲೆ ಅವ್ರು ಸುರಿದ್ರು ಸರ್ ಹಿಂಗೆ ತಗದೆಲ್ಲ ಚೆನ್ನಾಗಿ ಜ್ಞಾಪಕ ಬರ್ತೀವಿ. ಇಂಥ ಪ್ರೊಫೆಸರು ಆಮೇಲೆ ಸ್ವಾಮಿನಾಥನ್ ಅದೇ ಕಾಲೇಜಲ್ಲಿ ಓದಿದ್ರು ಅವರು. ನನಗೆ ಅವರು ಲೆಕ್ಚರ್ ಕೊಡಕ್ ಬರ್ತಾ ಇದ್ರು ಕೊಯಮತ್ತೂರ್ಗೆ ಡೆಲ್ಲಿಯಿಂದ. ಒಳ್ಳೆ ದೊಡ್ಡ ಪೊಸಿಷನ್ ಇದ್ರು ಸ್ವಾಮಿನಾಥನ್. ಆವಾಗ
ನನಗೆ ಪರಿಚಯ ಮಾಡಿಕೊಂಡು ಉದ್ದಕ್ಕೂ ನಾನು ಏನು ಮಾಡಬೇಕು ಅವ್ರ ಹತ್ರ ಡಿಸ್ಕಸ್ ಮಾಡೋದು ಒಂದೊಂದು ಸರಿ ಡೆಲ್ಲಿಗೆ ಹೋಗ್ತಾ ಇದ್ದೆ ಅವ್ರು ಬಂದಾಗ ಅವ್ರು ನನಗೆ ಕೊಡೋರು ಟೈಮ್ ಮಾದೇವಪ್ಪ ಬನ್ನಿ ಆಮೇಲೆ ಹೇಳಿ ಕಳಿಸೋರು ಒಂದೊಂದು ಸರಿ ಇದ್ರೆ ಮಾತಾಡಬೇಕು ಅಂತ ಹೀಗಾಗಿ ಅವ್ರ ಗೈಡೆನ್ಸ್ ನನಗೆ ಪೊನ್ನಯ್ಯನವ್ರ ಜೊತೆಗೆ ಸ್ವಾಮಿನಾಥ್ ಎನ್ನುವರ ಒಂದು ಗೈಡೆನ್ಸ್ ನನಗೆ ಬಹಳ ಸಹಕಾರಿ ಆಯಿತು ಕೆಲವೆಲ್ಲ ಅವರಿಂದ ಕಲಿತ್ಕೊಂಡೆ ಸೂಪರ್ ನಿಮ್ಮ ದಿನಚರಿ ಹೇಗಿರುತ್ತೆ ಸರ್ ಇಷ್ಟೊಂದು ಫಿಟ್ ಆಗಿದ್ದೀರಿ ಈ ಟೀಸಲ್ಲಿ ಅಂತ ಹೇಳಿದ್ರೆ ಸಹಜವಾಗಿ ಏನಾದ್ರು ಒಂದು ಚಟುವಟಿಕೆಗಳಿದ್ದೇ ಇರುತ್ತೆ ಹಾಗೆ ಮೂರುವರೆ ನಾಲ್ಕಕ್ಕೆ ಹೆಸರಾಗುತ್ತೆ ಬೆಳಗ್ಗೆ ಒಂದು ಒಂದು ಕಾಲು ಗಂಟೆ ನಾನು ಹಾಸಿಗೆಯಲ್ಲಿ ಮಲ್ಕೊಂಡೇನೆ ಈ ಶವಾಸನ ಅನ್ನೋದು ಮತ್ತಿನ್ನು ಎರಡು ಮೂರು ಮಾಡ್ತೀನಿ ಅಲ್ಲಿಂದ ಎದ್ದು ಬ್ರಷ್ ಮಾಡಿ ವಾಕ್ ಹೋಗ್ತೀನಿ ಓಕೆ ವಾಕ್ ಮುಗಿಸೋ ಒಂದು ಅರ್ಧ ಗಂಟೆ ವಾಕ್ ಮಾಡೋದು ಒಂದು 3,500 ಸ್ಟೆಪ್ಸ್ ಹಾಕ್ತೀನಿ ಕೌಂಟರ್ ಇಟ್ಕೊಂಡಿರ್ತೀನಿ ಬಂದು ಆಮೇಲೆ ನಾನು ಉಳಿದ ಬ್ರೇಕ್ಫಾಸ್ಟ್ ಇದೆಲ್ಲ ಮಾಡಿಕೊಂಡು ಮೇಲ್ ಚೆಕ್ ಮಾಡಿಬಿಡ್ತೀನಿ ಅದು ಮಾಡೇ ಮಾಡ್ತೀನಿ ಹೌದು ಮೇಲ್ ಚೆಕ್ ಮಾಡಿಬಿಟ್ಟು ಏನಾದ್ರು ಇದ್ರೆ ಅಲ್ಲೇ ಅಟೆಂಡ್ ಮಾಡಿಬಿಡ್ತೀನಿ ಓಕೆ ಸರ್ ಮಾಡಿದ್ಮೇಲೆ ಬ್ರೇಕ್ಫಾಸ್ಟ್ ಆಗುತ್ತೆ ಓಕೆ ಬ್ರೇಕ್ಫಾಸ್ಟ್ ಆದಮೇಲೆ ಆವಾಗ ನಾನು ಏನು ಹೊಸ ಆವತ್ತಿನ ಹೊರಗಡೆ ಹೆಚ್ಚಿಗೆ ದಿವಸ ನಾನು ಕರಿತಿರ್ತಾರೆ ಅಲ್ಲವರು ಫಂಕ್ಷನ್ಗಳಿಗೆ ಅಥವಾ ನಮ್ಮ ಸೋಷಿಯಲ್ ಫಂಕ್ಷನ್ಸ್ ಇರ್ಬೋದು ಫ್ಯಾಮಿಲಿ ಫಂಕ್ಷನ್ಸ್ ಇರ್ಬೋದು ಓಕೆ ಹೆಚ್ಚಿಗೆ ನಾನು ಇದ್ದೆ ಸೋಷಿಯಲ್ಲೇ ಜಾಸ್ತಿ ಫ್ಯಾಮಿಲಿ ಅಂದರೆ ಕಡಿಮೆ ಎರಡಕ್ಕೂ ಹೋಗ್ತೀನಿ ಯಾವುದು ಮಿಸ್ ಮಾಡ್ಕೊಳ್ಳಲ್ಲ ನಾನು ನಾನು ಸ್ವಲ್ಪ ಆಧ್ಯಾತ್ಮ ವಿಜ್ಞಾನ ಇವೆರಡೂ ಸಮತೋಲನವಾಗಿರಬೇಕು ಅಂತ ನಾನು ಆ ರೀತಿ ನನ್ನ ಬೆಳೆಸ್ಕೊಂಬಂದಿದ್ದೀನಿ ನನ್ನನ್ನು ಯಾರು ನನ್ನ ಸಂಪರ್ಕಿಸ್ತಾರೋ ಅವರು ಕೂಡ ಆಧ್ಯಾತ್ಮ ವಿಜ್ಞಾನ ಎರಡು ಬೇಕು ಅನ್ನೋದನ್ನ ಮನವರಿಕೆ ಮಾಡ್ತೀನಿ ನನ್ನ ವಿದ್ಯಾರ್ಥಿಗಳಿಗೆ ಈ ಥರ ನನ್ನ ದಿನಚರಿ ಆರಂಭ ಆಗುತ್ತೆ ಸರ್ ಇವಾಗ ರೆಹಮಾನ್ ಏನು ಗೊತ್ತಾ ಸರ್ಗೆ ರ್ಯಾಂಕ್ ನೀವು ಓದ್ತಿದ್ರಲ್ಲ ಸರ್ ಇವಾಗ ರ್ಯಾಂಕ್ ಅನ್ನೋದ್ರ ಬಗ್ಗೆ ನಿಮ್ಗೆ ಏನು ಕಲ್ಪನೆ ಇತ್ತು ನನಗೆ ತಿಳ್ಕೋಬೇಕು ಯಾಕಂದ್ರೆ ಈಗ ಪ್ರತಿಯೊಂದರಲ್ಲೂ ಕಾಂಪಿಟೇಷನ್ ಮಕ್ಕಳನ್ನ ಎಲ್ಲದಕ್ಕೂ ತಳ್ತೀವಿ ನಾವು ಇದನ್ನು ಮಾಡು ಅದನ್ನು ಮಾಡು ಅದನ್ನು ಮಾಡು ಇದನ್ನು ಮಾಡು ಅಂತ ನಮಗೆ ಅರ್ಥನೇ ಮಾಡ್ಕೊಳ್ಳಲ್ಲ ಮಕ್ಕಳಿಗೆ ಏನು ಇಂಟ್ರೆಸ್ಟ್ ಇದೆ ಅಂತ ನನಗೆ ಇವಾಗ ರ್ಯಾಂಕ್ ಅಂದ ತಕ್ಷಣ ನಿಮಗೆ ಯಾವ ದೃಷ್ಟಿಯಲ್ಲಿ ನೋಡ್ತಿದ್ರಿ ಅದನ್ನ ಮತ್ತೆ ಓದೋ ಶೈಲಿ ಹೇಗಿರ್ತಿತ್ತು ಸರ್ ನಿಮ್ದು ಮಿಡ್ಲ್ ಸ್ಕೂಲ್ ಮುಗಿಸೋರಿಗೆ ರ್ಯಾಂಕ್ ಅನ್ನೋ ವರ್ಡ್ ನಾನು ಕೇಳದ್ನೋ ಇಲ್ವೋ ಅಂದ್ರೆ ನಿಗಾ ಇಲ್ಲ ಆಮೇಲೆ ಓದ್ಕೊಂಡು ಕಾಂಪೀಟ್ ಮಾಡಿ ಜಾಸ್ತಿ ಮಾರ್ಕ್ಸ್ ತಗೋಬೇಕು ಅನ್ನೋದು ಇಲ್ಲ ಏನಾದರೂ ಅವರು ಮನೆ ಮಾಡ್ಕೊಂಬಲ್ಲಿ ನಿಂತು ಕೊಟ್ಟರೆ ಅಲ್ಲೇ ನಾನು ಇಂಟರ್ವಲ್ನಲ್ಲಿ ಮಾಡಿ ಮುಗಿಸ್ಬಿಡ್ತಿದ್ದೆ ಈ ಥರ ಮಾಡಿಬಿಟ್ಟು ಅಲ್ಲೇ ಮಾಡ್ತಿದ್ದೆ ಹೊರತು ಮನೆಗೆ ಹೋಗ್ಬೇಕಾದ್ರೆ ನಾನು ಅಂಗಡಿ ಸಾಮಾನು ತಗೊಂಡೋಗೋದು ಮಾರ್ಬಿಟ್ಟು ಈ ಥರ ಆಮೇಲೆ ರ್ಯಾಂಕ್ ಅನ್ನೋದು ಬಂದು ನನಗೆ SSLC ಬಂದಾಗ ಮೆಟ್ರಿಕ್ಯುಲೇಷನ್ ಬಂದಾಗ ಸ್ವಲ್ಪ ರ್ಯಾಂಕ್ ತಗೋಬೇಕು ಹೆಚ್ಚಿಗೆ ಮಾಡಬೇಕು ಓದಬೇಕು ಅನ್ನೋದು ಆಪ್ಷನಲ್ ಸಬ್ಜೆಕ್ಟ್ಸ್ ಎಲ್ಲ ಬಂತು ಸೈನ್ಸ್ ಮ್ಯಾಥ್ಸ್ ಅಂತ ಆವಾಗ ಶುರು ಆಯಿತು ಆದರೂ ಅದಕ್ಕೆ ಮುಖ್ಯ ಪ್ರಾಮುಖ್ಯತೆ ಕೊಟ್ಟಿರಲ್ಲ ಅನ್ನೋ ಶುರು ಆಯ್ತು ಅಷ್ಟೇ ಶಾರದಾ ವಿಲಾಸ್ ಕಾಲೇಜಿಗೆ ಬಂದು ಹಾಸ್ಟೆಲಲ್ಲಿ ಸಹಪಾಠಿಗಳು ಓದೋದು ಮಾಡೋದು ರಾತ್ರಿ ಹೊತ್ತು ಎಲ್ಲ ಚರ್ಚೆ ಎಲ್ಲ ಸೇರಿಕೊಂಡು ಇದನ್ನ ಮಾಡೋದು ನೋಡಿದ್ಮೇಲೆ ನನಗೆ ಓ ರ್ಯಾಂಕ್ ತಗೋಬೇಕು ಆಮೇಲೆ ಆವಾಗ ಗೊತ್ತಾಯಿತು ಇಂಜಿನಿಯರಿಂಗ್ ಮೆಡಿಕಲ್ ಸೀಟ್ ಸಿಕ್ಕಬೇಕಾದ್ರೆ ಬಹಳ ಹೈ ಸ್ಕೋರ್ ಇರಬೇಕು ಅಂತ ಆವಾಗ ನನಗೆ ರ್ಯಾಂಕ್ ಅನ್ ಕಡೆ ನಿಗಾ ಬಂತು ಆದರೆ ಸೀರಿಯಸ್ನೆಸ್ ಇರಲಿಲ್ಲ ಆವಾಗ ಇಂಟರ್ಮೀಡಿಯೇಟ್ನಲ್ಲಿ ಆಮೇಲೆ ಕಾಲೇಜ್ ಸೇರಿದ ಮೇಲೆ ಅಗ್ರಿಕಲ್ಚರ್ ಕಾಲೇಜ್ ಸೇರಿದ ಮೇಲೆ ಹೆಬ್ಬಾಳಲ್ಲಿ ಆವಾಗ ಓದಬೇಕು ಮಾಡಬೇಕು ಅಂತ ಆಮೇಲೆ ನನಗೂ ಸಾಮರ್ಥ್ಯ ಇದೆ ಅನ್ನೋದು ಗೊತ್ತಾದ ಆವಾಗಲೇ ಕ್ಲಾಸ್ನಲ್ಲಿ ಯಾವಾಗ ನಾನು ಫೋರ್ತ್ ಬಂದ್ಬಿಟ್ನ ಓಹೋ ನನಗೆ ಚೆನ್ನಾಗಿದೆ ಅದುವರೆಗೆ ನನಗೆ ನನಗೆ ಆ ಒಂದು ಮನಸ್ಸು ಬಂದೇ ಇರಲಿಲ್ಲ ನಾನು ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ಬಂದಿರಲಿಲ್ಲ ಸರ್ ನಿಮಗೆ ಫೆಲೋಶಿಪ್ಸ್ ಕೂಡ ತುಂಬಾ ಸಿಗುತ್ತೆ ಇವರಿಗೆ ಅದು ಎಲ್ಲಾ ರೀತಿಯಿಂದ ನಿಮಗೆ ಬಹಳ ಅನುಕೂಲ ಆಗಿರಬೇಕಲ್ವಾ ಸರ್ ಯಾಕಂದ್ರೆ ಯೂನಿವರ್ಸಿಟಿ ಫೆಲೋಶಿಪ್ ಅಂತ ಸ್ಟೂಡೆಂಟ್ಶಿಪ್ ಅಂತ CSR ಫೆಲೋಶಿಪ್ ಕೊನೆ ಎಲ್ಲದಕ್ಕಿಂತ 50 ರೂಪಾಯಿ ಜಾಸ್ತಿ ಇತ್ತು ತಿಂಗಳಿಗೆ ಆಮೇಲೆ ₹1,000 ₹2,000 ಇದು ಕೊಡ್ತಿದ್ರು ಕಂಟಿಂಜೆನ್ಸಿ ಅದನ್ನ ತಗೊಂಡೆ ನಾನು CSR ಫೆಲೋಶಿಪ್ PhD ಮಾಡಬೇಕಾದ್ರೆ ಸರ್ ಮೆಟ್ರಿಕ್ಯುಲೇಷನ್ ನಲ್ಲಿ ನೀವು ಸೈನ್ಸ್ ಆಪ್ಷನಲ್ಸ್ ಎಲ್ಲ ಸಬ್ಜೆಕ್ಟ್ಸ್ ಬಂದಾಗ ನಿಮಗೆ ಯಾವುದು ಸರ್ ಫೇವರೇಟ್ ಆಗಿತ್ತು ಸೈನ್ಸ್ ಅಲ್ಲಿ ಆಗ್ಲೇ ಆಸಕ್ತಿ ಇತ್ತ ಮ್ಯಾಥ್ಸ್ ಅಲ್ಲಿ ಮೇಸ್ಟ್ರೆ ಪಾಠ ಕೇಳ್ತಾನೆ ಇರಲಿಲ್ಲ ಅವರು ಪ್ರಶ್ನೆ ಕೊಡದೆ ನಾವು ಉದ್ರೆ ತಂದಿಟ್ಬಿಡ್ತಿದ್ದೆ ಅದು ಬಹುಶಃ ಇನ್ಹೆರೆಂಟ್ ನನಗೆ ಅದು ಆ ಫಾರ್ಮುಲಾಗಳು ಸರಿಯಾಗಿ ಫಾರ್ಮುಲಾ ಅಡಾಪ್ಟ್ ಮಾಡ್ತಾನೆ ಇರಲಿಲ್ಲ ನಾನು ಉತ್ತರ ತಂದಿಟ್ಬಿಡ್ತಿದ್ದೆ ಆಮೇಲೆ ಬಾ ಮೇಸ್ಟ್ರಿ ಕರೆದು ಹೇಳ್ತಾ ಇದ್ರು ನೀವು ಫಾರ್ಮುಲಾ ಅಡಾಪ್ಟ್ ಮಾಡ್ತಿಲ್ಲ ಹಂಗೆ ಉತ್ತರ ಕೊಡ್ತೀರಿ ಇವೆಲ್ಲ ಬರಬೇಕು ಅಂದ್ರೆ ಸ್ಟೆಪ್ಸ್ ಇಲ್ಲದೆ ನಾವು ಮಾರ್ಸ್ಕೊಡಲ್ಲ ಅಂದ್ರು ಆಮೇಲೆ ಶುರು ಮಾಡ್ಕೊಂಡೆ ಎಷ್ಟು ಹೇಳ್ಕೊಟ್ರು ಕಲ್ತ್ಕೊಳ್ಳದೆ ಇರೋ ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ ನಾನು ಮೇಸ್ಟ್ರಿ ಇಲ್ಲದೆ ಆನ್ಸರ್ ತಂದಿಡೋ ಸ್ಟೂಡೆಂಟ್ ನೀವು ಧನ್ಯೋಸ್ಮಿ ಈ ಮ್ಯಾಥ್ಸ್ ಕೂಡ ಜೆನೆಟಿಕ್ಸ್ ತಗೊಳ್ಳೋದಕ್ಕೆ ಒಂದು ನೀವು ಆವಾಗಲೇ ಪ್ರಶ್ನೆ ಹಾಕಿದ್ರಿ ಮ್ಯಾಥ್ಸ್ ಬೇಕು ಅದಕ್ಕೆ ಮೆಂಡಲ್ ಅಂತ ಜೆನೆಟಿಕ್ ಸೈನ್ಸ್ ಕಂಡಿಡಿದ್ನಲ್ಲ ಗ್ರಿಗರಿ ಮೆಂಡಲ್ ಆತ ಮ್ಯಾಥಮೆಟಿಕ್ಸ್ ಟೀಚರ್ ಆಮೇಲೆ ಈ ಕ್ರಾಸ್ ಮಾಡಿದಾಗ ಬಟಾಣಿ ಬಟಾಣಿ ಬೇರೆ ಬೇರೆ ಬಣ್ಣದ ಗಡಿಗಳು ವೆರೈಟಿಗಳು
ಬೇರೆ ಬೇರೆ ಗುಣಗಳನ್ನ ನಾನು ಲೆಕ್ಕಾಚಾರ ಮಾಡಿ ಹುಡುಕ್ತಾ ಇರಬೇಕಾದ್ರೆ ಸೆಗ್ರಿಗೇಷನ್ ಅಂತೀವಿ ನಾವು ಕ್ರಾಸ್ ಮಾಡಾದ್ಮೇಲೆ ಅದು ಆತ ಮ್ಯಾಥಮೆಟಿಷಿಯನ್ ಆಗಿದ್ದು ಆಮೇಲೆ ಒಳ್ಳೆ ಬೆಳೆಯೋದು ಯಾಕೆಂದ್ರೆ ಬೇಗ ಮೆಚೂರ್ ಆಗಿ ಹೂ ಬಿಟ್ಟು ಬೀಜ ಆಗಿ ಮತ್ತೆ ಸೋ ಮಾಡಬಹುದು ಬಿತ್ತನೆ ಮಾಡಬಹುದು ಬಟಾಣಿ ಅದು ಅದರಿಂದ ಮೆಂಡಲ್ ಸಕ್ಸಸ್ ಆದ್ದು ಸೊ ಜೆನೆಟಿಕ್ಸ್ ಗೂನು ಮ್ಯಾಥ್ಸ್ ಗೂನು ಸಂಬಂಧ ಇದೆ ಅಂತ ಸರ್ ನನಗೆ ರೆಹಮಾನ್ ಏನ್ ಗೊತ್ತಾ ನಾವು ಯಾವಾಗಲೂ ಕೂಡ ಅನ್ಕೋತಿರ್ತೀವಿ ಸರ್ ನಂಗೆ ಒಂದು ಕುತೂಹಲ ಬಹಳ ಇದೆ ಈ ಹೈಬ್ರಿಡ್ ಅಂತ ಅಂದ ತಕ್ಷಣ ಎಲ್ರಿಗೂ ಒಂದ್ ರೀತಿ ತಾತ್ಸಾರ ಅಯ್ಯೋ ಹೈಬ್ರಿಡ್ ಅದು ಅಂತಾರೆ ಸರ್ ಏನ್ ಸರ್ ಇದು ಹೈಬ್ರಿಡ್ ಅಂದ್ರೆ ಮತ್ತೆ ಅದರಿಂದ ಹೈಬ್ರಿಡ್ ಉತ್ಪನ್ನಗಳು ನಮ್ಗೆ ಅಷ್ಟೊಂದು ಒಳ್ಳೇದಲ್ವಾ ಆರೋಗ್ಯಕ್ಕೆ ಏನು ಸಾಮಾನ್ಯವಾಗಿ ಅಂತಾರೆ ಏ ಹೈಬ್ರಿಡ್ ಅದು ನಾವೆಲ್ಲ ಹೈಬ್ರಿಡ್ಗಳು ಮನುಷ್ಯನಲ್ಲಿ ನಾನ್ ಹೈಬ್ರಿಡ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ನಾವೆಲ್ಲ ಹೈಬ್ರಿಡ್ಗಳೇ ಏನು ಅಂದ್ರೆ ಯಾವುದೋ ಒಂದರಲ್ಲೇ ಜೀನ್ಸ್ ಒಂದೇ ತರ ಅಕ್ಯುಮುಲೇಟ್ ಆಗಿ ಆಗಿ ಒಬ್ರು ಬೆಳೆದಿರ್ತಾರೆ ಇನ್ನೊಂದು ಅವ್ರ ಸಂತತಿಯಲ್ಲಿ ಇಂಟರ್ವ್ಯೂ ಏನೇ ಆಗುತ್ತೆ ಸಂಬಂಧದಲ್ಲಿ ಮದುವೆ ಮಾಡ್ಕೊಳ್ತಾರೆ ಅತ್ತೆ ಸೋದರತ್ತೆ ಸೋದರ ಮಾವ ಹಿಂಗೆ ಇಲ್ಲಾಗಿ ಆಗಿರ್ತಾರೆ ಈ ತರ ಒಂದ ಗುಣಾಣಿಗಳೆಲ್ಲ ಅವ್ರು ಬೆಳ್ಕೊಂಬಂದಿರ್ತಾರೆ ಆ ಇಬ್ಬರಲ್ಲಿ ಮದುವೆ ಮಾಡಿಸಿದಾಗ ಅವಾಗ ಇಬ್ಬರಲ್ಲಿರ್ತಕ್ಕಂಥ ಫೇವರಬಲ್ ಜೀನ್ಸ್ ಒಂದಕ್ಕೆ ಬರ್ತವೆ ಅದಕ್ಕೆ ಯಾವಾಗಲೂ ಮಕ್ಕಳು ಪೇರೆಂಟ್ಸ್ಗಿಂತ ವಿಗರಸ್ ಆಗಿರ್ತಾರೆ ಇದು ಬಹಳ ಸುಲಭವಾಗಿ ಹೇಳಬೇಕಂತ ನಿಯಮಗಳು ಅನುವಂಶೀಯ ನಿಯಮಗಳು ಜೆನೆಟಿಕ್ ಪ್ರಿನ್ಸಿಪಲ್ಸ್ ಇವು ಅದರಿಂದ ಅದನ್ನ ಹೈಬ್ರಿಡ್ ಅಂತೀವಿ ಹೈಬ್ರಿಡ್ ಅನ್ನೋದು ವಿಗರ್ ಬರುತ್ತೆ ಆ ವಿಗರ್ನ ಪ್ರಯೋಜನ ನಾವು ಪಡ್ಕೋಬೇಕಷ್ಟೇ ಹೈಬ್ರಿಡ್ ಅನ್ನೋದು ವಿರೋಸದಲ್ಲಿ ಒಂದು 0.1% ಅದರಲ್ಲಿ ಸತ್ವ ಇಲ್ಲ ಹೈಬ್ರಿಡ್ ಆದ್ರಿಕ ಅದನ್ನ ವಿರೋಸಬೇಕು ಅನ್ನೋ ಕಾರಣ ಇಲ್ಲವೇ ಇಲ್ಲ ತಪ್ಪದು ಈ ನಮ್ಮ ಹೈಬ್ರಿಡ್ ಭತ್ತಗಳು ಬಂದ್ವಲ್ಲ ಹಸಿರು ಕ್ರಾಂತಿಗೆ ಕಾರಣ ಮೊಟ್ಟ ಮೊದಲು ನಾವು ಅನ್ನ ಊಟ ಮಾಡಬಾರ್ದಂತ ಶಾಸ್ತ್ರೀಯ ಟೈಮಲ್ಲಿ ಒಂದೆರಡು ದಿವಸ ಅಕ್ಕಿದು ಮಾಡಬೇಡಿ ಅಂತ ಇತ್ತು ನಿಮ್ಗೆ ನಮಗಂತ ಜ್ಞಾಪಕ ಎರಡು ದಿವಸ ನಾವು ಅನ್ನ ಮಾಡ್ತಿರ್ಲಿಲ್ಲ ಅದು ಇದು ಬೇರೆ ಮುಸ್ಕುಂಜೋಳ ಅದು ಇದು ತಿನ್ಕೊಂಡಿರ್ತಿದ್ರು ಆ ಕಾಲದಲ್ಲಿ ನಾವು ಬರೀ 50 million tons ಬೆಳಿತಿದ್ರು ನಮ್ಮ ದೇಶದಲ್ಲಿ ಆಹಾರನ ಬರೀ 50 million tons 45-50 million tons ಆಮೇಲೆ ಹೈಬ್ರಿಡ್ ಬಂದಮೇಲೆ ಹಸಿರು ಕ್ರಾಂತಿ ಆಯ್ತಲ್ಲ mid-60s to mid-70s ಹಸಿರು ಕ್ರಾಂತಿ ಉಲ್ಬಣಿಸಿದ್ದು ಆ ಟೈಮಲ್ಲಿ 200 ದಾಟ್ಬಿಟ್ವಿ ನಾವು ಅದರಲ್ಲಿ ಬಹಳ ಮುಖ್ಯವಾದ ಕೊಡುಗೆ ಕೂಡ ಅದು ಹೈಬ್ರಿಡ್ ಮತ್ತು ಹೈಲ್ಡಿಂಗ್ ವೆರೈಟಿ ಅಂತ ಇವುಗಳೇ ಕಾರಣ ಅದಕ್ಕೆ ಅದೇ ಎಲ್ಲದಕ್ಕಿಂತ ಶ್ರೇಷ್ಠ ಅಂತ ನಾ ಹೇಳಲ್ಲ ಆ ಕಾಲಕ್ಕೆ ಅದೇ ಅಪ್ರೋಪ್ರಿಯೇಟ್ ಆಗಿತ್ತು ಆಗಾಗಲಾಗಿ ನಾವು ಆ PL480 ನಂಬಿಕೊಂಡು ಆ ಕಳಪೆ ಗೋಧಿ ಕಳಿಸ್ತಾ ಇದ್ರು ಅಮೆರಿಕದಿಂದ ಕಾಯ್ಕೊಂಡಿದ್ದು ನಾವು ಅದನ್ನ ಬಂದ ತಕ್ಷಣ ಡಂಪ್ ಮಾಡೋದನ್ನ ಅದನ್ನ ಅದರಿಂದ ಕೆಲವು ರೋಗಗಳು ಬಂದಿದೆ ಅಲ್ಲಿಗೆ ಕೀಟಗಳು ಸೊ ಹೀಗಾಗಿ ಅದ್ ತಪ್ಪಿಸ್ತು ನಾವು ಒಂದು 5-6 ವರ್ಷದ ಕೃಷಿ ಕ್ರಾಂತಿ ಸಮಯದಲ್ಲಿ ತಪ್ಪಿಸ್ತು ನಾವು ಇದಿಲ್ಲ 5 ಜನ ಜ್ಞಾಪಿಸ್ಕೊಳಕ್ ನಾವು ನಾರ್ಮಲ್ ಈ ಬೋರ್ಲಾಗ್ ಅವರು ನೊಬೆಲ್ ಲಾರೇಟ್ ಮೆಕ್ಸಿಕೋದಲ್ಲಿ ಕೆಲಸ ಮಾಡಿದವರು ಸ್ವಾಮಿನಾಥನ್ ಭರತರತ್ನ ಸುಬ್ರಹ್ಮಣ್ಯಂ ನಮ್ಮವರೇ ಆದ TMFI ಲಾಲ್ ಬಹದ್ದೂರ್ ಶಾಸ್ತ್ರಿ ಅದನ್ನ ಕಂಟಿನ್ಯೂ ಮಾಡಿದ್ರು ಇಂದಿರಾಗಾಂಧಿ ಇವ್ರು ಎಷ್ಟು ಜನ ಜ್ಞಾಪಿಸ್ಕೊಂಡು ಹಸಿರು ಕ್ರಾಂತಿಯ ಕಾರಣಕರ್ತರು ಅವರು ಇಷ್ಟು ಜನ ನಮ್ದು ಕೃಷಿ ಕಾಯಕ ಅಂತ ನಾನು ಒಂದು ಸಂಪಾದಕ ಒಂದು ಮ್ಯಾಗಝಿನ್ ಕ್ವಾರ್ಟರ್ಲಿ ತ್ರೈಮಾಸಿಕ ಅದರಲ್ಲಿ ಒಂದು 50 ವರ್ಷಗಳ ಕೃಷಿ ಕ್ರಾಂತಿ ಅಂದ್ಬಿಟ್ಟು ಒಂದು ಸ್ಪೆಷಲ್ ಇಶ್ಯೂ ತಂದಿದ್ದೀವಿ ಬಹಳ ಚೆನ್ನಾಗಿದೆ ಬಹಳ ಜನ ನಮಗೆ ಬರೆದಿದ್ದಾರೆ ಮಿನಿಸ್ಟ್ರಿಗಳು ಸುಮಾರು ಜನ ಓದ್ದವರೆಲ್ಲ ಅದನ್ನು ಅಪ್ರಿಷಿಯೇಟ್ ಮಾಡಿ ಇಂಥದ್ದು ತರ್ತಾ ಇರಿ ಅಂತ ಬರೆದಿದ್ದಾರೆ ಅದರಲ್ಲಿ ನಾನು ಇದನ್ನೆಲ್ಲ ಬಿಡಿಸಿದ್ದೆ ಈಗ ಅಂದರೆ ಅದೇ ಸರ್ವಕಾಲಿಕ ಅಂತ ಅಂದ್ಕೋಬಾರ್ದು ಆವಾಗ ಆ ಥರ ಆಯಿತು ಮಾಡಿದು ಆಹಾರ ಸಮಸ್ಯೆ ನಾವು 50 million tons ಇದ್ದದನ್ನ ನಾವು 150 ಹಿಂಗೆ 200 ತನಕ ತರ್ತೀವಿ ಈಗ 274 ಮಾಡಿದ್ದೀವಿ ಈಗ ಆದರೂ ನಾವು ತುಂಬ ತೃಪ್ತರಾಗಬಾರ್ದು ಯಾಕೆ ಗೊತ್ತೇನು ನಾವು 140 million hectares 274 ಆಲ್ ಟೈಮ್ ಹೈ 274 million tons ಉತ್ಪಾದನೆ ಮಾಡಿದ್ದೀವಿ ಚೈನಾ 103 million hectares ಇವತ್ತಿಗೂ 500 million tons ಬೆಳೀತಾ ಇದೆ ನಾವು ಇದೆಲ್ಲ ಅರ್ಥ ಏನು ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಡೆ ನಾವು ಅಷ್ಟು ಎಷ್ಟು ಕೊಡಬೇಕು ಅಷ್ಟು ಆಸಕ್ತಿ ತೋರಿಸ್ತಾ ಇಲ್ಲ ಆದ್ರಿಂದ ನಮ್ಮ ಅದನ್ನ ಅಳವಡಿಸ್ಕೊಳಕ್ಕೆ ಏನೇನು ಸೌಲಭ್ಯಗಳನ್ನ ಒದಗಿಸ್ಬೇಕೋ ಯಾರಿಂದ ಸರ್ಕಾರದ ಮತ್ತೊಂದು ಮಗದೊಂದು ಆಗ್ತಾ ಇಲ್ಲ ಆಗ್ಬೇಕು ಸರ್ ನಾವು ಮಾತಾಡ್ತಾ ಇದ್ವಿ ತಳಿಗಳ ಬಗ್ಗೆ ಭತ್ತದ ತಳಿ ಬಗ್ಗೆ ಎಲ್ಲರೂ ಅದನ್ನ ಕುಲಾಂತರಿ ಕುಲಾಂತರಿ ಅಂತ ಹೇಳಿ ಹೇಳ್ಕೊಳ್ತಾ ಬರ್ತಾ ಇದ್ರೆ ಬಹುಶಃ ಅದಕ್ಕೆ ನೀವು ವಿರೋಧ ಪಡಿಸಿದ್ರಿ ಅದು ಕುಲಾಂತರಿ ಅಲ್ಲ ಅದು ಅಂತ ಹೇಳಿ ಕುಲಾಂತರಿ ಅದು ಮಿಸ್ನಾಮರು ಸರಿಯಾದ ಹೆಸರಲ್ಲ ಕುಲಗಟ್ಟನು ಅಂತ ನಮ್ಗೆ ಕುಲಾಂತರಿ ಆಗಲ್ಲ
ಅದರಲ್ಲಿ ಕೆಟ್ಟ ಹೈಬ್ರಿಡ್ ಬರ್ಲಿಕ್ಕೆ ಸಾಧ್ಯ ಆ ವಿಜ್ಞಾನ ಅಡಾಪ್ಟ್ ಮಾಡಿದ್ರೆ ಕೆಟ್ಟದು ಬರ್ಲಿಕ್ಕೆ ಸಾಧ್ಯ ಒಳ್ಳೆಯದು ಬರ್ಲಿಕ್ಕೆ ಸಾಧ್ಯ ಆದರೆ ಏನಾಗಿದೆ ಬಯೋ ಸೇಫ್ಟಿ ಕಮಿಟಿ ಅಂತ ಇದೆ ಪ್ರತಿ ದೇಶದಲ್ಲೂ ಇದೆ ಅದು ನಮ್ಮಲ್ಲಂತೂ ಬಹಳ ಸ್ಟ್ರಾಂಗ್ ಆಗಿದೆ ಅಲ್ಲಿ ಎಲ್ಲ ಸಬ್ಜೆಕ್ಟ್ನವರು ಕೂಡ ಪರಿಣಿತರು ಇದ್ದಾರೆ ಬಹಳ ಸೀನಿಯರ್ಸ್ ಅವರು ಯಾರು ಲಾಭ ಬೇಕಾಗಿಲ್ಲ ಅವರಿಗೆ ರಿಟೈರ್ಡ್ ಅಂತವರೆಲ್ಲ ಇದ್ದಾರೆ ಅವರು ಅಪ್ರೂವ್ ಮಾಡಿದ್ದಾರೆ ಪರೀಕ್ಷೆ ಮಾಡೋದನ್ನ ಇದು ಯೋಗ್ಯನೋ ಯೋಗ್ಯ ಅಲ್ವೋ ಬೆಳೆಯೋದಕ್ಕಿಂತ ಚೆನ್ನಾಗಿ ಸಾಕಷ್ಟು ಪರೀಕ್ಷೆ ಮಾಡ್ತಾರೆ ಅದು ಒಂದು ಕಡೆ ಮಾಡಲ್ಲ ನಾನಾ ಕಡೆ ಮಾಡ್ತಾರೆ ಅವರು ಅಪ್ರೂವ್ ಮಾಡಿದ ಮೇಲೆ ಅವರು ಅಪ್ರೂವ್ ಮಾಡಿ ಕಳಿಸ್ತಾರೆ ಎನ್ವೈರನ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಅವರು ಬಿಡುಗಡೆ ಮಾಡ್ತಾರೆ ಅದು ಮಾಡಿದ ಮೇಲೆ ನಾವು ಅದನ್ನ ಶಂಕಿಸಬಾರದು ಒಪ್ಪಿಕೋಬೇಕು ಇನ್ನು ಕೆಲವರಿಂದ ದುಷ್ಪರಿಣಾಮ ಆಗುವಂಥವು ಇದ್ರೂ ಇರ್ಬೋದು ಅದು ಅಲ್ಲಿ ಎಲಿಮಿನೇಟ್ ಆಗೋಗುತ್ತವೆ ಅದು ಮುಂದಕ್ಕೆ ಬರೋದಿಲ್ಲ ಅದರಿಂದ ಈ ವಂಶಾಂತರಿ ಅನ್ನೋದು ಸರಿಯಾದ್ದು ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ ವಂಶಾಂತರಿ ಅನ್ನೋದು ವಂಶವಾಹಿ ಅಂದರೆ ಜೀನ್ ವಂಶಾಂತರಿ ಅನ್ನೋದು ಒಳ್ಳೆಯ ಕರೆಕ್ಟಾಗಿ ಹೆಸರೋದು ನನ್ನ ಪುಸ್ತಕಗಳಲ್ಲೆಲ್ಲ ಅದು ಬಹಳ ಎಲ್ಲರೂ ಉಪಯೋಗಿಸ್ತಾ ಇದ್ದಾರೆ ಈಗ ಇನ್ನು ಇದು ಹೇಳೋದಾದರೆ ಇದೊಂದು ಇತ್ತೀಚೆಗೆ ಒಂದು 3 ತಿಂಗಳಿನ ಹಿಂದೆ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಚಾಲೆಂಜಸ್ ಅಂಡ್ ಆಪರ್ಚುನಿಟೀಸ್ ಅಂತ ಇದು ಬಿಡುಗಡೆ ಆಯಿತು ನಮ್ಮ ಫೋರಮ್ ಆಫ್ ಫಾರ್ಮರ್ ವೈಸ್ ಚಾನ್ಸಲರ್ ಇಂದ ಡೆಲ್ಲಿಯಲ್ಲಿ ಎಲ್ಲ ಕಡೆ ರಿಲೀಸ್ ಆಗಿದೆ ಇದು ಇದರಲ್ಲಿ ನಾವು ಪರ ವಿರೋಧ ಎಲ್ಲಾನು ಹಾಕಿದೀವಿ ಪರ ವಿರೋಧ ಎಲ್ಲ ಆರ್ಟಿಕಲ್ಗಳು ಎಷ್ಟಿದಾವೋ ಎಲ್ಲಾನು ಹಾಕಿದೀವಿ ಇದರಲ್ಲಿ ಹಾಕಿ ಇದನ್ನ ನಾವು ಪಬ್ಲಿಷ್ ಮಾಡಿದ್ವಿ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಧಾರವಾಡದಿಂದ ತಂದಿದ್ದಾರೆ ಇದನ್ನು ಇದು ಓದ್ರೆ ನಾನು ನಂದು ಅನುಭವಿಸದಾಗಿರ್ಲಿ ಅಂತ ನಾನು ಪರವಾಗಿದ್ದೀನಿ ಅಂತ ಕೆಲವರು ಮಹದೇವಪ್ಪನವರು ಅಂದ್ರೆ ಪರ ಅಂತಂತಾರೆ ಯಾಕೆ ಪರವಾಗಿದ್ದೀನಿ ತಿಳ್ಕೊಬೇಕಾದ್ರೆ ಇಲ್ಲರ ಪುಸ್ತಕದಲ್ಲಿರ್ತಕ್ಕಂಥ ಲೇಖನಗಳು ಓದ್ರೆ ಚೆನ್ನಾಗಿ ಗೊತ್ತಾಗುತ್ತೆ ಅಂದ್ರೆ ಈ ವಿಷಯದ ಬಗ್ಗೆ ಸಮಗ್ರವಾದ ಮಾಹಿತಿ ಮತ್ತೆ ಸರಿಯಾದಂತ ಅರಿವು ಮೂಡಿಸಬೇಕು ಅಂತ ಇದು ಮಾಡಿರುವಂತ ಅದೇ ರೀತಿ ವೈಜ್ಞಾನಿಕ ಕಾರಣ ನಂದು ಇನ್ನೊಂದೇನು ಅಂದ್ರೆ ಇದು ಬರೀ ಪಾಲಿಸಿ ಮೇಕರ್ಸ್ಗೆ ಅಧಿಕಾರಿಗಳಿಗೆ ವರ್ತಕರಿಗೆ ತಿಳಿಸಲ್ದು ರೈತರಿಗೆ ಗೊತ್ತಾಗಬೇಕು ಅದನ್ನೇ ಕನ್ನಡದಲ್ಲಿ ಶಿವಮೊಗ್ಗದಲ್ಲಿರ್ತಕ್ಕಂತ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಯೂನಿವರ್ಸಿಟಿಯಿಂದ ಇದೇ ಸಮಯದಲ್ಲಿ ಎರಡು ಒಂದೇ ಕಾಲದಲ್ಲಿ ಬಿಡುಗಡೆ ಆಗು ಇದನ್ನ ಓದಬೇಕು ಅಷ್ಟೇ ಜನಗಳು ರೈತರು ಓದನ್ ಮಾಡಬೇಕು ಆ ಓದಿಸ್ಬೇಕಂತಂದೆಲ್ಲ ಅನ್ನೋದು ಆಸಕ್ತಿ ಯಾರಿಗೂ ಇಲ್ಲ ಅದನ್ನ ತೋರಿಸಿ ಸರ್ ಕರೆಕ್ಟ್ ಆಗಿ ತೋರಿಸಿ ಸರ್ ನೋಡಿ ಇದು ಇದರ ಹೆಸರು GM ಬೆಳೆಗಳು ಸವಾಲುಗಳು ಮತ್ತು ಅವಕಾಶಗಳು ಸವಾಲು ಅಂದ್ರೆ ಅದನ್ನ ವಿರೋಧಿಸ್ತಾರಲ್ಲ ಅದ್ರ ಬಗ್ಗೆ ಏನೇನಿದೆ ಅಂತದನ್ನೆಲ್ಲ ಎರಡು ಇದೆ ಓದ್ದವ್ರಿಗೆ ಅವ್ರಿಗೆ ಖಂಡಿತ ಇದನ್ನ ಪೂರ್ತಿ ಓದ್ದವರು ಅದನ್ನ ನಿಜವಾಗಿ ಏನ್ ಆಗ್ಬೇಕು ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾರೆ ಅಂತ ಅದರಿಂದ ಪ್ರಯೋಜನ ಆಗಲಿ ಅಂತ ನಾವು ಇದನ್ನೆಲ್ಲ ಬರೆದಿರೋದು ಸರ್ ಈ ಮಾನ್ಸಾಂಟೋ ತಳಿ ಮತ್ತೆ GM ತಳಿ ಡಿಫ್ರೆನ್ಸ್ ಏನು ನೀವು ಮಾನ್ಸಾಂಟೋಗೂ GMಗೂ ಸಂಬಂಧನೇ ಇಲ್ಲ ಆದರೆ ಸೈನ್ಸ್ ಪ್ರಯೋಜನ ಪಡ್ಕೊಳ್ಳೋಕೆ ಅವರು ಪ್ರೈವೇಟ್ ಕಂಪನಿ ಆಗಿದ್ದು ತಕ್ಷಣ ಟೆಕ್ನಾಲಜಿ ಅಡಾಪ್ಟ್ ಮಾಡಿ ತಳಿಗಳು ಕೊಡ್ತಾ ಇದ್ದಾರೆ ಈಗ ಏನಾಗುತ್ತೆ ಈ ಪಬ್ಲಿಕ್ ಆರ್ಗನೈಸೇಷನ್ಸ್ ಮೂಲಕ ಬರಬೇಕು ಅಂತಂದ್ರೆ ಬಹಳಷ್ಟು ಮಧ್ಯ ಪರೀಕ್ಷೆ ಮಾಡ್ತಾರೆ ಅಪ್ರೂವ್ ಮಾಡ್ತಾರೆ ಇವೆಲ್ಲ ಆಗಿ ಬಹಳ ಸ್ಥಳಗಳಿಂದ ದಾಟಿ ಬರಬೇಕು ಅವರು ಬೇಗ ಮಾಡಿಬಿಡ್ತಾರೆ ಆದ್ರಿಂದ ಇದು ಅವ್ರ ಸೊತ್ತಲ್ಲ ಯಾವುದೇ ಪ್ರೈವೇಟ್ ಕಂಪನಿ ಸೊತ್ತಲ್ಲ GM ತಳಿ ನಾವು ಮಾಡಿದ್ರೆ ಪಬ್ಲಿಕ್ ನಮ್ಮ ಯೂನಿವರ್ಸಿಟಿಗಳು ಮಾಡಿದ್ರೆ ನಾವು ಆಗುತ್ತೆ ಈ ಅಡಚಣೆ ಏನಿದ್ರಿಂದ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು ಇದು ರೈತರುಗಳಿಗೆಲ್ಲ ಗೊತ್ತಾಗಬೇಕು ಪಾಲಿಸಿ ಮೇಕರ್ಸ್ ಗೊತ್ತಾಗಬೇಕು ಅಧಿಕಾರಿಗಳಿಗೆ ಗೊತ್ತಾಗಬೇಕು ವರ್ತಕರಿಗೂ ಗೊತ್ತಾಗಬೇಕು ಈಗ ಈ ಪ್ರೈವೇಟ್ ಕಂಪನಿಗಳು GM ತಳಿಗಳಿಗೂ ಲಿಂಕ್ ಮಾಡಿಬಿಟ್ಟಿದ್ದಾರೆ ತಪ್ಪು ಸೈನ್ಸ್ ಅದು ಸೈನ್ಸು ಟೆಕ್ನಾಲಜಿ ನಾವು ಮಾಡಲ್ಲ ಯಾಕೆಂದ್ರೆ ಬಹಳ ರೆಡ್ ಟೇಪ್ ಗವರ್ಮೆಂಟ್ ಯೂನಿವರ್ಸಿಟಿಗಳಲ್ಲಿ ಅವ್ರು ಏನಿಲ್ಲ ಇಟ್ಬಿಡ್ತಾರೆ ಕೊಡ್ತಾರೆ ಚೆನ್ನಾಗಿ ಪ್ರಾಡಕ್ಟ್ ಬರುತ್ತೆ ಮಾಡ್ತಾರೆ ಆದ್ರಿಂದ GM ತಳಿ ಅಂದ್ರೆ ಮಾನ್ಸೆಂಟ್ ಅನ್ನೋದು ಬಹಳ ತಪ್ಪು ಕಲ್ಪನೆ ಅದು ಪ್ರೈವೇಟ್ ಕಂಪನಿಗಳಿಂದ ಕೊಡೋದು ಒಂದು ಅದರ ಬೆನಿಫಿಟ್ ಹೇಳ್ತೀನಿ ಕೇಳಿ ಬೇಕಾದಷ್ಟು GM ತಳಿಗಳು ಬಂದಿದ್ದಾವೆ ಆದರೆ ಎಲ್ಲ ಬಿಡುಗಡೆ ಆಗಲ್ಲ ಯಾಕಂದ್ರೆ ಅಲ್ಲಿ ಬಯೋ ಸೇಫ್ಟಿ ಕಮಿಟಿ ಲೆವೆಲ್ನಲ್ಲಿ ಡೆಲ್ಲಿಯಲ್ಲೇ ಸ್ಕ್ರೀನ್ ಆಗುತ್ತೆ ಅದನ್ನು ಆಮೇಲೆ ಸ್ಕ್ರೀನ್ ಆದಮೇಲೆ ಕನ್ಫೈನ್ಡ್ ಆಗಿ ಎಲ್ಲ ಎಲ್ಲೆಲ್ಲಿ ಅದನ್ನ ಬೆಳಿಬೇಕು ಅಲ್ಲೆಲ್ಲ ಟೆಸ್ಟ್ ಮಾಡ್ತಾರೆ ಅಲ್ಲೇ ಪಾಸ್ ಆದರೆ ಆಮೇಲೆ ಬಿಡುಗಡೆ ಮಾಡೋದು ಇದು ಆಗಿದ್ರು ಕೂಡ ಪ್ರೈವೇಟ್ ಕಂಪನಿಯವರು ಬೇಗ ಬೇಗ ಮಾಡ್ಬಿಡ್ತಾರೆ ಅದು ಗೊತ್ತಲ್ಲ ಯಾರಿಗಾದ್ರು ಅದು ಮಾನ್ಸೆಂಟದವರು ಮಾಡಿಬಿಟ್ರದನ್ನ ಆ ಮಾಡಿದಾಗ ನಮ್ಮ ಮೈಕೋ ನಮ್ಮ ರಾಜ್ಯ ರಾಷ್ಟ್ರದ್ದು ಸೇರ್ಕೊಂಡು ಒಟ್ಟಿನಲ್ಲಿ ಮಾಡಿದ್ರು ಜಾಯಿಂಟ್ ಆಗಿ ಬಿಟಿ ಹತ್ತಿ ಚೆನ್ನಾಗಿ ಬಂದ್ಬಿಡ್ತದೆ ಅದು ಚೆನ್ನಾಗಿದೆ ಅಂತ ಆದರೆ ಈ ಎನ್ವೈರನ್ಮೆಂಟಲಿಸ್ಟು ಅವರು ಹೀರೋ ಹಾಕಿ ಬಹಳ ದಿನ ಪ್ರಯತ್ನ ಪಡ್ತಾರೆ ಅದ್ರ ಬಗ್ಗೆ ತಿಳ್ಕೊಳ್ಳದೆ ಅವ್ರಿಗೆ ಗೊತ್ತಿರಲ್ಲ ಅವರು ಆರ್ಟ್ಸ್ನವರು ಇದ್ದಾರೆ ಅದರಲ್ಲಿ ಎನ್ವೈರನ್ಮೆಂಟಲಿಸ್ಟ್ ಹೋಗಿ ಅದನ್ನ ಅಪಪ್ರಚಾರ ಮಾಡೋಕ್ಕೆ ಶುರು ಮಾಡಿಬಿಟ್ರು ಹಂಗಾಗಿ ತಡೆ ಹಿಡಿದ್ಬಿಟ್ರು
ಆ ಬಿಟಿ ಕಾರ್ಟನ್ ಏನಾಯ್ತು ಗುಜರಾತ್ ಅಲ್ಲಿ ಮಹಾರಾಷ್ಟ್ರ ಇಲ್ಲೆಲ್ಲ ಇದೆಯಲ್ಲ ಅಲ್ಲಿ ರೈತರುಗಳಿಗೆ ಪರೀಕ್ಷೆ ಕೊಟ್ಟಿದ್ರು ಪರೀಕ್ಷೆ ಮಾಡಕ್ಕೆ ಪರ್ಮಿಷನ್ ಕೊಟ್ಟಿದ್ರು ಅದು ಚೆನ್ನಾಗಿ ಎಲ್ಲ ನೋಡ್ಬಿಟ್ಟು ಎಲ್ಲ ರೈತರು ಕದ್ದುಕೊಂಡು ಬಿಟ್ಟರು ಆಮೇಲೆ ವ್ಯವಹಾರ ಮಾಡಿ ಮಾಡಿ ಬೇಕಷ್ಟು 10,000 ಎಕರೆ ಅಷ್ಟು ಗವರ್ನಮೆಂಟ್ ವಿರೋಧ ಇದ್ರೂ ರೈತರು ಬಹಳ ಖುಷಿಯಾಗಿ ರೈತರನ್ನ ಯಾರು ತಡೆಯಕ ಆಗಲ್ಲ ಹೌದು ಅವರು ಬೆಳೆದ್ಬಿಟ್ರು ಅದನ್ನ ಅಲ್ಲಿ ಸರ್ಕಾರ ನಾ ಹೆಸರಿಲ್ಲ ಕಾರಣ ನಿಮಗೆ ಗೊತ್ತು ಯಾಕೆ ಹೆಸರಿಲ್ಲ ಅಂತ ಆವಾಗ ನಾ ಚೀಫ್ ಮಿನಿಸ್ಟರ್ ಎಲ್ಲ ಬಂದು ಅದನ್ನ ನೋಡ್ಬಿಟ್ಟ ಮೇಲೆ ಬಿಡುಗಡೆ ಮಾಡಿ ಅಂದ್ಬಿಟ್ರು ಅಲ್ಲಿ ಯಾವಾಗ ಬಿಡುಗಡೆ ಆಯ್ತು ಇಡೀ ದೇಶದಲ್ಲಿ ಬಿಡುಗಡೆ ಆಗುತ್ತೆ ಯಾಕೆ ಅಂದ್ರೆ ಹತ್ತಿ ಉತ್ಪಾದನೆಯಲ್ಲಿ 5ನೇ ಸ್ಥಾನದಲ್ಲಿದ್ದವರು ಇಡೀ ರಾಷ್ಟ್ರ ಪ್ರಪಂಚದಲ್ಲಿ 2ನೇ ಸ್ಥಾನಕ್ಕೆ ಆಮೇಲೆ ನಾವು ಕ್ರಿಮಿನಾಶಕ ಕೀಟನಾಶಕಗಳನ್ನ ಎಷ್ಟು ಉಪಯೋಗಿಸ್ತಿದ್ವೋ ಅದು 45% ಇಳಿದೋಯ್ತು ಪರಿಸರ ಅಲ್ಲಿ ದುಡ್ಡು ಇಳಿಯೋದಕ್ಕಿಂತನು ಪರಿಸರದಲ್ಲಿ ಎಷ್ಟು ಅನುಕೂಲ ಆಯ್ತು ಆಮೇಲೆ ಲಾಭ ರೈತರಿಗೆ ಒಂದೊಂದು ಲಾಭ ಕೂಡ ಯಾಕೆಂದ್ರೆ ಇದು ಲೆಂತ್ ಚೆನ್ನಾಗಿದೆ ಎಳೆ ಲೆಂತ್ ಜಾಸ್ತಿ ಇದೆ ಸರ್ ನಿಮ್ಮ ಹತ್ರ ಮಾತಾಡೋ ವಿಷಯಗಳು ಅದು ಎಷ್ಟಿದೆ ಅಂತಂದ್ರೆ ನೀವೇ ಹೇಳಿರೋ ಹಾಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ರೈತರಿಗೆ ಅವ್ರಿಗಿರುವಂತ ತಪ್ಪು ತಿಳುವಳಿಕೆಗಳನ್ನು ಕೂಡ ದೂರ ಮಾಡುವಂತ ಅವಶ್ಯಕತೆ ಇದೆ ಹೌದು ಸರ್ ನಾವು ಈಗಷ್ಟೇ ಸಾವಯವ ಕೃಷಿ ಬಗ್ಗೆ ಮಾತಾಡ್ತಿದ್ವಿ ಸಾವಯವ ಇತ್ತೀಚೆಗೆ ಸಾವಯವ ಗೊಬ್ಬರವನ್ನು ಬಳಸಿ ಬೆಳೆಯುವಂತ ಬೆಳೆಗಳಿಗೆ ಹೆಚ್ಚು ಬೆಲೆಯ ಕೊಡಬೇಕಾದಂತ ಪರಿಸ್ಥಿತಿ ಇರಬಹುದು ಪ್ರಶ್ನೆ ಸರ್ ಬಹುಶಃ ಇದನ್ನ ವಿರೋಧಿಸೋದಕ್ಕೆ ಇರುವಂತ ಇನ್ನೊಂದು ಕಾರಣ ಅಂದ್ರೆ ಬೀಜಗಳ ಒಂದು ಅವೈಲೇಬಿಲಿಟಿ ಸೀಡ್ಸ್ ಗೆ ನಾವು ಬಹುರಾಷ್ಟ್ರೀಯ ಕಂಪನಿಗಳ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ ನಮಗೆ ಇಲ್ಲಿ ಸಿಗೋದಿಲ್ಲ ಸೊ ಅದು ಕೂಡ ಒಂದು ವಿರೋಧ ಮಾಡೋದಕ್ಕೆ ಕಾರಣ ಇತ್ತು ಇಲ್ಲಿ ಈ ಕಾರಣ ಏನೇ ಲಾಬಿ ನಾವು ಬಹುರಾಷ್ಟ್ರೀಯ ಕಂಪನಿಗಳ ಬೀಜ ಉತ್ಪಾದನೆ ಮಾಡೋರು ಯಾರು ರೈತರೇ ಅದನ್ನ ನಾವು ಪಬ್ಲಿಕ್ ಆರ್ಗನೈಸೇಷನ್ ನಾವು ಮಾಡಿಸಿದ್ರೆ ಬಹುರಾಷ್ಟ್ರೀಯ ಕಂಪನಿ ಮೇಲೆ ಅವಲಂಬಿಸಬೇಕಾಗಿಲ್ಲ ಈ ಸೀಕ್ರೆಟ್ ನ ಅರ್ಥ ಮಾಡ್ಕೊಂಡಿಲ್ಲ ಈಗ ಯಾವ ಉದಾಹರಣೆಗೆ ನಮ್ಮ ಡೆಲ್ಲಿನಲ್ಲಿ ಬಾಸುಮತಿ ಭತ್ತ ಮಾಡಿದ್ದಾರೆ ಇಂಪ್ರೂವ್ ಮಾಡಿದ್ದಾರೆ ಸುಧಾರಣೆ ಮಾಡಿದ್ದಾರೆ ಮುಂಚೆ 160 ದಿವಸ ಬೇಕಾಯ್ತು ಈಗ 135 ದಿವಸ ಮುಂಚೆ 10 ಕ್ವಿಂಟಾಲ್ ಬರ್ತಾ ಇತ್ತು ಈಗ 20 ಕ್ವಿಂಟಾಲ್ ಎಕರೆಗೆ ಇದನ್ನ ಪ್ರೈವೇಟ್ ಕಂಪನಿಗಳಿಗೆ ಅಥವಾ ನಮ್ಮ ರೈತರಿಗೆ ಕೊಟ್ಟು ಬೆಳೆಸಿ ಈಗ ಮಾರಾಟ ಮಾಡ್ತೀವಿ ನಮಗೆ ಬೇಕಾದಷ್ಟು 100,000 ಕೋಟಿ ನಮ್ಗೆ ಅದರಿಂದ ಲಾಭ ಇದೆ ಈಗ ಅದರಲ್ಲಿ ಕರ್ನಾಟಕದವರು ಪ್ರಭು ಅಂತ ಒಬ್ಬರು ವಿಜ್ಞಾನಿಗಳಿದ್ದಾರೆ ಇವತ್ತಿಗೂ ಈ ತರ ಇದೆ ಆದ್ರಿಂದ ಬೀಜ ಉತ್ಪಾದನೆಗೂ ಕಂಪನಿಗಳಿಗೂ GM ಮೂರು ಸಂಬಂಧ ಕಲ್ಪಿಸಲೇಬಾರದು ಈವನ್ ಪ್ರೈವೇಟ್ ಕಂಪನಿಗಳು GM ತಳಿ ಕಂಡಿಡಿದ್ರು ನಾವು ಕಂಡೀಷನ್ ಹಾಕಿ ಅದರ ಬೀಜ ಉತ್ಪಾದನೆ ಮಾಡಿ ಸರಬರಾಜು ಮಾಡೋದನ್ನ ನಾವು ತಗೋಬಹುದು ಅದಕ್ಕೆ ಪ್ರಯತ್ನ ಆಗಿಲ್ಲ ಆದ್ರಿಂದ ಅವ್ರ ಸ್ವತ್ತಲ್ಲ ಅದು ಬೀಜ ಉತ್ಪಾದನೆ ಮಾಡೋದು ಅವ್ರ ಸ್ವತ್ತಲ್ಲ ಏನು ಅಂದ್ರೆ ಅವ್ರು ಕಂಡಿಡಿದ್ರೆ ಅವ್ರ ಹತ್ತಿ ತಮ್ಮ ಬ್ರ್ಯಾಂಡ್ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ ಅದನ್ನ ಕಂಡಿಡ್ಕೊಂಡು ನಾವೇ ಕಂಡಿಡಿದ್ರೆ ಅವಾಗ ಅವ್ರು ಇಲ್ಲ ಅವಾಗ ರೈತರಿಗೆ ಕೊಟ್ಬಿಡೋದು ಹೈಬ್ರಿಡ್ ಮುಂಚೆ ಅಂತಿದ್ರಲ್ಲ ಪ್ರತಿ ಸಾರಿ ನಾವು ಬೀಜ ಹೋಗ್ಬೇಕು ಅಂತ ಇಲ್ಲ ಈಗ ರೈತರುಗಳು ಉತ್ಪಾದನೆ ಮಾಡ್ಕೊಳ್ಳೋ ಮಾಡಿದ್ದಾರೆ ಆ ತರ ಬಂದಾಗ ಈಗ BT ಬದ್ನೆ GM ಬದ್ನೆ ಅದಕ್ಕೆ ರೈತರು ಅವರೇ ಮಾಡ್ಕೋಬಹುದು ಆ ತರ ಬದ್ನೆ ಇದು ಅದು ಬಿಡುಗಡೆ ಆಗಲೇ ಇಲ್ಲ 2010 ಆದ್ಮೇಲೆ ಆದ್ರೆ ಅದನ್ನ ನಾವು ಸಂಶೋಧನೆ ಮಾಡಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಂಶೋಧನೆ ಮಾಡಿದ್ನ ಬಾಂಗ್ಲಾದೇಶದವರು ಉಪಯೋಗಿಸ್ಕೊಂಡು ಬಿಡುಗಡೆ ಮಾಡಿ ಬಾಂಗ್ಲಾದೇಶದಿಂದ ಈಗ ಅಸ್ಸಾಂಗೆ ಒರಿಸ್ಸಾಗೆ ಹಿಮಾಚಲ ಪ್ರದೇಶಕ್ಕೆ BT ಕಾಟನ್ ಯಾವ ರೀತಿ ಬಂತೋ ಆ ತರ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ರೈತರೆಲ್ಲ ಅದರ ಪ್ರಯೋಜನ ಪಡ್ಕೊಂಡ್ರೆ ದಂಗೆ ಹೇಳ್ತಾರೆ ಬಿಡ್ಲೆಗಡೆ ಬಂದ್ಬೇಕು ಅಂತ ಬಿಡುಗಡೆ ಆಗಿ ಆಗುತ್ತೆ ಆದ್ರೆ ಸರ್ ನೀವು ಹೇಳೋದು ನೀವು ಹೇಳ್ತಾ ಇರೋದು ನೋಡಿದ್ರೆ ಖಂಡಿತವಾಗ್ಲೂ ಇದು ಲಾಭಿ ದೃಷ್ಟಿಯಿಂದ ಇವೆಲ್ಲ ಬಿಡುಗಡೆ ಆಗ್ತಿಲ್ಲ ಅಂತ ಹೇಳ್ತೀರಾ ನೀವು ಇನ್ಸೆಕ್ಟಿಸೈಡ್ ಬೀಜ ಕಂಪನಿಗಳಾದ್ರೂ ಲಾಭಿ ದೃಷ್ಟಿಯಿಂದ ಇದು ಅವಾಯ್ಡ್ ಆಗ್ತದೆ ಹೊರತು ಈ ಪಾಲಿಸಿ ಮೇಕರ್ಸ್ಗೆ ಅದನ್ನ ಅಷ್ಟು ಡೀಪ್ ಆಗಿ ಹೋಗಲ್ಲ ಅವರು ಹೋಗಿ ನಮ್ಮನ್ನೆಲ್ಲ ಚರ್ಚೆ ಮಾಡಿದ್ರೆ ಆಗುತ್ತೆ ಅದಿಲ್ಲ ಅವ್ರು ಏನ್ ಮಾಡ್ತಾರೆ ಪಬ್ಲಿಕ್ ಕನ್ಸಲ್ಟೇಷನ್ ಅಂತ ಮಾಡ್ಬಿಡ್ತಾರೆ ಪಬ್ಲಿಕ್ ಕನ್ಸಲ್ಟೇಷನ್ ದುಡ್ಡು ಕೊಟ್ಬಿಟ್ಟು ಬೋರ್ಡ್ ಹಾಕೊಂಡು ಬಂದು ವಿರೋಧಿಸ್ತಾರೆ ದುಡ್ಡು ಕೊಟ್ಟವರು ದುಡ್ಡು ಇಸ್ಕೊಂಡವರು ಆವಾಗ ಪಬ್ಲಿಕ್ ಕನ್ಸಲ್ಟೇಷನ್ ಫೇಲ್ ಆಯ್ತು ಅಂದ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ ಅಂದ್ರೆ ವೈಜ್ಞಾನಿಕವಾಗಿ ಇದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ವೈಜ್ಞಾನಿಕವಾಗಿ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಯಾರು ಕೊಡಬಹುದು ಅವ್ರನ್ನ ಸಂಪರ್ಕಿಸೋದೇ ಇಲ್ಲ ಇವರು ಸುಮ್ಮನೆ ಒಂದು ಫಾರ್ಮ್ಯಾಲಿಟಿಗೆ ಅಂತ ಹೇಳಿ ಪಬ್ಲಿಕ್ ಆಮೇಲೆ ಸ್ಟೇಟ್ಗಳಿಗೆ ಕೊಟ್ಟಿದ್ದಾರೆ ಈಗ ಒಂದೊಂದು ಸ್ಟೇಟ್ ಇಂದ ಹೋಗ್ಬೇಕು ಕ್ಲಿಯರೆನ್ಸ್ ಓ ಇದು BT ಬಂದೇ ಬೇಕು ನಮ್ಗೆ ಈ BT ಇವಾಗ ಸಾಸಿವೆ ನಡೀತಾ ಇದೆ ಎಂತ ಒಳ್ಳೆ ಕೆಲಸ ಅಂತ ಡೆಲ್ಲಿ ಯೂನಿವರ್ಸಿಟಿ ಅವ್ರು ಮಾಡಲ್ವಾ ಬಿಡುಗಡೆ ಮಾಡ್ತಾ ಇಲ್ಲ ಈ ಒಂದೊಂದು ಸ್ಟೇಟ್ ನಲ್ಲಿ ಹೋಗ್ಬೇಕು ಆ ಸ್ಟೇಟ್ ನವ್ರಿಗೆ ಅರಿವೇ ಇಲ್ಲ ನಾನೇ ನಮ್ಮ ಸ್ಟೇಟ್ ನಲ್ಲೇ ಪರೀಕ್ಷೆ ಮಾಡಿ ನೋಡಿದೆ ನಮ್ಮ ಸ್ಟೇಟ್ ಇಂದ ಕಳಿಸಿದೀವಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಈ ತರ ಮಾಡಿ ಕಳಿಸ್ಬೇಕು ಅಂತ ಈ ತರ ಆಗ್ತಾ ಇದೆ ಅದರಿಂದ ಲಿಂಕ್ ಮಾಡ್ಬೋದು ನೀವು ಪ್ರಶ್ನೆ ಒಳ್ಳೇದು ಕೇಳಿದ್ರೆ ತಿಳುವಳಿಕೆ ಬೇಕಿದ್ರ ಬಗ್ಗೆ ಯಾರ ಸುತ್ತಲ್ಲ ಬೀಜ ಉತ್ಪಾದನೆ ಪ್ರತಿಯೊಬ್ಬನಿಗೂ ಹಕ್ಕಿದೆ ಗವರ್ಮೆಂಟ್ಗೂ ಅಲ್ಲ ಪ್ರತಿಯೊಬ್ಬ ರೈತ ಅದನ್ನ ಅವ್ರಿಗೆ ಏನ್ ಕೊಡ್ಬೇಕಾದ
ಲಾಯಲ್ಟಿ ರಾಯಲ್ಟಿ ಕೊಡಬೇಕಾದ್ರೆ ಕೊಟ್ಬಿಟ್ಟು ನಾವು ಮಾಡ್ಕೋಬೋದು, ಆಗ್ತಾ ಇಲ್ಲ. ಒಂದು ಆಮೇಲೆ ಇನ್ನೊಂದೇನು ಅಂತಂದರೆ, ಈ ಬೀಜ ಉತ್ಪಾದನೆ ಮಾಡೋದಕ್ಕೆ ಬರ್ತಾ ಬರ್ತಾ ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದೆ, ಇನ್ನೂ ಸುಲಭ ಆಗುತ್ತೆ. ಆವಾಗ ಈಗ ನಾವು ಭತ್ತದಲ್ಲಿ ಮುಂಚೆ ಒಂದು ನಪುಂಸಕ ಬಂತ ಅಂತ ಮಾಡಿದ್ದು, ಅದರಲ್ಲಿ ಅದೇ ಭತ್ತದಲ್ಲಿ ಒಂದಕ್ಕೊಂದು ಕ್ರಾಸ್ ಮಾಡಬೇಕಾದ್ರೆ ಒಂದು 50 ಸಾರಿ ಪ್ರಯತ್ನ ಪಟ್ಟರೆ ಒಂದು ಕಾಲ ಬರುತ್ತೆ. ಅಂತದಲ್ಲಿ 20 ಕೆಜಿ ಬೇಕು ಒಂದು ಎಕರೆಗೆ. ಒಂದು 50 ವರ್ಷ ನಾವು ಕಷ್ಟಪಟ್ಟರೆ ಒಂದು ಎಕರೆ ಬೀಜ ಮಾಡ್ತೀವಿ. ಅಲ್ಲ, ನಪುಂಸಕ ಭತ್ತ ಬಂದ್ಮೇಲೆ ಪಕ್ಕ ಪಕ್ಕದಲ್ಲಿ ಹಾಕ್ಬಿಟ್ರೆ ನಪುಂಸಕ ಭತ್ತದೆಲ್ಲ ಸೆಟ್ ಆಗೋದೆಲ್ಲ ಪಕ್ಕದ ಇಂದ ಪೋಲನ್ ಬಂದು ಸೆಟ್ ಆಗಿರುತ್ತೆ, ಹೈಬ್ರಿಡ್ ಆಗೋಯ್ತು. ಇಷ್ಟು ಸುಲಭ ನಪುಂಸಕ ಭತ್ತ. ಫಸ್ಟ್ ರಿಪೋರ್ಟ್ ಆದ್ದೆ ಮಂಡ್ಯದಿಂದ VC ಫಾರಂಲಿ, KMS-1 ಅಂತ. ಆಮೇಲೆ ಅದನ್ನೇ ಉಪವಾಸ ಇಲ್ಲ, ಆದ್ರೆ ಕಾನ್ಸೆಪ್ಟ್ ಉಪಯೋಗ ಬಂತು. ಚೈನಾದಲ್ಲಿ ಫಸ್ಟ್ ಮಾಡಕ್ ಬಿಟ್ರು ಸೈಲೆಂಟ್ ಆಗಿ, ಸೆಕೆಂಡ್ ನಾವು. ಆ ಕಾರಣದಲ್ಲಿ ಚೈನಾದಲ್ಲಿ ನಾನು ನಮ್ಮನ್ನೇ ಇನ್ವಾಲ್ವ್ ಮಾಡಿಕೊಂಡು ಇಂಟರ್ನ್ಯಾಷನಲ್ ಹೈಬ್ರಿಡ್ ರೈಸ್ ಕಾನ್ಫರೆನ್ಸ್ ಅಂತ ನನ್ನ ನೇತೃತ್ವದಲ್ಲೇ ಒಂದು ನಡೀತು. ನಾನು ಲೀವಾಲ್ ಅಂತಿದ್ರಲ್ಲಿ, ಅಲ್ಲಿ ಹೈಬ್ರಿಡ್ ರೈಸ್ ಕಂಡು ಹಿಡಿದ್ರೆ ಇವತ್ತಿಗೂ ಪರ್ಮನೆಂಟ್ MP ಚೈನಾದಲ್ಲಿ. ಎಷ್ಟು ಅವ್ರಿಗೆ ಸೈಂಟಿಫಿಕ್ ಕಂಟ್ರಿ, ಎಷ್ಟು ಗೌರವ ಇದೆ ಅಲ್ಲಿ ಅರ್ಥ ಆಗುತ್ತೆ. ನಮ್ಮಲ್ಲಿ ಸೈಂಟಿಫಿಕ್ ಕೃಷಿ ಮೇಳ ಅನ್ನುವಂಥದ್ದನ್ನೆಲ್ಲ ಆಯೋಜಿಸ್ತೀವಲ್ಲ, ಅದರಲ್ಲಿ ಈ ವಿಚಾರಗಳನ್ನ ಮುಂದಿಡೋದು, ರೈತರಿಗೆ ಇದನ್ನೆಲ್ಲವನ್ನು ತಲುಪಿಸೋದು ಯಾಕೆ ಸರ್ ಅದ ಈಗ ಅದು ಯಾವಾಗ ಆಗ್ತದೆ? ಮುಂಚೆ ಕೃಷಿ ಮೇಳ ಒಂದು ಸಂಪ್ರದಾಯವಾಗ್ಬಿಟ್ಟಿತ್ತು. ಗೌರ್ಮೆಂಟ್ ಇಂದ 15,000 ರೂಪಾಯಿ ಕೊಡೋರು, ಯೂನಿವರ್ಸಿಟಿನಲ್ಲಿ ಒಂದ್ ದಿವಸ ಕೃಷಿ ಮೇಳ ಇಟ್ಕೊಳ್ಳೋರು ಮಾಡೋದು, ಬಂದವ್ರಿಗೆ ಊಟ ಚೆನ್ನಾಗಿ ಹಾಕ್ಬಿಟ್ಟು ರೈತನ ಕಳಿಸ್ತಿದ್ರು. ಒಬ್ಬ ಗೆಸ್ಟ್ ಕರೆದ್ಬಿಟ್ಟು ಮಿನಿಸ್ಟರ್ನ ಯಾರನ್ನ ಗಾರ್ಲೆಂಡ್ ಹಾಕ್ಬಿಟ್ಟು ಕಳಿಸ್ಬಿಡ್ತೀವಿ. 1994 ಒಂದು ಬದಲಾವಣೆ ಆಯಿತು. ಆ ಜಾಗ ಚೇಂಜ್ ಮಾಡಿ ಓಪನ್ ಫೀಲ್ಡಲ್ಲಿ ಬರಲಿ, ಈ ಫ್ರೀಯಾಗಿ ಊಟ ಆಗೋದು ನಿಲ್ಲಿಸ್ಬೇಕು, ಅವರು ಬರಲಿ, ಪ್ರೈವೇಟ್ ಬರ್ತಾರೆ, ಅವರು ನಾಮಿನಲ್ ಆಗಿ ಹೊರಗಡೆ 10 ರೂಪಾಯಿ ಸಿಕ್ತಿದ್ರೆ ಇಲ್ಲಿ 2 ರೂಪಾಯಿ 5 ರೂಪಾಯಿ ಊಟ ಅಂತ ಒಂದು ಚಂಡ ಕರೆದು ಮಾಡಿ, ಪ್ರೊಫೆಸರ್ಗಳು ಸೈಂಟಿಸ್ಟ್ಗಳು ಫೀಲ್ಡಲ್ಲಿರಬೇಕು, ಈ ವೆರೈಟಿ ಇದೆ, ಈ ಇನ್ಸೆಕ್ಟಿಸೈಡ್ ಇದೆ, ಮಣ್ಣಿನ ಈ ಥರ ನೋಡಬೇಕು ಅನ್ನೋದನ್ನ ಅಲ್ಲಲ್ಲಿ ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಮಾಡಿದೆ. 1 ವರ್ಷ ಬೈಕೊಂಡ್ರು ನನ್ನ ರೈತರು ಬಂದರು, ಓ ಮುಂಚೆ ಫ್ರೀ ಊಟ ಕೊಡಿದ್ರು, ಮಾದೇವಪ್ಪನವ್ರು ಬಂದ್ಮೇಲೆ ನಿಲ್ಲಿಸ್ಕೊಂಡ್ರು. ಆದರೆ 2-3 ವರ್ಷದಿಂದ ಅವರೇ ಹೋಗ್ಲಕ್ಕೆ ಶುರು ಮಾಡೋದು ಮಾಡಿಬಿಟ್ಟು ಇವಾಗ ಆ ಮಾಡಲ್ಲು ಇಡೀ ದೇಶದಲ್ಲೇ ಪಾಪ್ಯುಲರ್ ಆಗಿದೆ. ಈಗ ಕೃಷಿ ಮೇಳ ಅಂದ್ರೆ ಒಂದು ಹಬ್ಬ ಇದ್ದಂಗೆ. ಸುತ್ತೂರಲ್ಲಿ ದಯವಿಟ್ಟು ನೀವೆಲ್ಲ ಬನ್ನಿ, ಸುತ್ತೂರಲ್ಲಿ ಮಾಡ್ತಾ ಇದೀವಿ 13-18 ಸುತ್ತೂರಲ್ಲಿ, ಲಕ್ಷಾಂತರ ಜನ ಬರ್ತಾರೆ. ದಯವಿಟ್ಟು ಬನ್ನಿ, ನಾನು ಇನ್ವಿಟೇಷನ್ ಕೊಡ್ತೀನಿ, ತಂದಿದ್ದೀನಿ. ಖಂಡಿತ ಸರ್. ಇದೊಂದು ಸರ್ ಒಂದು ಸೀಕ್ರೆಟ್ ಕ್ವೆಶನ್ ನಿಮ್ಮನ್ನು ಕೇಳ್ಬೇಕು ಅನ್ನಿಸ್ತು ನನಗೆ. ಏನಂದ್ರೆ ಇವಾಗ ನೀವು ಹೇಳಿದ್ರಿ ಎಷ್ಟೊಂದು ಇಂಥ ತಳಿಗಳನ್ನು ಅಭಿವೃದ್ಧಿಪಡಿಸಿದಾಗ ಅದಕ್ಕೆ ಅವನು ಬಿಡುಗಡೆ ಮಾಡೋದಿಲ್ಲ, ಒಪ್ಪಿಗೆ ಸಿಗೋದಿಲ್ಲ ಅಂತ. ನನಗನ್ಸೋದು ಯಾಕೆ ನಮ್ಮ ರೈತರು ಸ್ವಲ್ಪ ತಲೆ ಉಪಯೋಗಿಸಿ ಈ ರೀತಿ ವಿಜ್ಞಾನಿಗಳಿರ್ತಾರೆ. ಈಗ ಉದಾಹರಣೆಗೆ ನೀವೇ ಇದ್ದೀರಾ, ನಮ್ಮ ದೊಡ್ಡ ಶಕ್ತಿ ನೀವು. ನಿಮ್ಮಂಥವ್ರನ್ನ ಬಳಸ್ಕೊಂಡು ಅವ್ರು ಇದನ್ನು ಕಂಡುಹಿಡ್ಕೊಂಡು ಅವರವರೇ ಉತ್ಪಾದನೆ ಶುರು ಮಾಡಿಬಿಡ್ಬೋದಲ್ಲ. ಯಾರಿಗೆ ಬೈತಾ ಇದೆಯಮ್ಮ ಈಗ ಬ್ಯೂಟಿ ಕಾರ್ಟರ್ ದಂಗೆ ತಾನೆ, ಅವ್ರೇ ಮಾಡ್ತಾರೆ. ನಿಮಗೆ ಈ ಮೆಂಡಲ್ ಬಂದದ್ದು 1900 ತತ್ವಗಳು ಬಂದು ನಾವು ಜೆನೆಟಿಕ್ಸ್ ಕಲ್ತ್ಕೊಂಡಿದ್ದು. ಅದಕ್ಕೆ ಮುಂಚೆ 1,00,000 ತಳಿಗಳಿದಾವೆ ಪ್ರಪಂಚದಲ್ಲಿ. ನಮ್ಮಲ್ಲೇ 1,00,000 ಭತ್ತ ತಳಿ, 10,000 ಜೋಳದ್ದು, ಈ ತರ ಎಲ್ಲ ಒಂದೊಂದಿದೆ. ಚೀನಾದಲ್ಲಿ ನಮಗಿಂತ ಕೆಲವಲ್ಲಿ ಅವ್ರ ಮೇಲೂ, ಕೆಲವಲ್ಲಿ ನಾವ್ ಮೇಲೂ. ಈ ತರ ಯಾರು ಕಂಡಿಡಿದ್ರು ಅಂದ್ರೆ ರೈತರು. ಮೊಟ್ಟ ಮೊದಲ ವಿಜ್ಞಾನಿ ರೈತರು, ಕಲೆಯಾಗಿ ಆರಂಭವಾಗಿ ಆ ಮೊಟ್ಟ ಮೊದಲ ವಿಜ್ಞಾನಿ ರೈತರು. ಆದ್ರಿಂದ ಅವ್ರಿಗೆ ಗೊತ್ತಿಲ್ಲ ಇದು. ಹೌದು ಸರ್, ಹೌದು ಸರ್. ಗೋಲ್ಡನ್ ಭತ್ತದ ಬಗ್ಗೆ ಮಾತಾಡ್ತಿದ್ವಿ ನಾವು. ಗೋಲ್ಡನ್ ಭತ್ತವನ್ನ ಕೂಡ, ಗೋಲ್ಡನ್ ಭತ್ತನ ಒಂದು ಜೆನೆಟಿಕಲಿ ಮಾಡಿಫೈಡ್ ಆಗುತ್ತೆ, GM ಆಗುತ್ತೆ ಅದು. IRA ಜೆನಲ್ ಕಂಡಿಡಿದ್ದಾರೆ. ಇಂಡಿಯಾದಲ್ಲಿ 25% ಸಾವಿನಿಂದ, ಅಲ್ಲ, ಆಹಾರದ ಕೊರತೆಯಿಂದ, ಪೌಷ್ಟಿಕಾಂಶದ ಕೊರತೆಯಿಂದ ಸಾವಿರ 25% ಪ್ರಪಂಚದಲ್ಲಿ ನಮ್ಮ ನಾವಿದ್ದೀವಿ. ಹಸುಗೂಸುಗಳು, ಗರ್ಭಿಣಿ ಸ್ತ್ರೀಯರು, ಅನ್ನಂಗ ಕೊರತೆ ಇದೆಲ್ಲ ನಾವೇ ಜಾಸ್ತಿ. ಆಫ್ರಿಕನ್ ಕಂಟ್ರಿಲಿ ಇದ್ರು ಕೂಡ ಪ್ರಪೋರ್ಷನ್ ಹೋದಾಗ ನಾವೇ ಜಾಸ್ತಿ. ಇದ್ರ ಬಗ್ಗೆ ಹೆಚ್ಚು ಯಾರೂ ಅಲಕ್ಷ್ಯ ಕೊಡ್ತಿಲ್ಲ. ಈಗ ಅದಕ್ಕೇನೆ NFSM ನಾನು ಮೆಂಬರ್ ಅಲ್ಲಿ, ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ನ್ಯಾಷನಲ್ ಫುಡ್ ಅಂಡ್ ನ್ಯೂಟ್ರಿಷನ್ ಸೆಕ್ಯೂರಿಟಿ ಇದಿದೆ ಒಂದು ಮಿಷನ್, ಅದು ನಾನು ಇದ್ದೀನಿ ಅಲ್ಲಿ. ಇದೀಗ ಬರ್ತಾ ಇದ್ದಾರೆ, ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಫುಡ್ ಅಂಡ್ ನ್ಯೂಟ್ರಿಷನ್ ಸೆಕ್ಯೂರಿಟಿ ಅಂತಲೇ ಎಲ್ಲ ಕಡೆಯಿಂದ ಬರ್ತಾ ಇದೆ, ಈಗ ನೀವು ಗಮನಿಸಿರಬೇಕು ಪೇಪರ್ಗಳಲ್ಲಿ ಅದಾಗ್ತಾ ಇದೆ. ಅದಕ್ಕೆ ಗೋಲ್ಡನ್ ಭತ್ತ ಅಂತ ಏನು ಮಾಡಿದೀವೋ, ಬಂಗಾರದ ಭತ್ತ, ನಾನು ಕವನನು ಬರೆದಿನ ಒಂದು ಅದರಲ್ಲಿ. ಆ ಭತ್ತದಲ್ಲಿ, ಆ ಭತ್ತ ಈಗ ನಾನೇನು, ನಾನು CFTRL ಕೆಲಸ ಮಾಡಿದ್ದೆ, ಪಾಲಿಶ್ ಮಾಡಿಬಿಟ್ರೆ ಭತ್ತನ 6% ಪಾಲಿಶ್ ಮಾಡಿದ್ರೆ ಬರೇ ಸ್ಟಾರ್ಸ್ ಇರ್ತೇನೆ, ಏನಿರಲ್ಲ ಕಾರ್ಬೋಹೈಡ್ರೇಟ್ಸ್.
1% 2% ಮಾಡಿದ್ರೆ ಅವಾಗ ಸ್ವಲ್ಪ ಪ್ರೋಟೀನ್ ಇರುತ್ತೆ ಫ್ಯಾಟ್ ಇರುತ್ತೆ ನಾವು ತಿನ್ನೋದೆಲ್ಲ 6% 7% 8% ಬೆಳ್ಳಗಿರಬೇಕು ಈಗ ನಾವೇನ್ ಮಾಡಿದೀವಿ ಅಂದ್ರೆ ಬಂಗಾರದ ಭತ್ತದಲ್ಲಿ ಪ್ರೋಟೀನ್ ಎಲ್ಲ ಪದರದಲ್ಲೂ ಇರಬೇಕು ಬಿಡುಗಡೆಗೆ ಮತ್ತೆ ಅಡ್ಡಿ ಯಾಕೆಂದ್ರೆ ಅದು ಜೆನೆಟಿಕಲಿ ಜಿಎಂ ಮಾಡಿಫೈಡ್ ಕುಲಾಂತರಿ ಅಲ್ಲ ವಂಶಾಂತರಿ ಅದು ಬೇರೆ ಬೇರೆ ಸ್ಟೇಟ್ ಪರೀಕ್ಷೆ ಮಾಡಕ್ಕೆ ಅವಕಾಶ ಸಿಕ್ತಿಲ್ಲ ನಮ್ಮ ಸ್ಟೇಟ್ ನವರು ಹೋರಾಡಬೇಕು ಕೂಡ ನಾವು ಮಾಡ್ತೀವಿ ಅಂತ ಅಟ್ ಲೀಸ್ಟ್ ನಾವು ಇರೋಂತ ಸ್ಟೇಟ್ನವ್ರು ಯಾರು ನಮ್ಮನ್ನ ಸ್ವಲ್ಪ ನಾವು ಕೇಳ್ತಿರ್ತೀವಿ ನಮ್ಮನ್ನ ಹೆಚ್ಚಿಗೆ ನಮ್ಮನ್ನ ಗಮನಿಸಲ್ಲ ಅವರು ಗಮನಿಸಿದ್ರೆ ಮಾಡ್ತೀವಿ ಡೈರೆಕ್ಟ್ ಮಾಡ್ತೀವಿ ನಿರ್ದೇಶನ ಈಗ ನಮ್ ರೆಹಮಾನ್ ಅವರು ಸರ್ ಏನ್ ಗೊತ್ತಾ ಸಾಕಷ್ಟು ವಿಷಯ ಇದೆ ನಿಮ್ಮ ಹತ್ರ ಮಾತಾಡಕ್ಕೆ ಆದ್ರೆ ರೆಹಮಾನ್ ಅವ್ರಿಗೆ ನಿಮ್ಮ ಹತ್ರ ಹಾಡ್ ಕೇಳ್ಬೇಕಂತ ಹೇಳಿದ್ರಿ ಅದನ್ನ 4 ಸಾಲ್ ಕೇಳ್ಬೇಕು ಜೊತೆಗೆ ನಿಮ್ಮ ಹತ್ರ ಫೋಕ್ ಸಾಂಗ್ ಕೇಳ್ಬೇಕು ಅಂತ ಬಹಳ ಆಸೆ ಇದೆ ಆ 4 ಸಾಲ್ ಹೇಳಿದ್ರಿ ಅದು ಗೋಲ್ಡನ್ ಬತ್ತದ ಬಗ್ಗೆ ಅದು ನೋಡಿ ಫೋಕ್ ಸಾಂಗ್ ಹೇಳ್ಬಿಡ್ತೀನಿ ಮುಂಚೆ ಕೊಯಮತ್ತೂರು ಸ್ಟಡಿ ಮಾಡ್ತಾ ಇರುವಾಗ ಕಂಪೋಸಿಟ್ ಸ್ಟೇಟ್ ಮದ್ರಾಸ್ ಪ್ರಾವಿನೆನ್ಸ್ 5 ಭಾಷೆಗಳಲ್ಲಿ ಹಾಸ್ಟೆಲ್ ಡೇ ಕಾಲೇಜ್ ಡೇ ನಲ್ಲಿ ಹಾಡುಗಳಿಗೆ ಪ್ರೈಸ್ ಕೊಡ್ತಿದ್ರು ನಾನು ಹಾಡ್ಬಿಟ್ಟೆ ಫಸ್ಟ್ ಪ್ರೈಸ್ ಬಂದ್ಬಿಡ್ತು ಯಾವ್ದು ಅಂದ್ರೆ ಕಿನ್ನುಡಿ ನಡೆಸೋಲ ಅಂತ ನಾನು ಪೂರ್ತಿ ರೆಡಿಯಾಗಿ ಬಂದಿಲ್ಲ ಹೇಳ್ತಿಲ್ಲ ಒಂದು ಪ್ರಾಸ ಮಾತ್ರ ಹೇಳ್ತೀನಿ ಸರ್ ಕಿನ್ನುಡಿ ನುಡಿಸೋನ ಧನಿ ಚಂದವೋ ಕಿನ್ನುಡಿ ನುಡಿಸೋನ ಬೆಳ್ಳು ಚಂದವೋ ಕಿನ್ನುಡಿ ನುಡಿಸೋನ ಬೆಳ್ಳಿ ಚಂದವ ನೋಡಿ ಪಿಲ್ಲಿ ಉಂಗಕ್ಕೆ ನಾರಿ ಮನಸಿಟ್ಟಳೆ ಕಿತ್ತಿ ಉಂಗಕ್ಕೆ ನಾರಿ ಜ್ಞಾನ ಬಿದ್ದಳೆ ಎಲ್ಲೋ ಜೋಗಪ್ಪ ನಿನ್ನರಮಾನೆ ಎಲ್ಲೋ ಜೋಗಪ್ಪ ನಿನ್ನ ಸ್ಥಳಮಾನೆ ಅಂಡ್ರಮಕ್ಕಿ ದಂಡ್ರಮಕ್ಕಿ ಇಲ್ಲಿ ಗರ್ವತ್ತು ಗಾವು ದರಮಾನೆ ಇಲ್ಲಿ ಗಪ್ಪತ್ತು ಗಾವು ಸ್ಥಳಮಾನೆ ಇದ್ದ ಬದ್ದ ಬಟ್ಟೆನೆಲ್ಲ ಗಂಟು ಮೂಟೆ ಕಟ್ಟಿಕೊಂಡು ಎದ್ದಾಳು ಜೋಗಿಯ ಹಿಂದುಗೂಟೆ ನಾರಿ ಹೋದಾಳು ಜೋಗಿಯ ಮುಂದುಗೂಟೆ ಎಲ್ಲೋ ಜೋಗಪ್ಪ ನಿನ್ನರಮಾನೆ ಎಲ್ಲೋ ಜೋಗಪ್ಪ ನಿನ್ನ ಸ್ಥಳಮಾನೆ ಅಂಡ್ರಮಕ್ಕಿ ದಂಡ್ರಮಕ್ಕಿ ಇಲ್ಲಿ ಗರ್ವತ್ತು ಗಾವು ದರಮಾನೆ ಇಲ್ಲಿ ಗೆಪ್ಪತ್ತು ಗಾವು ಸ್ಥಳಮಾನೆ ಕನ್ನಡ ಆಮೇಲೆ ಅವರು ನನ್ನ ಬಹಳ ಮೆಚ್ಚಿಕೊಂಡ್ರು ಪಾಲುಂ ಪಲಮು ಇದೆಲ್ಲ ಕಲ್ತ್ಕೊಂಡು ನಾನು ತಮಿಳು ಹಾಡಿದೆ ಯಾಕೆ ನಾವು ಎಲ್ಲಿರ್ತೀವೋ ಅಲ್ಲಿ ನಮ್ಮ ತಾಯಿಯನ್ನ ಪ್ರೀತಿಸಬೇಕು ಬೇರೆಯವ್ರ ತಾಯಿಯನ್ನ ಗೌರವಿಸಬೇಕು ಅದು ನಮ್ಮ ಸಂಸ್ಕೃತಿನೇ ಅಲ್ವಾ ಸರ್ ಈಗ ಪ್ರಶ್ನೆ ಆ ಕವನದ 4 ಸಾಲ ಸರ್ ನಿಮ್ಮ ರೈತ ಗೀತೆ ಬಹುಶಃ 6 ಎಡಿಷನ್ಸ್ ಆಗಿದೆ ಅನ್ಕೋತೀನಿ ಹೌದು 6 ಸಾಲ ಇದು ರೈತ ಗೀತೆ ಅಂತ ಈ ಪುಸ್ತಕ ಇದು 2010 ರಲ್ಲಿ ರಿಲೀಸ್ ಆಯ್ತು ಓಕೆ ಆವಾಗ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಕಾಡೆಮಿ ಇದೆ ನಮ್ಮ ಕರ್ನಾಟಕ ಗವರ್ನಮೆಂಟ್ ಅವರು ಸೈನ್ಸ್ ಬುಕ್ ಗಳಿಗೆಲ್ಲ ಕೊಡುವಾಗ ಪ್ರೈಸ್ ಕೊಟ್ಟರು ಜಿ ಕೆ ವಿಕೆ ನಲ್ಲಿ ಫಂಕ್ಷನ್ ಆಯ್ತು ಇದು ಈಗ 6 ಸಾರಿ 7ನೇ ಸಾರಿ ಆಗ್ತಾ ಇದೆ ಈಗ ಇದರಿಂದ ಪ್ರೇರೇಪಿತನಾಗಿ ನಾನು ಸಮಗ್ರ ಕೃಷಿ ಕಾವ್ಯ ಅಂತ ಒಂದು ಮಾಡಿದ್ದೀನಿ 100 ಕನ್ಗಳಿಂದ ಹೆಚ್ಚಿಗೆ ಅದನ್ನ ಹಂಪಿ ಯೂನಿವರ್ಸಿಟಿ ಅವರು ಮಾಡ್ತಾರೆ ಅದಕ್ಕೆ ರೆಡಿ ಆಗ್ತಾ ಇದೆ ಅವರು ಮುಂಚೆ ಕವನಗಳು ಅಂತ ಅಂದ್ಬಿಟ್ಟು ನಾವು ಕವನ ಮಾಡಲ್ಲ ಅಂತ ಹೇಳಿದ್ರು ಆಮೇಲೆ ಕವನ ಅಲ್ಲ ಇದು ಸೈನ್ಸು ವಿಜ್ಞಾನ ರೈತ ಅಂದ್ಮೇಲೆ ತಕ್ಷಣ ಅವರು ವೈಸ್ ಚಾನ್ಸಲರ್ ಗಂಟಿಯವರು ಸರ್ ಸರ್ ಕೊಡಿ ಆಗಿದ್ದನ್ನು ಮಾಡ್ತೀವಿ ಅಂದ್ಬಿಟ್ಟು ಇಸ್ಕೊಂಡಿದ್ದಾರೆ ಈಗ ಮಾಡ್ತಾರೆ ಇದು ಈ ರೈತ ಗೀತೆದು ಇದಾದ್ಮೇಲೆ ಕೃಷಿ ಸಂಗಮ ಅಂತ ಇನ್ನೊಂದು ಕೃಷಿ ಸಂಗಮ ಈ ಥರ ಸುಮಾರು ಮುಂದಿದೆ ಇದು ಸಮಗ್ರ ಕೃಷಿ ಕಾವ್ಯ ಫೈನಲ್ ನನಗೆ 91 ವರ್ಷ ಆಗುತ್ತೆ ಇನ್ನು ಬರೋಕ್ಕಾಗಲ್ಲ ಹೇಳಿದ್ರೆ ಅವರೇ ಕರೆಕ್ಷನ್ ಮಾಡ್ತಾರೆ ಜೊತೆಗೆ ಅವರೇ ಟೈಪ್ ಮಾಡ್ತಾರೆ ವಿಶೇಷ ರೆಹಮಾನ್ ಏನ್ ಗೊತ್ತಾ ಅವ್ರೇನ ನಾನಂದೆ ಸರ್ ಹೇಗೆ ಅದು 30-35 ಪುಸ್ತಕಗಳಂತೂ ಅವರೇ ಟೈಪ್ ಮಾಡ್ತಾರಂತೆ ಎಡಿಟಿಂಗ್ ಮುಗಿದು ಹೋಗ್ಬಿಡುತ್ತಮ್ಮ ಅದರಲ್ಲಿ ಅಂತೆ ಈ ತರ ಸರ್ ಏನ್ ಗೊತ್ತಾ ಯಾವುದೇ ಒಂದು ಕೆಲಸವನ್ನ ಪ್ರೀತಿಯಿಂದ ಮಾಡೋದು ಬೇರೆ ಆದ್ರೆ ಅದಕ್ಕೋಸ್ಕರ ಫುಲ್ ಪೂರ್ತಿ ಶರಣಾಗತರಾಗಿ ಅಷ್ಟೊಂದು ಕಮಿಟೆಡ್ ಆಗಿ ಮಾಡೋದು ಬಹಳ ಹೆಮ್ಮೆ ಅನ್ಸುತ್ತೆ ಸರ್ ನಿಮ್ಮನ್ನ ನೋಡುವ ಬಂಗಾರದ ಭತ್ತ ಲೆಂಗ್ತಿ ಆಗುತ್ತೆ ಅದ್ರ ಬದಲು ಕಿರಿಧಾನ್ಯಗಳು ಬಂದಿಲ್ಲ ಸಿರಿಧಾನ್ಯಗಳು ಸಿರಿಧಾನ್ಯಗಳು ನಾನು ನಾನು ಸ್ಟಾರ್ಟ್ ಮಾಡಿದ ರಿಸರ್ಚ್ ರಾಗಿ ಮತ್ತೆ ಸಜ್ಜೆ ಕಿರಿಧಾನ್ಯಗಳು ಅದ್ರ ಬಗ್ಗೆ ಒಂದು 2 ಓದ್ತೀನಿ ಯಾಕೆ ದೊಡ್ಡದಾಗಿದೆ ಸಮಯ ಇಲ್ಲ ಧಾನ್ಯಗಳಲ್ಲಿ ಮೇಲು ಕೀಳೆಂಬುದಿಲ್ಲ ಸಾಮೆ ನವಣೆ ಹಾಲ್ಕ ಸಜ್ಜೆ ರಾಗಿ ಈ ಧಾನ್ಯಗಳಿಗೆ ಸಾಠಿ ಇಲ್ಲ ಸಾಮೆ ನವಣೆ ಹಾಲ್ಕ ರಾಗಿ ಸಜ್ಜೆ ಈ ಧಾನ್ಯಗಳಿಗೆ ಸಾಠಿ ಇಲ್ಲ
ಇವುಗಳಲ್ಲಿ ಲಭ್ಯ ಸಕಲ ಜೀವಿಗಳಿಗೆ ಬೇಕಾದ ಪೋಷಕಾಂಶಗಳೆಲ್ಲ ಇವುಗಳಲ್ಲಿ ಲಭ್ಯ ಸಕಲ ಜೀವಿಗಳಿಗೆ ಬೇಕಾದ ಪೋಷಕಾಂಶಗಳೆಲ್ಲ ಇವುಗಳನ್ನು ತಿರಣಧಾನ್ಯ ಎಂದು ಕರೆಯುವುದು ಸರಿಯಲ್ಲ ರೋಗ ರುಜಿನಗಳ ಹತ್ತಿರ ಸುಳಿಯುವುದಿಲ್ಲ ಎಂಬುದನ್ನು ರೋಗ ರುಜಿನ ಹತ್ತಿರ ಸುಳಿಯುವುದು ಎಂಬುದನ್ನು ಒಣ ಬೇಸಾಯಕ್ಕೆ ಹೇಳಿ ಮಾಡಿಸದಂತಿವೆ ಎಂಬುದನ್ನು ಒಣ ಬೇಸಾಯಕ್ಕೆ ಹೇಳಿ ಮಾಡಿಸದಂತಿವೆ ಎಂಬುದನ್ನು ಔಷಧೀಯ ಗುಣಗಳು ಇವುಗಳಲ್ಲಿ ಅಡಕವಾಗಿದೆ ಎಂಬುದನ್ನು ಪೋಷಕಾಂಶಗಳಲ್ಲಿ ಬಹು ಶ್ರೀಮಂತ ಎಂಬುದನ್ನು ಸರ್ಕಾರ ರೈತರು ರೈತ ಸಂಘಗಳು ಮರೆತಿವೆ ಈ ಗುಟ್ಟನ್ನು ಸರ್ಕಾರ ರೈತ ಎಲ್ಲರೂ ಮರೆತಿದ್ದಾರೆ ಸರ್ಕಾರ ರೈತರು ರೈತ ಸಂಘಗಳು ಮರೆತಿವೆ ಈ ಗುಟ್ಟನ್ನು ನಡೆಸಿದ್ದು ಸಾಕಷ್ಟು ಸಂಶೋಧನೆಯನ್ನು ಇವು ನೀರಾವರಿ ರಸಗೊಬ್ಬರ ಕೇಳುವುದಿಲ್ಲ ಎಂಬುದನ್ನು ಇವು ನೀರಾವರಿ ರಸಗೊಬ್ಬರ ಕೇಳುವುದಿಲ್ಲ ಎಂಬುದನ್ನು ಉಗ್ರಾಣದಲ್ಲಿ ವರ್ಷಗಟ್ಟಲೆ ಕ್ಷೇಮದಿಂದ ಇರಬಲ್ಲವು ಎಂಬುದನ್ನು ಸಂಪೂರ್ಣ ಮಾಹಿತಿ ಕಡೆಗಾಣಿಸುವುದು ಬೇಡ ಇವುಗಳ ತೃಣ ಕೃಷಿ ರೈತರಿಗೆ ಕಡೆಗಾಣಿಸುವುದು ಬೇಡ ಇವುಗಳ ತೃಣ ಎಂದು ಕೃಷಿ ರೈತರಿಗೆ ಎಂದೆಂದಿಗೂ ಪ್ರಾಣ ಇನ್ನಾದರೂ ಬರಲಿ ಸರ್ಕಾರ ಸಂಶೋಧಕರ ರೈತ ಮಿತ್ರರ ಗಮನಕ್ಕೆ ಇದರ ಸಾಮರ್ಥ್ಯದ ಎರವು ಈ ತರ ಇದೆ ಸಿರಿಧಾನ್ಯಗಳು ಇವತ್ತು ಇತ್ತೀಚೆಗಂತೂ ಸಿರಿಧಾನ್ಯಗಳ ಬಗ್ಗೆ ಸಾಕಷ್ಟು ಮಾತಾಡ್ತಾರೆ ಅವುಗಳಿಗೋಸ್ಕರ ಒಂದೊಂದು ದೊಡ್ಡ ದೊಡ್ಡ ಇದು ಕೂಡ ಇಲ್ಲ ಇನ್ನೊಂದು ಹೇಳ್ತೀನಿ ನಾನು ಸಂಶೋಧಕನಾಗಿ ಅದನ್ನ ಸುಧಾರಿಸಕ್ಕೆ ದುಡ್ಡಿಲ್ಲ ಸರಿಯಾಗಿ ಗಮನಿಸಿಲ್ಲ ಈಗೀಗ ಒಂದು ಸ್ಕೀಮ್ ಮಾಡಿದ್ರೆ ಐಸಿಆರ್ ಇಂದ ಯಾಕೆಂದ್ರೆ ಇವುಗಳಲ್ಲೂ ಕೂಡ ಅದಕ್ಕೆ ಹೇಳಿದ್ರೆ ಸಾಮರ್ಥ್ಯ ತುಂಬಬಹುದು ನಾವು ಅವಾಗ ಕಡಿಮೆ ಆವಧಿನಲ್ಲಿ ಈಗ ಕೊಡ್ತಿದ್ದಷ್ಟೇ ಆಹಾರಾಂಶದಲ್ಲೇ ಅಷ್ಟೇ ಅದು ಇನ್ನು ಹೆಚ್ಚಿನ ಇಳುವರಿ ಕೊಡೋದು ಆಮೇಲೆ ರೋಗಗಳಿಗೆ ಇನ್ನೂ ಗಟ್ಟಿ ಮಾಡೋದು ಮಾಡಕ್ ಸಾಧ್ಯ ಸರ್ ಒಂದು ಒಳ್ಳೆ ಪಾಯಿಂಟ್ ಅನ್ನ ನೀವು ರೈಸ್ ಮಾಡಿದ್ರಿ ಸರ್ ಈ ಎಜುಕೇಶನ್ ಅಲ್ಲಿ ಸಿಸ್ಟಮ್ ಅಲ್ಲಿ ಪ್ರಾಥಮಿಕ ಹಂತದಲ್ಲೇ ಪ್ರಾಥಮಿಕ ಪ್ರೌಢಶಾಲಾ ಹಂತದಲ್ಲೇ ಯಾಕೆ ಕೃಷಿ ಸಬ್ಜೆಕ್ಟ್ ಅನ್ನ ನಾವು ಇಂಟ್ರೊಡ್ಯೂಸ್ ಮಾಡಬಾರದು ಯಾಕೆ ಅಲ್ಲಿಂದಲೇ ಮಕ್ಕಳಲ್ಲಿ ಆ ಎಜುಕೇಟ್ ಮಾಡ್ತಾ ಹೋದ್ರೆ ಬಹುಶಃ ಬೆಳೀತಾ ಬೆಳೀತಾ ಅವರಲ್ಲೂ ಕೂಡ ಅದ್ರ ಬಗ್ಗೆ ಅರಿವು ಮೂಡ್ತಾ ಹೋಗುತ್ತೆ ಯಾಕೆ ಮಾಡಬಾರ್ದು ಸರ್ ನಾವು ಇದು ದುರಂತ ನಮ್ಮ ಕೃಷಿ ಪ್ರಧಾನವಾದ ದೇಶ ಅಂತ ಗೊತ್ತಿದ್ರು ಮುಂಚೆ ಬ್ರಿಟಿಷರ ಕಾಲದಿಂದ ಕೃಷಿನ ಒಂದು ವಿಷಯವಾಗಿ ಪ್ರೈಮರಿ ಮಿಡ್ಲ್ ಸ್ಕೂಲಲ್ಲಿ ಸೇರಿಸದಿರೋದು ಒಂದು ದುರಂತ ನಿಜ ಸರ್ ಈಗಲೂ ಸಮಯ ಇರಲಿಲ್ಲ ಮಾಡಬೇಕು ಮಾಡ್ತಾ ಇಲ್ಲ ನಾವು ಬೇಕಾಷ್ಟು ಬರ್ದಾಯ್ತು ಸೆಮಿನಾರ್ಗಳನ್ನು ಮಾಡಿ ನಾವು ಬೇರೆ ಬೇರೆ ಸಂಸ್ಥೆಗಳಿಂದ ಕಳಿಸಿ ರೆಕಮೆಂಡೇಷನ್ಸ್ ಕಳಿಸಿದ್ದೀವಿ ಶಿಫಾರಸುಗಳನ್ನು ಮಾಡಿದ್ದೀವಿ ಆದರೂ ಕೂಡ ಅದು ಯಾಕೋ ಸರ್ಕಾರದ ಗಮನಕ್ಕೆ ಬಂದಿಲ್ಲ ಇನ್ನೂ ಒಂದು ಆ ಪಠ್ಯಪುಸ್ತಕ ಮತ್ತು ಇಂಥ ಸಮಿತಿಗಳಿರ್ತಾವಲ್ಲ ಅದರಲ್ಲಿ ಕೃಷಿ ವಿಜ್ಞಾನಿಗಳು ರೈತರು ಇಲ್ಲ ಇದು ನಾನು ಕಂಪ್ಲೇಂಟ್ ಮಾಡ್ತಾ ಇಲ್ಲ ಅದನ್ನ ಪರಿಪೂರ್ಣವಾಗಿ ಮಾಡಬೇಕು ಆ ಸಮಿತಿಗಳನ್ನ ರೈತರನ್ನು ಸೇರಿಸಬೇಕು ಮತ್ತೆ ಕೃಷಿ ವಿಜ್ಞಾನಿಗಳನ್ನ ಸೇರಿಸಿದ್ರೆ ಆವಾಗ ಇದ್ರ ಬಗ್ಗೆ ಹೆಚ್ಚಿಗೆ ಅವ್ರಿಗೆ ತಿಳುವಳಿಕೆ ಕೊಟ್ಟು ಅದನ್ನ ಅಳವಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಇದೊಂದು ಬಹಳ ಮುಖ್ಯವಾದ ವಿಷಯ ಆವಾಗ ಏನಾಗುತ್ತೆ ಆವಾಗಲೇ ಬೇಕಾದ ಜನ ಪ್ರತಿಭಾವಂತರು ಇರ್ತಾರೆ ಕೃಷಿನಲ್ಲಿ ಆವಾಗಿಂದಲೇ ಬೆಳೀತಾರೆ ಈಗೇನಾಗಿದೆ ಒಬ್ಬರ ಯಾವುದೋ ನೋಡ್ಬಿಟ್ಟು ಅಮೆರಿಕದಿಂದ ಇಲ್ಲಿ ಬಂದು ಮಾಡ್ಕೊಂಡು ಸಕ್ಸಸ್ ಆಗಿರೋರು ಇದ್ದಾರೆ ಒಬ್ಬರಿಬ್ರು ಇಷ್ಟೇ ಕೇಸು ಸಾವಿರಕ್ಕೊಬ್ಬರ ಹತ್ತು ಸಾವಿರಕ್ಕೊಬ್ಬರ ಇರುತ್ತೆ ಆ ಥರ ಪ್ರೈಮರಿ ಮಿಡ್ಲ್ ಹಂತದಿಂದನೂ ಅವರು ಬಂದರೆ ಅವರಲ್ಲಿ ಆ ಮೊಳಕೆ ಒಡೆಯಾಗಲೇ ಪ್ರತಿಭೆ ಕೃಷಿ ಕಡೆ ವಾಲುತ್ತೆ ಅದೇ ಸರ್ ಇವಾಗ ಯಾಕೆ ನಮಗೆ ಆ ಪ್ರಶ್ನೆ ಬಂತು ಅಂದ್ರೆ ರೆಹಮಾನ್ ಜೊತೆ ಮಾತಾಡ್ತಿದ್ದಾಗ ಇತ್ತೀಚೆಗೆ ಎಷ್ಟೊಂದು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅವ್ರಿಗೆ 2.5 ಲಕ್ಷ ಸಂಬಳ ಇರುತ್ತೆ ಆದ್ರೆ ಅವ್ರು ಏನಂತಾರೆ ಗೊತ್ತಾ ಈ ಸ್ಟ್ರೆಸ್ಫುಲ್ ಲೈಫ್ ಬೇಡಪ್ಪ ನಮ್ಮ ಊರಲ್ಲಿ ಹೊಲ ಇದೆ ಹೋಗ್ಬಿಟ್ಟು ನಾವು ಹೊಲ ಮನೆ ನೋಡ್ಕೋತೀನಿ ಅಂತಾರೆ ಬಟ್ ಅವ್ರಿಗೆ ಅಳುಕಿರೋದು ಏನು ಅಂತಂದ್ರೆ ಹೇಗೆ ಬೆಳೆಯೋದು ಅಕಸ್ಮಾತ್ ನಾವು ಬೆಳೆದಾಗ ಅದಕ್ಕೆ ಬೆಲೆ ಬರ್ದಿದ್ರೆ ಹೇಗೆ ಮಳೆ ಬರ್ದಿದ್ರೆ ಹೇಗೆ ಯಾಕಂದ್ರೆ ನಮ್ಮ ಭಾರತದಲ್ಲಂತೂ ನಾವು ಹೆಚ್ಚಾಗಿ ಮಳೆ ಅವಲಂಬಿತವಾಗಿರುತ್ತೆ ಅಂತ ನಮ್ದು ಕೃಷಿ ಹಾಗಾಗಿ ಅವ್ರಿಗೆ ಭಯಗಳಿದೆ ಸರ್ ಸಾಕಷ್ಟು ಆಮೇಲೆ ಅವ್ರಿಗೆ ತಿಳುವಳಿಕೆನು ಇಲ್ಲ ನೀವು ಹೇಳಿದಾಗೆ ಕೃಷಿ ಬಗ್ಗೆ ಅವ್ರಿಗೆ ಹೆಚ್ಚಿನ ಮಾಹಿತಿ ತಿಳುವಳಿಕೆ ಇರಲ್ಲ ಆಸಕ್ತಿ ಇದೆ ಸೊ ಇದನ್ನ ಹೇಗೆ ಸರ್ ನಾವು ಉಪಯೋಗಿಸ್ಕೋಬಹುದು ಅಂತ ಏನಾಗಿದೆ ಅಂದ್ರೆ ಸ್ವಾಮಿನಾಥನ್ ಅವರು ರಾಷ್ಟ್ರೀಯ ಕೃಷಿ ಆಯೋಗದಲ್ಲಿ ಚೇರ್ಮನ್ ಆಗಿ ಕೆಲಸ ಮಾಡೋದು ಆಗಲೇ ಒಂದು ದಶಕ ಆಯ್ತು ಅಂತ ಕಾಣುತ್ತೆ ಅದು ಒಂದು ರಿಪೋರ್ಟ್ ಕೊಟ್ಟರು ನ್ಯಾಯ ಬೆಲೆ ಒದಿಸ್ಬೇಕಾದ್ರೆ ಏನು ಮಾಡಬೇಕು ಅಂದ್ಬಿಟ್ಟು ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ ಚೆನ್ನಾಗಿದೆ ಆ ಫಾರ್ಮುಲಾ ಆದರೆ ಯಾವ ರಾಜ್ಯದಲ್ಲೂ ಕೂಡ ಸೆಂಟ್ರಲ್ನಿಂದ ಕೂಡ ಅದನ್ನ ಅಡಾಪ್ಟ್ ಮಾಡಿಕೊಂಡು ಬೆಲೆ ಫಿಕ್ಸ್ ಮಾಡೋದು ನಾನು ಕಂಡಿಲ್ಲ ಯಾಕೆ ಅಂತ ನಾನು ಇನ್ನೂ ಅರ್ಥವಾಗಿಲ್ಲ ಅದು ಮಾಡಬೇಕು ಅದರಲ್ಲಿ ಅವ್ರು ಚೆನ್ನಾಗಿ ಹೇಳಿದ್ದಾರೆ ಅವರು ಬೆಲೆ ನಾವು ಫಿಕ್ಸ್ ಮಾಡಬೇಕಾದ್ರೆ ಆವಾಗ ಅದಕ್ಕೆ ಪರಿಕರಗಳು ಹಾಕ್ತೀವಲ್ಲ ನಾವು ಇನ್ಪುಟ್ಸ್ ಅದರ ಕಾಸ್ಟು ಫ್ಯಾಮಿಲಿ ಲೇಬರು ಲ್ಯಾಂಡ್ ರೆಂಟ್ ಇದೆಲ್ಲ ಸೇರಿಸ್ಕೊಂಡು ಮಾಡಿ ಮೇಲೆ 50% ಇದು ಗೈಡ್ಲೈನು ಆದರೆ ಆಯಾ ಸನ್ನಿವೇಶಗಳ ತಕ್ಕಂಥ ಇದನ್ನ ಬದಲಾವಣೆ ಮಾರ್ಪಾಡು ಮಾಡ್ಕೋಬೋದು ಪರಿಣಿತರ ಸಮಸ್ಯೆಯಿಂದ ಅದು ಮಾಡ್ತಾ ಇಲ್ಲ ಯಾಕೆ ಯಾರು ಸೀರಿಯಸ್ ಆಗ್ತಾ ಇರುತ್ತೆ ಅಂತ ನನಗೂ ಅರ್ಥವಾಗಿಲ್ಲ ಇದೊಂದು ಪ್ರಶ್ನೆ ಅದಾಗಬೇಕು
ಆಮೇಲೆ ಡಿಸ್ಟ್ರೆಸ್ ನಾವು ಓವರ್ ಪ್ರೊಡಕ್ಷನ್ ಇಲ್ಲೇ ಪ್ಲಾನ್ಡ್ ಇಲ್ಲ ಈಗ ಚೈನಾಲೆಲ್ಲ ಪ್ಲಾನ್ಡ್ ಈ ವರ್ಷ ಇಂಥ ಏರಿಯಲ್ಲೇ ಎಷ್ಟು ಬೆಳಿಬೇಕು ಅಂತಿದೆ ಅಷ್ಟೇ ಬೆಳಿತಾರೆ ಅವರು ಇಂಥ ದಿವಸ ನಾಟಿ ಮಾಡೋಕ್ಕೂ ಅಂಥ ದಿವಸ ನಾಟಿ ಮಾಡ್ತಾರೆ ಅದಕ್ಕೆ ಸರಿಯಾಗಿ ಅವ್ರ ಬೀಜ ಅವ್ರ ಮನೆ ಬಂದು ಬಿದ್ದಿರುತ್ತೆ ಇದು ನಮ್ಮಲ್ಲಿ ಇಲ್ಲ ಇಸ್ರೇಲು ಬ್ರೆಜಿಲ್ ಇಲ್ಲೆಲ್ಲ ಆ ಥರ ಆಗ್ತಾ ಇದೆ ನಮ್ಮಲ್ಲಿ ಇಲ್ಲ ನಮ್ಮ ವ್ಯವಸ್ಥೆ ನಾವು ಪ್ರಜಾಪ್ರಭುತ್ವ ನಮ್ದು ಒಂಥರ ತಾನೆ ಆಯ್ತು ಅದು ಮಾಡಿದ್ರು ಪರಿಹಾರ ಸ್ವಲ್ಪ ಮಟ್ಟಿಗೆ ಅದನ್ನ ಸರಿ ಮಾಡ್ಬೋದು ಹೇಗೆ ಅಂದ್ರೆ ಇದು ಡಿಸ್ಟ್ರೆಸ್ ಎಲ್ಲಿ ತಪ್ಪಿಸ್ಬೇಕು ಅದಕ್ಕೆ ಒಂದು ಕೋಲ್ಡ್ ಚೈನ್ ಬೇಕು ಆಮೇಲೆ ಡಿಸ್ಟ್ರೆಸ್ ಎಲ್ಲಿ ತಪ್ಪಿಸ್ಬೇಕಲ್ಲ ಅದಕ್ಕೆ ಲೋನ್ ಫೆಸಿಲಿಟಿ ಇರಬೇಕು ಸಾಫ್ಟ್ ಲೋನು ಇದೆಲ್ಲ ಮಾಡಿ ಪ್ಲೆಡ್ಜ್ ಲೋನು ಡಿಸ್ಟ್ರೆಸ್ ಎಲ್ಲಿ ತಪ್ಪಿಸೋದು ಸರ್ಕಲ್ ಕೋಲ್ಡ್ ಚೈನ್ ಈ ಮೂರು ಇದ್ರೆ ಅದನ್ನ ಅಬ್ಸಾರ್ವ್ ಮಾಡ್ಕೋಬಹುದು ಸ್ವಲ್ಪ ಮಟ್ಟಿಗೆ ಈ ಬೆಲೆ ಬಿದ್ದೋಗೋದು ಸಡನ್ ಹೇಳೋದು ಬಿದ್ದೋಗ ತಪ್ಪಿಸಿ ಸ್ವಲ್ಪ ಮಟ್ಟಿಗೆ ನಾವು ರೆಗ್ಯುಲೇಟ್ ಮಾಡ್ಬೋದು ಇದನ್ನ ಅಲರ್ಟ್ ಮಾಡಬೇಕು ಸ್ವಾಮಿನಾಥನ್ ಫಾರ್ಮುಲಾ ಕೋಲ್ಡ್ ಚೈನ್ ಫಾರ್ಮುಲಾ ಇವುಗಳೆಲ್ಲ ಮಾಡಿ ಆಮೇಲೆ ಯಾವ ಮಣ್ಣಲ್ಲಿ ಯಾವ ರೀಜನ್ಲಿ ಯಾವ ಬೆಳೆ ಹಾಕ್ಬೇಕು ಅನ್ನೋದನ್ನ ಅದು ಬಹಳ ಮುಖ್ಯ ಸೈಂಟಿಫಿಕ್ ಸೆಲೆಕ್ಟ್ ಮಾಡಬೇಕು ಆಮೇಲೆ ನಾವು ಮಣ್ಣನ್ನು ಫಲವತ್ತತೆ ಹಾಳು ಮಾಡ್ಕೊಂಡ್ಬಿಟ್ಟಿದೀವಿ ಬರೀ ರಾಸಾಯನಿಕ ಗೊಬ್ಬರಗಳು ಸುರಿಯೋದು ಅದು ಸಮತೋಲನ ಇರಲ್ಲ ಸಮತೋಲನ ಇಲ್ಲದಿದ್ರೆ ಯಾವ್ದಾದ್ರು ಒಂದು ಖಾರ ಆಗುತ್ತೆ ಟಾಕ್ಸಿಟಿ ಆಗುತ್ತೆ ಇನ್ಯಾವ್ದಾದ್ರು ಒಂದು ಡೆಫಿಷಿಯನ್ಸಿ ಆಗುತ್ತೆ ಕೊರತೆ ಹಿಂಗಾಗಿ ಬೆಳೆ ಇಳುವರಿ ಕಮ್ಮಿ ಆಗುತ್ತೆ ಸರಿಯಾದ ತಳಿ ಉಪಯೋಗಿಸಲ್ಲ ಆಮೇಲೆ ಈ ಸಬ್ಸಿಡಿ ಕೊಡ್ತಾರಲ್ಲ ಅದು ಏನೋ ಅದಕ್ಕೆಲ್ಲ ಅಪ್ರೂವ್ ಆಗಿ ಮಾಡಿ ರಿಲೀಸ್ ಆಗಿ ಬಂದ್ಮೇಲೆ ಸಬ್ಸಿಡಿ ಅಂತ ಕೊಡ್ತಾರೆ ಅದು ಫಾರ್ಮುಲಾ ಹೋಗ್ಬೇಕು ರೈತರು ಏನು ಬೆಳೀತಾರೋ ಅದಕ್ಕೆ ಸಬ್ಸಿಡಿ ಬರಬೇಕು ಯಾಕಂದ್ರೆ ರೈತರು ಅವನು ಯಾವ್ದೋ ಒಂದು ತಳಿ ಸೆಲೆಕ್ಟ್ ಮಾಡ್ಕೋಬೇಕಾದ ಕಾರಣ ಇರುತ್ತೆ ಅನುಭವದ ಮೇಲೆ ಈ ತರ ಸಬ್ಸಿಡಿ ಪಾಲಿಸಿನ ಚೇಂಜ್ ಆಗ್ಬೇಕು ಇದು ಬಹಳ ಇಂಪ್ರಾಕ್ಟಿಕಬಲ್ ಅಂತ ಅನ್ನಿಸ್ಬೋದು ಆದ್ರೆ ಇದು ಪ್ರಾಕ್ಟಿಕಬಲ್ ಅದನ್ನ ಸರಿಯಾಗಿ ಒಂದು ಸಮಿತಿ ಮಾಡಿ ಪರಿಗಣಿಸಿ ಪರಿಣಾಮ ಏನಾಗುತ್ತೆ ಅಂತ ಮಾಡಿದ್ರೆ ಅದು ಒಂದು ಮಾರ್ಗ ಇವೆಲ್ಲ ಮಾಡಿದಾಗ ಈ ತರ ಪರಿಸ್ಥಿತಿ ಆತ್ಮಹತ್ಯೆ ಕಮ್ಮಿ ಮಾಡೋಕ್ಕೂ ಇದು ಒಂದು ಮಾರ್ಗ ಅಂದ್ರೆ ಸರ್ ನೀವು ಹೇಳ್ತಿರೋದು ನಮ್ಮಲ್ಲಿ ಎಲ್ಲವೂ ಕೂಡ ಇದೆ ಬುಕ್ ಅಲ್ಲಿ ಬರೆದಿದ್ದು ಕೂಡ ಇದೆ ಆದ್ರೆ ಅದನ್ನ ಅಡಾಪ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಅದನ್ನ ಸರಿಯಾಗಿ ಜಾರಿಗೆ ತರಕ್ ಆಗ್ತಿಲ್ಲ ಅಂತ ಯಾಕಂದ್ರೆ ನಾವು ಉದಾಹರಣೆಗಳನ್ನ ಕೇಳ್ತೀವಿ ರೈತರು ನಾನು ಈ ಸಲ ಶೇಂಗಾ ಬೆಳೆದಿದ್ದೆ ಅಂದ್ರೆ ಕಡಲೆಕಾಯಿ ಬೆಳೆದಿದ್ದೆ 70,000 ರೂಪಾಯಿ ನಂದು ಖರ್ಚಾಗಿದೆ ಆದ್ರೆ ಅದನ್ನ ಬೆಳೆ ಬಂದ ಮೇಲೆ ನಾ ಮಾರಿದಾಗ ನಂಗೆ ಬರೀ ಸಿಕ್ಕಿದೆ 50,000 ಲಾಭ ಇರ್ಲಿ 20,000 ರೂಪಾಯಿ ನಷ್ಟ ಬೇರೆ ಅನುಭವಿಸ್ಬೇಕು ಅವರು ನೀವು ಹೇಳ್ದಂಗ್ ಕೋಲ್ಡ್ ಸ್ಟೋರೇಜ್ ಬಗ್ಗೆ ಕೂಡ ಯಾಕಂದ್ರೆ ಅವ್ರು ಬಂದಂತ ಬೆಳೆ ಅವಾಗ ಇಟ್ಕೊಳ್ಳೋ ಪರಿಸ್ಥಿತಿ ಅವ್ರಿಗೆ ಇರಲ್ಲ ಹಾಗಾಗಿ ಅವ್ರು ಕೊಡ್ಲೇಬೇಕಾಗುತ್ತೆ ಕಡಿಮೆ ಬೆಲೆ ಸಿಗಲಿ ಏನೇ ಸಿಗಲಿ ಮಾರ್ಲೇಬೇಕಾಗುತ್ತೆ ಯಾಕಂದ್ರೆ ಅದನ್ನ ಬಹಳ ದಿನ ಇಟ್ಕೊಳಕ್ ಆಗ್ತಿರಲ್ಲ ಬಹಳ ಮುಖ್ಯವಾದ ವ್ಯವಸ್ಥೆನಲ್ಲಿ ಎಲ್ಲ ಇಡ್ತಾರೆ ಕೋಲ್ಡ್ ಸ್ಟೋರೇಜ್ ಇಲ್ಲ ಸರಿಯಾಗಿರಲ್ಲ ಎಲ್ಲ ಹಾಳಾಗುತ್ತೆ ಇವೆಲ್ಲ ಬಹಳ ಕೆಲವು ಸಾರಿ ಗಮನಕ್ಕೆ ಬರಲ್ಲ ಅದು ನಾನು ನೋಡಿದೀನಿ ಇಂಥವೆಲ್ಲ ಆಗ್ತವೆ ಇವಕ್ಕೆಲ್ಲ ಸೈಂಟಿಫಿಕ್ ಆಗಿ ಮಾಡಬೇಕು ಅದಾದ್ರೆ ಸ್ವಲ್ಪ ಮಟ್ಟಿಗೆ ಈ ಆತ್ಮಹತ್ಯೆನೂ ಕಮ್ಮಿ ಮಾಡಕ್ಕೆ ಸ್ವಲ್ಪ ಸಾಧ್ಯ ಸರ್ ಬಹಳ ಅದ್ಭುತವಾದಂತ ಬಾಲ್ಯ ಕೂಡ ನಿಮ್ದು ಹಾಗೆ ನಿಮ್ಮ ಮದುವೆದು ಕೂಡ ಒಂದು ಸ್ವಾರಸ್ಯಕರವಾದಂತದ್ದು ಮಡದಿ ಕೂಡ ಬಹಳ ಅಂದ್ರೆ ನಿಮ್ಮ ಜೊತೆಗೆ ಹೆಜ್ಜೆ ಪ್ರತಿ ವಿಚಾರದಲ್ಲೂ ಕೂಡ ಸೊ ಅದ್ರ ಬಗ್ಗೆ ನಮ್ ಜೊತೆ ಸ್ವಲ್ಪ ಹಂಚ್ಕೋಬಹುದು ನಿಜ ನನ್ಗೆ ಎಷ್ಟು ಹಿತವ ಚೆನ್ನಾಗಿತ್ತು ಅಂದ್ರೆ ಬಾಲ್ಯ ಇನ್ನೊಂದ್ಸರಿ ಹುಟ್ಟಿದ್ರೆ ಹಳ್ಳಿಲೇ ಹುಟ್ಟಬೇಕು ಅನ್ಸುತ್ತೆ ಅಂತ ಒಂದು ವಾತಾವರಣ ಇರಬೇಕು ಅಂತ ಅಂತ ಇವತ್ತಿಗೂ ನಾನು ದೇವ್ರನ್ನ ಕೇಳ್ಕೊಳ್ತಿರ್ತೀನಿ ಅದೇ ರೀತಿ ನನಗೆ ಸಿಕ್ಕದ ನನ್ನ ಪತ್ನಿ ಧರ್ಮಪತ್ನಿ ಕೂಡ ಇವಾಗ ಬರುವಾಗಲೂ ಏನೋ ಜ್ಞಾಪಿಸ್ತಾರೆ ನನಗೆ ಮರವು ಜಾಸ್ತಿ ನನಗೆ ಇತ್ತೀಚೆಗಂತೂ ಮರವು ಜಾಸ್ತಿ ಆಗ್ತದೆ ಆ ಮರು ಒಂಚೂರು ಅದರ ಎಫೆಕ್ಟ್ ನಲ್ಲಿಫೈ ಮಾಡಾಕ್ಬಿಡ್ತಾರೆ ಅವರು ಎಲ್ಲ ಜ್ಞಾಪಿಸ ಅದು ಮಾಡಬೇಕು ಇದು ಮಾಡಬೇಕು ಅಂತೆಲ್ಲ ಮಾಡಾಕ್ಬಿಡ್ತಾರೆ ಶೂರಿನಿಂದಲೂ ಬಹಳ ನನಗೆ ಪ್ರೋತ್ಸಾಹ ನಾನು ಏನೇನು ಅಚೀವ್ ಮಾಡಿದ್ರು ಅದು ಸಾಧನೆಯಲ್ಲಿ ಅವ್ರಿಗೆ ಅರ್ಧ ಮಾಡುವುದು ಜೊತೆಗೆ ನಮ್ಮ ಮಾವವರು ಕೂಡ ನಾನು ಇಷ್ಟೊಂದು ಪ್ರತಿಭಾವಂತ ನಾನು ತುಂಬ ಪ್ರತಿಭಾವಂತ ಅಲ್ಲ ಇರೋ ಅಷ್ಟು ಪ್ರತಿಭೆ ನನಗೆ ಗೊತ್ತಿರಲಿಲ್ಲ ಮದುವೆ ಆದ ತಕ್ಷಣ ನಮ್ಮ ಮಾಮವರು ನನ್ನ ಬಗ್ಗೆ ಮಧ್ಯೆ ಅವ್ರ ಇವ್ರ ಹತ್ರ ಹೇಳೋದು ನನಗೆದ್ರು ಮಾದೇವಪ್ಪನ ಆಚೆ ಹೋಗುವಾಗ ಒಂದು ಕೆಲಸ ಮಾಡ್ಕೊಂಡ್ಬರ್ತೀನಿ ನೀನು ತೋಗ್ತಾರೆ ಬರುವಾಗ 200-300 ಕೆಲಸ ಮಾಡ್ಕೊಂಡ್ಬಂದ್ಬಿಟ್ಟಿರ್ತಾರೆ ಅವ್ರು ಹೇಳದ್ದು ಈ ತರ ಎಲ್ಲರೂ ಪ್ರೋತ್ಸಾಹ ಸಿಕ್ಕಿದೆ ನನ್ನ ವೈಫ್ ಅಂತ ಬಹಳ ಸಿಕ್ಕಿದೆ ನಮ್ಮ ಅಣ್ಣಂದ್ರು ಅವ್ರ ಫ್ಯಾಮಿಲಿಗಳು ಇವತ್ತಿಗೂ ನಾನು ಬೆಂಗಳೂರು ಬಿಟ್ಟು ಮೈಸೂರಿಗೆ ಹೋಗ್ಬೇಕಾದ್ರೆ ಈಗ ಕಾರಣ ಅಂದ್ರೆ ಅವರೆಲ್ಲ ಇದಾರೆ ಅಂತ ಸುತ್ತೂರ್ ಆಸ್ಟ್ಲಿ ನನಗೆ ಅವರು ಬಿಟ್ಟು ಊಟ ಕೊಟ್ಟಿದ್ರೆ ಸೇರ್ತಿಲ್ಲ ರಾಜೇಂದ್ರ ಶ್ರೀಗಳು ಈಗ 2004-3 ಸಾರಿ ರಿಟೈರ್ ಆದೆ ನಾನು ಸಾರಿ 69 ಅಂತ 97 ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬೆಂಗಳೂರಿಂದ ಆಮೇಲೆ ವೈಸ್ ಚಾನ್ಸಲರ್ ಆಗಿ 6 ಎರಡು ಟರ್ಮ್ ಕೆಲಸ ಮಾಡಿ 2000 ಧಾರವಾಡದ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಆಮೇಲೆ ನಿತೀಶ್ ಕುಮಾರ್ ಅವ್ರು ತಗೊಂಡ್ಬಿಡ್ರು ನನ್ನ ಬೆಸ್ಟ್ ಯೂನಿವರ್ಸಿಟಿ ಅಂತ ಬಂತು ಧಾರವಾಡ 58 ಯೂನಿವರ್ಸಿಟಿ ಇದು ಅಗ್ರಿಕಲ್ಚರ್ ಬೆಸ್ಟ್ ಯೂನಿವರ್ಸಿಟಿ ಅವಾರ್ಡ್ ಬಂತು ಆವಾಗ ನನ್ನನ್ನು ಅವರು
ಏನು ಮಾಡ್ತೀರಿ ಮಾದಪ್ಪ ನೆಕ್ಸ್ಟ್ ಅಂತ ಕೇಳಿದ್ರು. ಇನ್ನೊಂದು ಮೂರು ತಿಂಗಳಿದೆ ಹಿಂದೆ ಅಂತಂದ್ಬಿಟ್ಟು ಹೋದ್ರೆ ಆರ್ಡರ್ ಬಂದ್ಬಿಡ್ದು ನಾನು ಚೇರ್ಮನ್ ಆಗಿ ರೆಕ್ರೂಟ್ಮೆಂಟ್ ಅದು ಕಂಪ್ಲೀಟ್ ಆಗಿ 65ಕ್ಕೆ ಬಿಡಲೇಬೇಕು. ಆವಾಗ ಒಂದ್ಸರಿ ಇಟ್ಟಾದ್ರು ಮೂರು ಸಾರಿ ರಿಟೈರ್ ಆಗಿ ಸರ್ ಅದು ಕೇಳಿದ್ರೆ ಯಾವ ರಿಟೈರ್ ಆಗಿ ಅಂತ ದೊಡ್ಡ ಉತ್ತರ ಕೊಡ್ಬೇಕು ಅವ್ರು. ಅದೇ ಸರ್ ಅಂದ್ರೆ ದಣಿ ಮರಿಯದಂತಹ ದೇಹ ಹಾಗೆ ದಣಿ ಮರಿಯದಂತಹ ನಿಮ್ಮ ಚಟುವಟಿಕೆ ಮತ್ತು ಕ್ರಿಯಾತ್ಮಕ ಅದರಿಂದಾನೇ ನಾನು ಆಕ್ಟಿವ್ ಆಗಿದ್ದರಿಂದ ಹೆಲ್ದಿ ಆಗಿರೋದು ಅಂತ ನಾನೇ ಅಂದ್ಕೊಂಡಿರೋದು. ಸುಮ್ಮನೆ ಆಗೋದಿಲ್ಲ. ಕೊಡುಗೆ ಸಾಮಾನ್ಯವಾದದ್ದಲ್ಲ ಸರ್, ಯಾಕಂದ್ರೆ ನಮ್ಮ ಗ್ರೂಪ್ ಅಂತವೇ ಹೆಮ್ಮೆ ಪಡೋದು. ಏನು ಮಾಡಿದ್ರು ನನ್ನ ಟೀಮ್ ಇತ್ತು ಎಲ್ಲಾ ಹಂತದಲ್ಲೂ, ಸಿಎಫ್ಟಿಐ ಆಗಲಿ, ಯೂನಿವರ್ಸಿಟಿ ಆಗಲಿ, ಭತ್ತ ಸಂಶೋಧನೆ ಆಗಲಿ, ಬೀಜದ ಸಂಶೋಧನೆ ಆಗಲಿ, ಧಾರವಾಡ ಸೀಡ್ ಮಾಡಲ್ ಅಂತ ಇವತ್ತು ಇತ್ತು ಇಂಡಿಯಾ ಹೆಸರುವಾಸಿ ಅದು ಎಲ್ಲ ಕಡೆ. ಮೊನ್ನೆ 27ನೇ ತಾರೀಕು ಒಂದು ಆಲ್ ಇಂಡಿಯಾ ಸೆಮಿನಾರ್ ಆಯ್ತು, ಅಲ್ಲಿ ಸ್ಟಾರ್ಟ್ ಆದ್ದೇ ಧಾರವಾಡ ಸೀಡ್ ಮಾಡಲ್ ಅಂತ ಎಲ್ಲ ಈ ತರ ಇದೆಲ್ಲ. ಅದಕ್ಕೂ ಟೀಮು ಎಲ್ಲ ಅದು ನಾನು ಲೀಡರ್ಶಿಪ್ ವಹಿಸಿರ್ಬೋದು, ಐಡಿಯಾ ಕೊಟ್ಟಿರ್ಬೋದು, ಬಟ್ ಟೀಮು ಅವ್ರನ್ನೆಲ್ಲ ನಾನು ಇಲ್ಲಿ ಸ್ಮರಿಸ್ಕೊಳ್ತೀನಿ. ಅದು ನಿಮ್ಮ ದೊಡ್ಡ ಮನಸ್ಸನ್ನು ತೋರಿಸುತ್ತೆ ಸರ್, ಯಾಕಂದ್ರೆ ಜೊತೆ ಸ್ಟೂಡೆಂಟ್ಸ್ ಬೆಳೆದಿದ್ದಾರೆ. ಲೀನಾ ಕುಮಾರಿ ಅಂತಂದ್ಬಿಟ್ಟು ಜವಹರ್ಲಾಲ್ ಅವರು ಅವಾರ್ಡ್ ತಗೊಂಡಿ ಕೇರಳದಲ್ಲಿದ್ದಾರೆ ಅವರು, ಇವಾಗ ಅವರು ಡೈರೆಕ್ಟರ್. ಸಾಕಷ್ಟು ಜನರಿಗೆ ಗೈಡ್ ಕೂಡ ಮಾಡಿದ್ದಾರೆ. ಜನ ಮಾಡಿದ್ದಾರೆ, 16 ಜನ ಪಿ ಎಚ್ ಡಿಗೆ, 43 ಜನ ಎಂ ಎಸ್ ಸಿ ಗೈಡ್ ಮಾಡಿದ್ದೀನಿ ನೇರವಾಗಿ. ಪರೋಕ್ಷವಾಗಿ ಬಹಳ ಮಾಡಿದ್ದೀನಿ ಈ ತರ. ಸಾರ್ಥಕವಾದಂತ ಬದುಕು ಸರ್ ತಮ್ದು, ನಿಜವಾಗಿ ತೃಪ್ತಿ. ಆದ್ರೆ ಮತ್ತೆ ನಾವು ಕೃಷಿಗೆ ಹೋಗ್ತೀವಲ್ವಾ ವಾಪಸ್. ನೀವು ಸಾವಯವದ ಬಗ್ಗೆ ಹೇಳ್ತಾ ಇದ್ರಿ, ಸಾವಯವ ಗೊಬ್ಬರದ ಬಗ್ಗೆ ನಾವು ಮಾತಾಡ್ತಿದ್ವಿ. ಇತ್ತೀಚೆಗೆ ಸಾವಯವ ಏನ ಪದಾರ್ಥಗಳನ್ನ ತಗೋಬೇಕಂದ್ರೆ ಅದ್ರ ಬೆಲೆ ಕೂಡ ಹೆಚ್ಚಿರುತ್ತೆ. ಆಮೇಲೆ ಸಾವಯವ ಅನ್ನೋದು ಬಹಳ ಇವಾಗ ಪ್ರಚಲಿತವಾಗ್ತಾ ಇದೆ ಸರ್. ನೀವು ಅದನ್ನೇ ಒಂದ್ ಸ್ವಲ್ಪ ಮುಂದುವರೆದ ಹೇಳಿದ್ರಿ ವೈಜ್ಞಾನಿಕ ಸಾವಯವ. ಸಾವಯವ ಸಾವಯವ ಅಂತಾರಲ್ಲ, ಇದು ತಾಯಿ ಹಾಲಿದ್ದಂಗೆ. ತಾಯಿ ಹಾಲು ಯಾವತ್ತೂ ಕೆಟ್ಟದಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಒಳ್ಳೆಯದಾಗಿ ಆರೋಗ್ಯವಾಗಿರುತ್ತೆ. ಆದ್ರಿಂದ ಸಾವಯವದ ಬಗ್ಗೆ ಕೆಲವರು ಈಗಿನ ವೈಜ್ಞಾನಿಗಳು ಸಾವಯವ ಪ್ರಮೋಟ್ ಮಾಡ್ತಾ ಇಲ್ಲ ಅಂತಾರೆ, ಅದು ತಪ್ತಿವಾಗಿ. ನಮ್ಮಲ್ಲಿ ಯಾರು ವಿಜ್ಞಾನಿಗಳ ಪೈಕಿ ಯಾರು ಸಾವಯವದ ಬಗ್ಗೆ ತಾತ್ಸಾರ ತೋರಿಸಿಲ್ಲ ಅಂದ್ಬಿಟ್ಟು. ಏನಾಗಿದೆ ಅಂದ್ರೆ ನಮ್ಮ ಆಧುನಿಕ ಕೃಷಿಯ ಅಳವಡಿಸಿಕೊಳ್ಳೋಕೆ ಹೋಗಿ ಅದನ್ನ ವೈಜ್ಞಾನಿಕವಾಗಿ ಮಾಡೋದನ್ನ ಮರೆತು ಬಿಟ್ಟಿದ್ವಿ. ಅದನ್ನ ಸಾವಯವ ಕೃಷಿನೇ ವೈಜ್ಞಾನಿಕವಾಗಿ ಮಾಡೋದು ಬಹಳ ಮುಖ್ಯವಾದ್ದು. ಆಮೇಲೆ ಅದಕ್ಕೆ ತಕ್ಕಂತೆ ವೈಜ್ಞಾನಿಕವಾಗಿ ಮಾಡೋದ್ರಿಂದ ಸಾವಯವದಲ್ಲಿ ಒಳ್ಳೆ ಪೋಷಕಾಂಶ ಇರುತ್ತೆ, ಸೇಫ್ ಆಗಿರುತ್ತೆ, ಕ್ರಿಮಿ ನಾಶಕ ಬೇಕಾಗಿಲ್ಲ. ಆದ್ರೆ ಆ ತಳಿಗಳಿಗೆ ಅದನ್ನ ತಗೊಂಡು ಉಪಯೋಗಿಸ್ಕೊಳ್ಳೋ ಸಾರ್ಥಕ ಸಾಮರ್ಥ್ಯ ಇಲ್ಲದೆ ಹೋದ್ರೆ ಕೆಡ್ತ. ಆದ್ರಿಂದ ಈ ತಳಿಗಳಿಗೂ ಸಾವಯವ ಅನ್ನೋದಕ್ಕೂ ಲಿಂಕ್ ಮಾಡಬಾರ್ದು. ಯಾವ ತಳಿ ಈಗ ಯಾವುದೇ ಮಗು ಬಹಳ ದೃಢಕಾಯವಾಗಿರುತ್ತೋ ಅದನ್ನ ಎಲ್ಲ ಮಾಡಿಸಿ ಬೆಳೆಸ್ಬೇಕು ಹೊರತು ಅಕಸ್ಮಾತ್ ಹುಟ್ಟತಾನೆ ಬಂದಿದ್ರೆ ಅದನ್ನ ನಾವು ಬೆಳೆಸೋದ್ರಿಂದ ನಾವು ಸಾಧನೆ ಮಾಡೋಕ್ಕಾಗಲ್ಲ. ಆದ್ರಿಂದ ಸಾವಯವ ಕೃಷಿಗೆ ಮುಂದೆ ಯಾವುದು ಇಲ್ಲ. ಮುಂಚೆ ನಮ್ಮ ಸ್ವಾತಂತ್ರ್ಯ 60ನೇ ಇಸ್ವಿಯಿಂದ ಮುಂಚೆ ಇದ್ದದೆಲ್ಲ ಸಾವಯವ ಕೃಷಿ, ಆದ್ರೆ ಬರೀ 50 ಮಿಲಿಯನ್ ಟನ್ ಇತ್ತು. ಇವತ್ತಿಗೂ ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳಲ್ಲಿ ಸಾವಯವ ಕೃಷಿನೇ ಇದೆ, ಇಳುವರಿ ಬಹಳ ಕಡಿಮೆ. ಆದ್ರಿಂದ ಇಳುವರಿ ವೈಜ್ಞಾನಿಕವಾಗಿ ಮಾಡಿ ಎಲ್ಲೆಲ್ಲಿ ನಾವು ತಳಿಗಳು ಹೈಬ್ರಿಡ್ಗಳು ಉಪಯೋಗಿಸ್ಬೇಕು ಅದನ್ನ ಉಪಯೋಗಿಸ್ಕೊಂಡು ಉಳಿದು ಕೆಮಿಕಲ್ಸ್ ಹಾಕೋದು ಕಡಿಮೆ ಮಾಡಿ ಔಷಧಿ ಥರ ಅದನ್ನ ಉಪಯೋಗಿಸ್ಬೇಕು. ನಾವು ಜಾಸ್ತಿ ಒಂದು ಬೆಳೆ ಬರಲು ಮೂರು ಬೆಳೆ ಬೆಳೆದ್ರೆ ಯಾವುದೋ ಒಂದು ಆಹಾರ ಅಂಶ ಕಮ್ಮಿ ಆಗ್ಬಿಟ್ಟಿರುತ್ತೆ ಪೋಷಕಾಂಶ, ಅದನ್ನ ಹಾಕ್ಬೇಕು ನಾವು. ಈ ಥರ ವೈಜ್ಞಾನಿಕವಾಗಿ ಸಾವಯವ ಮಾಡಿದ್ರೆ ಅದಕ್ಕಿಂತ ಮುಂದೆ ಬೇರೆ ಉತ್ತಮವಾದ ಕೃಷಿ ಬೇರೊಂದಿಲ್ಲ. ಸರ್, ರೈತನ ಸಂಶೋಧನೆ ಅನ್ನುವಂತ ಒಂದು ಪದ ಪ್ರಯೋಗ ಮಾಡಿದ್ರಿ ಆಗ್ಲೇ ನೀವು. ನಾನು ಆಗ್ಲೇ ಹೇಳಿದೆ, ಇಡೀ ಪ್ರಪಂಚದಲ್ಲಿ 10 ಲಕ್ಷಕ್ಕೂ ಹೆಚ್ಚು ತಳಿಗಳಿದಾವೆ, ಹೆಚ್ಚಿಗೆ ಚೈನಾ ಬ್ರೆಜಿಲ್ ನಮ್ಮ ಭಾರತ ರಿಚ್ಚು. ಇದು ಯಾರು ಕಂಡುಹಿಡಿಸೋದು? ರೈತರು ಹೇಳಿ. ಮೆಂಡಲ್ ಇರಲಿಲ್ಲ, ಮಹಾದೇವಪ್ಪನ್ ಇರಲಿಲ್ಲ, ಅದರಿಂದ ಅವರು. ಆಮೇಲೆ ನಾವು 2010ರಲ್ಲಿ ಸುತ್ತೂರಿನಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ವರ್ಕ್ಶಾಪ್ ಮಾಡಿದ್ವು. ಅಲ್ಲಿ ರಾಷ್ಟ್ರದಲ್ಲಿ ಯಾರ್ಯಾರು ರಾಷ್ಟ್ರ ಪ್ರಶಸ್ತಿ ಪಡೆದ ರೈತರುಗಳಿದ್ರೆ ಅವ್ರನ್ನೆಲ್ಲ ಕರೆಸಿದ್ದು, ಅವರು ಸಂಶೋಧನೆ ಎಲ್ಲ ಡಿಸ್ಪ್ಲೇ ಮಾಡಿದ್ರು. ಮೂರು ದಿವಸ ಇಡೀ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಬಂದ್ಬಿಟ್ಟಿತ್ತು ಡೆಲ್ಲಿಯಿಂದ ಸುತ್ತೂರಿಗೆ. ಎಲ್ಲ ಡೈರೆಕ್ಟರ್ ಜನರಲ್ಗಳು, ಡೆಪ್ಯೂಟಿ ಡೈರೆಕ್ಟರ್ ಜನರಲ್ಗಳು, ಸೆಕ್ರೆಟರಿಗಳೆಲ್ಲ ಬಂದಿದ್ರು. ನಮ್ಮ ಸ್ವಾಮೀಜಿನೇ ಇನಾಗ್ರೇಟ್ ಮಾಡೋದ್ರು ಅದನ್ನ. ಅದರಲ್ಲಿ ಏನಾಯ್ತು ಅಂದ್ರೆ ಅಲ್ಲಿ ಇನ್ವೆಸ್ಟ್ ಮಾಡಿಲ್ಲ, ಸರ್ಕಾರ ದುಡ್ಡಿಲ್ಲ, ಅಲ್ಲಿ ಕೇಂದ್ರ ಸರ್ಕಾರದ್ದು ಇಲ್ಲ, ರಾಜ್ಯ ಸರ್ಕಾರದ್ದು ಇಲ್ಲ. ಅವರು ಅವ್ರನ್ನ ಅವ್ರಲ್ಲಿರ್ತಕ್ಕಂಥ ಒಂದು ಪ್ರತಿಭೆ ಉಪಯೋಗಿಸ್ಕೊಂಡು ತಾವೇ ಮಾಡಿರು. ಹ್ಞೂ, ಸಣ್ಣ ಸಣ್ಣದು ನೀರೆತ್ತೋದಕ್ಕೆ, ಸ್ಪ್ರೇ ಮಾಡೋದಕ್ಕೆ ಬಹಳಷ್ಟು ಮಾಡಿದ್ದಾರೆ. ಅದನ್ನ ಸರಿಯಾಗಿ ಅಳವಡಿಸ್ಕೊಳ್ತಾ ಇಲ್ಲ ಯಾರು, ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಅದು ಕೊಡಿಸ್ಬೇಕು. ನಮ್ಮ ಸರ್ಕಾರನೇ ಆಗಲಿ, ನಾನು ಹೇಳ್ತು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ, ಅದನ್ನೆಲ್ಲ ಸ್ವಲ್ಪ ಪುನರ್ ಪರಿಶೀಲಿಸಿ ತರಿಸ್ಕೊಂಡು. ಡಾಕ್ಯುಮೆಂಟ್ಸ್ ಇದೆ, 2007 ಆಯಿತು, 6 ವರ್ಷ ಆಯಿತು. ಅದು ತರಿಸ್ಕೊಂಡು ಅದ್ರಲ್ಲಿ ಏನೇನು ನಾವು ಅಳವಡಿಸ್ಕೊಳಕ್ಕೆ ಸಾಧ್ಯ? ಗೌರ್ಮೆಂಟ್ ದುಡ್ಡಿಲ್ಲ, ಸರ್ಕಾರ ದುಡ್ಡಿಲ್ಲ, ರೈತರ ದುಡ್ಡಿಂದ ಮಾಡಿದ್ದಾರೆ. ಆಮೇಲೆ ಅವು ಅಲ್ಲೇ ಉಪಯೋಗಿಸ್ಕೊಳ್ಳೋ ಬಳಸುವಂಥದ್ದು, ನೀರೆತ್ತೋದಕ್ಕೆ ಪ್ರತಿಯೊಂದಕ್ಕಿದ್ದಾವೆ. ನೋಡಿ, ಅವುಗಳ ಕಡೆ ಗಮನ ಇಟ್ಟು ಸರ್ಕಾರ ಎಲ್ಲ ಡಿಗ್ ಔಟ್ ಮಾಡಿ ಅದನ್ನ ಉಪಯೋಗಿಸ್ಕೊಳಕಾದ್ರೆ
ಸುಮಾರು ಖರ್ಚಿಲ್ಲದೆ ಅದರಿಂದ ಪ್ರಯೋಜನ ಪಡ್ಕೊಳ್ಬಹುದು. ನೋಡಿ ಅಂದ್ರೆ ರೈತರು ತಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲ, ರೈತರು ತಮ್ಮ ಎಕ್ಸ್ಪೀರಿಯನ್ಸ್ ಇಂದ ಮಾಡಿರ್ತಾರೆ, ಹಾಗಾಗಿ ಅದು ಹೆಚ್ಚು ಇನ್ನೂ ಉಪಯೋಗಕ್ಕೆ ಬರುತ್ತೆ ಅಂತ ನಮಗೂ ಕೂಡ ಅನ್ಸುತ್ತೆ. ಆದ್ರೆ ನೀವು ಹೇಳಿದಾಗ ಅದರ ಕಡೆ ಸ್ವಲ್ಪ ಗಮನ ವಹಿಸಿರಿ ಮತ್ತೆ ಪ್ರೋತ್ಸಾಹ ಕೊಟ್ಟಾಗ ಕೂಡ ಆಗುತ್ತೆ ಸರ್. ಯಾವಾಗ ಇವರು ಮಾಡಿದಂತ ಯಾವುದೇ ಕೆಲಸಕ್ಕೆ ನೀವು ಪ್ರೋತ್ಸಾಹ ಸಿಗದಿದ್ರೆ ಅವರಿಗೆ ಏನು ಅನ್ಸುತ್ತೆ, ನಾನು ಮಾಡಿದ್ದೇನು ಉಪಯೋಗ ಇಲ್ವೇನೋ ಅನ್ಸುತ್ತೆ. ಅದೇ ರೀತಿ ಬೀಜ, ನಮ್ಮ ತಾಯಿ ಅಂತಾರೆ ಮೂರು ಜನ ಮಡ್ಲಿಗೆಲ್ಲ ಬೀಜ ಕೊಡ್ತಾ ಇದ್ರು. ರೈತ ಉತ್ಪಾದಿತ ಬೀಜ ಅಂತಿದೆ, ಫಾರ್ಮರ್ ಸೇಲ್ ಸೀಡ್ ಅಂತ, ಅದಕ್ಕೆ ಪ್ರೋತ್ಸಾಹ ಮಾಡಬೇಕು. ಆಗ್ತಾ ಇಲ್ಲ, ಅದ್ರ ಬಂದು ಕಂಪನಿಗಳು ಕಳಿಸೋದು ಗೌರ್ಮೆಂಟ್ ಕಳಿಸೋದು ಆಗ್ಬಿಟ್ಟಿದೆ, ಅದನ್ನ ತಪ್ಪಿಸ್ಬೇಕು, ತಪ್ಪಿಸಿಕ್ ಸಾಧ್ಯ. ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು, ಕೊಡ್ತಿಲ್ಲ ಕೊಡಬೇಕಾಗ. ಜಿ ಐ ಟ್ಯಾಕ್ಸ್ ಬಗ್ಗೆ, ಜಿ ಐ ಟ್ಯಾಕ್ಸ್ ನೋಡಿ ನಾವು ಹೆಮ್ಮೆ ಪಟ್ಟುಕೊಳ್ಬೇಕು. ಕರ್ನಾಟಕ ಇಡೀ ಒಂದು ಪ್ರಪಂಚದ ಸ್ಯಾಂಪಲ್, ಇಂಡಿಯಾ ಅಗ್ರಿಕಲ್ಚರ್ ನಲ್ಲಿ ಇಡೀ ವಿಶ್ವದ ಸ್ಯಾಂಪಲ್, ಎಲ್ಲೆಲ್ಲಿ ಏನಿದೆ ಎಲ್ಲ ಇಂಡಿಯಾದಲ್ಲಿದೆ. ಕರ್ನಾಟಕ ಇಡೀ ಇಂಡಿಯಾದಲ್ಲಿ ಏನಿದೆ ಎಲ್ಲ ನಮ್ಮ ಕರ್ನಾಟಕದಲ್ಲಿದೆ. ಒಂದು ಸ್ಯಾಂಪಲ್, ಸ್ಯಾಂಪಲ್ ಆಫ್ ದಿ ಎಂಟೈರ್ ವರ್ಲ್ಡ್ ಏನು ಅಂತಂದ್ರೆ ಅದು ಕರ್ನಾಟಕ. ನೀವು ಏನು ಬೆಲೆ ತಗೊಳ್ಳಿ, ಇಲ್ಲಿದೆ ನಮ್ಮ ಕಾನ್ಫ್ಲೂಯೆನ್ಸ್ ಇದೆಯಲ್ಲ, ಬಿಳಿ ಬಿಆರ್ ಹಿಲ್ಸ್ ಈಸ್ಟರ್ನ್ ವೆಸ್ಟರ್ನ್ ಘಾಟ್ಸ್ ಮೀಟ್ ಮಾಡ್ತಾವಲ್ಲ, ಅಲ್ಲಿ ಬಹಳ ವಿಶೇಷವಾದಂಥ ಜೈವಿಕ ಸಂಪತ್ತಿದೆ, ಅದನ್ನು ಬಳಸ್ಕೊಳ್ಬೇಕು ನಾವು. ಆಮೇಲೆ ಜಿ ಐ ಟ್ಯಾಗ್ ಅಂದರೆ ಆಯಾ ಪ್ರದೇಶದಲ್ಲಿ ಬೆಳೆದ್ರೆ ಮಾತ್ರ ಅದಕ್ಕೆ ಆ ಗುಣಗಳಿರ್ತವೆ. ಬಾಸುಮತಿ, ಈರ್ನಿಗೆರೆ ಬದನೆ, ಬ್ಯಾಡಗಿ ಮೆಣಸಿನಕಾಯಿ, ಮೈಸೂರು ಮಲ್ಲಿಗೆ, ನಮ್ಮ ಚಕ್ಕೋತ, ನಮ್ಮ ಇಲ್ಲಿ ಏರ್ಪೋರ್ಟ್ ಆಗೋತ್ತಲ್ಲ ದೇವನಹಳ್ಳಿ ಚಕ್ಕೋತ, ಆಮೇಲೆ ತಾವರೆಕೆರೆ ಬಾಳೆ, ಇಂಥವೆಲ್ಲ ಬೇಕಾಗ್ತದೆ ನಮ್ಮಲ್ಲಿ. ಇದರಲ್ಲಿ ರಸಬಾಳೆ, ಇಂಥ ಉಡುಪಿದು, ಮತ್ತೆ ನಮ್ಮ ಎಂ ಪಿ ಪ್ರಕಾಶ್ ಅವರು ಮಲ್ಲಿಗೆ, ಅವರು ಮಲ್ಲಿಗೆ ಅಂತ ಹೇಳಿ, ಇವು ನಮ್ಮ ಇಂಡಿಯಾದಲ್ಲಿ ಒಂದು ಸಂಸ್ಥೆ ಇದೆ, ಅದಕ್ಕೆ ತ್ಯಾಗ ಮಾಡೋದಕ್ಕೆ ನಾನು ಸಮಿತಿಯಲ್ಲಿದ್ದೆ. ಭಾರತದಲ್ಲಿ ಒಂದು 200-250 ಆಗಿರ್ಬೋದು ಇವರಿಗೆ ಆಗಿದೆ, ಅದರಲ್ಲಿ ಮೆಜಾರಿಟಿ ಕರ್ನಾಟಕ. ಅಷ್ಟೊಂದು ಸಂಪತ್ತು ಭರಿತ ರಾಜ್ಯ ನಮ್ದು, ಇಲ್ಲಿ ನಾವಿರ್ಬೇಕಲ್ಲ, ನಾವೆಲ್ಲ ಪುಣ್ಯವಂತರು. ಅಲ್ಲ ಸರ್, ನೀವು ನಿಮ್ಮಂತವ್ರು ಇದ್ದಾಗ ಆತರ ಆಗ್ಲೇಬೇಕು ನಮ್ಮ ಸ್ಟೇಟ್. ಅದನ್ನ ಗಮನ ಕೊಟ್ಟು ಅದನ್ನ ನಾಲೆಡ್ಜ್ ಇರೋರನ್ನ ಬಳಸಬೇಕು ಸರ್ಕಾರ ಮತ್ತೆ ನಾಯಕರುಗಳು, ಅದು ನನ್ನ ಕಳಕಳಿ. ಇದು ಸಾಧ್ಯ ಬೇಕಾದ್ರೆ ಕೃಷಿ ಪ್ರೈಮರಿ ಮಿಡಲ್ ಸ್ಕೂಲ್ ಇಂದ ಸ್ಟಾರ್ಟ್ ಆಗ್ಬೇಕು. ಅದೇ ಸರ್, ಯಾಕಂದ್ರೆ ಬಹಳಷ್ಟು ಎಲ್ಲಾ ವಿಷಯಗಳನ್ನ ಇವತ್ ನಾವು ಪುಸ್ತಕಗಳಲ್ಲಿ ಸೇರಿಸೋದ್ರ ಬಗ್ಗೆ ಚರ್ಚೆಗಳಾಗ್ತವೆ, ಸಾಕಷ್ಟು ಡಿಸ್ಕಷನ್ಸ್ ಆಗ್ತವೆ, ಇದೆಲ್ಲ ನಡೆಯುತ್ತೆ. ಆದ್ರೆ ಮೊದಲು ಮನುಷ್ಯನಿಗೆ ಬೇಕಾಗಿರೋದೇ ಆಹಾರ. ರೈತನ ಬಗ್ಗೆ ನಾವು ಸಾಕಷ್ಟು ಭಾಷಣಗಳನ್ನ ಮಾಡ್ತೀವಿ, ಸಾಕಷ್ಟು ಹೌದು, ಅದು ಬರಬೇಕು. ಅದ್ರ ಬಗ್ಗೆ ತಿಳುವಳಿಕೆ ಬರಬೇಕು ಅಂದ್ರೆ ಇದು ಸ್ಕೂಲ್ ಲೆವೆಲ್ ಅಲ್ಲಿ ಶುರುವಾಯ್ತು ಮಕ್ಕಳಿಗೆ ತಿಳುವಳಿಕೆ ಅಂದ್ರೆ ಕೃಷಿ ಬಗ್ಗೆ. ನೀವು ಹೇಳಿದಾಗ ಅದನ್ನ ಪಠ್ಯ ಪುಸ್ತಕಕ್ಕೆ ಸೇರಿಸೋದಂತೂ ಬಹಳ ಮುಖ್ಯ ಅಂತ ಹೇಳಿ ಅನ್ಸುತ್ತೆ. ಇತ್ತೀಚೆಗಂತೂ ಯಾವುದೋ ಒಬ್ಬ ಪೊಲಿಟಿಕಲಿ ಇರುವಂತವ್ರನ್ನ ಬೇಗ ಪಠ್ಯದಲ್ಲಿ ಬಂದ್ಬಿಡುತ್ತೆ ಅವ್ರ ಬಗ್ಗೆ. ಶಿವಮೊಗ್ಗ ಅಗ್ರಿಕಲ್ಚರ್ ಆರ್ಟಿಕಲ್ ಯೂನಿವರ್ಸಿಟಿ ಒಬ್ಬರು ಶೇಷಧರ್ ಅಂತ ಕನ್ನಡ ಸಂಬಂಧಪಟ್ಟಿದ್ದಾರೆ ಇಂಜಿನಿಯರ್, ಅವ್ರು ಏನಿದೆ ನನ್ನ ಕೌಂಡೆಲ್ಲ ಒಂದಷ್ಟು ತಗೊಂಡು ಸೇರಿಸಿದಾರಂತೆ. ಇದು ಬಿಗಿನಿಂಗ್, ಖುಷಿ ಆಯ್ತು ನನಗೆ. ಈ ತರ ಪ್ರಯತ್ನ ಪಡಬೇಕು, ಅವರು ಏನೇನು ಸಾಹಸ ಮಾಡಿ ಸೇರಿಸಿದ್ದಾರೆ, ಈ ತರ ಆಗ್ಬೇಕು. ನಿಜ ಸರ್. ಜೊತೆಗೆ ವೈಜ್ಞಾನಿಕ ಬೆಲೆ ಬಗ್ಗೆ ನೀವು ಹೇಳ್ತಾ ಇದ್ದಾರೆ, ಬಹಳ ಹೇಳಿದೆ ಅಂತ ಕಾಣುತ್ತೆ. ವೈಜ್ಞಾನಿಕ ಬೆಲೆ ನಮ್ಮ ಸ್ವಾಮಿನಾಥನ್ ರಿಪೋರ್ಟ್ ಹೇಳಿದ್ರೆ, ಅದನ್ನ ಅನುಕರಣೆ ಮಾಡಿಕೊಂಡು ಆಯಾ ಸ್ಥಿತಿ ಒಂದೊಂದು ಕಂಡೀಷನ್ಗೂ ಅದು ವ್ಯತ್ಯಾಸ ಇರುತ್ತೆ, ಫಾರ್ಮುಲೆ ಕೊಟ್ಟಿದ್ದಾರೆ ಅವರು. ಅದನ್ನ ಈಗ ಯಾಕೆ ಶ್ರೀಸಾಗಲ್ಲ ಮಾಡ್ಬೇಕು, ಅದನ್ನ ಮಾಡಿಫೈ ಮಾಡ್ಬೇಕಾಯ್ತೆ ಲೋಕಲ್ ಸಿಚುಯೇಷನ್ಸ್ ಮೇಲೆ ಯಾವ ರೀತಿ ಮಾಡಿಫೈ, ಅದನ್ನ ಬೇಸಿಸ್ ಆಗಿ ಇಟ್ಕೊಂಡು ಮಾಡಿಫೈ ಮಾಡಿದ್ರೆ ಸುಮಾರು ಸಹಾಯ ಆಗುತ್ತೆ ಅದು. ಸರ್, ಆಮೇಲೆ ರೈತರುಗಳು ಬೇಕು ಅಲ್ಲಿ, ಅದೆಲ್ಲ ಬರುವಂತ. ಸರ್, ಇನ್ನೊಂದು, ಈ ರೈತರಿಗೆ ಬೆಳೆಗಳನ್ನ ಬೆಳಿತಾರಲ್ಲ, ಸಾಮಾನ್ಯವಾಗಿ ನೋಡಿ ನೀವು ಯಾವ್ದಕ್ಕಾದ್ರೂ ಒಂದು ಈ ಟೊಮ್ಯಾಟೊ ಬಂತು ಅಥವಾ ಈರುಳ್ಳಿ ಬಂತು, ಯಾವ್ದಕ್ಕಾದ್ರೂ ಜಾಸ್ತಿ ಬೆಲೆ ಬಂತು ಅಂತಂದ್ರೆ ಎಲ್ಲರೂ ಅದನ್ನೇ ಬೆಳೆಯಕ್ಕೆ ಶುರು ಮಾಡ್ತಾರೆ. ಒಂದು ಅದ್ರ ಮಾರ್ಗದರ್ಶನ ಬೇಕು. ಅಕಸ್ಮಾತ್ ನಮ್ಮಲ್ಲಿ ಕಮ್ಯುನಿಸ್ಟ್ ಕಂಟ್ರಿ ತರ ಚೆರ ತರ ಮಾಡಕ್ ಆಗಲ್ಲ, ಆದ್ರೆ ಅದು ಬೆಳೆದಾಗ ಇನ್ಫ್ರಾಸ್ಟ್ರಕ್ಚರ್, ಕೋಲ್ಡ್ ಚೈನ್, ಡಿಸ್ಟೆನ್ಸ್ ಎಲ್ಲಿ ತಪ್ಪಿಸಿ ಪ್ಲೆಡ್ಜ್ ಲೋನ್ ಕೊಡೋದು, ಇದು ಮಾಡಿಸಲು ಸುಮಾರು ಮಟ್ಟಿಗೆ ಅದನ್ನ ಸುಧಾರಿಸುತ್ತೆ. ಆದ್ರೂ ಸರ್, ಇನ್ನೂ ಒಂದ್ ಸ್ವಲ್ಪ ಮುಂದೆ ಹೋಗಿ ವೈಜ್ಞಾನಿಕವಾಗಿ ಯೋಚನೆ ಮಾಡೋದಾದ್ರೆ, ನಾವು ರೈತರಿಗೆ ಯಾವ ಸೀಸನ್ ಅಲ್ಲಿ ಯಾವ್ದನ್ನ ಬೆಳಿಬೇಕು, ಎಷ್ಟು ಪ್ರಮಾಣದಲ್ಲಿ ಬೆಳೆದ್ರೆ ನಮಗೆ ಸಾಕು, ಎಷ್ಟು ಪ್ರಮಾಣದಲ್ಲಿ ಬೆಳೆದ್ರೆ ನಾವು ಎಕ್ಸ್ಪೋರ್ಟ್ ಮಾಡಬಹುದು, ಇದ್ರ ಬಗ್ಗೆ ಎಲ್ಲ ಯಾಕೆ ಸರ್ ನಾವು ಜಾಸ್ತಿ ಸ್ಕಿಲ್ ಅಂತ ಮೌಲ್ಯ ಮಾಡಕ್ಕೆ ಹಳ್ಳಿಯಿಂದ ಪಟ್ಟಣಕ್ಕೆ ವಲಸೆ ತಪ್ಪಿಸೋದಕ್ಕೆ ಅಂತ ಮಾಡ್ತಾ ಇದಾರೆ, ಒಳ್ಳೆ ಇದು ಅದು ಬೆಳವಣಿಗೆ. ಅದ್ರ ಕಡೆ ಸುಮ್ಮನೆ ನಾವು ಅನ್ಕೊಂಡೋದಕ್ಕಿಂತ ತ್ವರಿತಗತಿಯಲ್ಲಿ ಮಾಡ್ಬೇಕು, ಅದನ್ನ ಕಾರ್ಯಕ್ಕೆ ಇಳಿಬೇಕು. ಇಳಿದು ಮಾಡಿದ್ರೆ ಸುಮಾರು ಮಟ್ಟಿಗೆ ರೈತರ ವಲಸೆ ಒಂದು ಕಡಿಮೆ ಮಾಡಬಹುದು. ಸರ್, ಈಗಿನ ಯುವ ರೈತರಿಗೆ ನೀವೇನ್ ಹೇಳೋದಕ್ಕೆ ಬಯಸ್ತೀರಿ ಸರ್? ಈಗ ಸಾಕಷ್ಟು ಅವ್ರು ಹೇಳಿದಾಗೆ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು, ಬೇರೆ ಬೇರೆ ಕ್ಷೇತ್ರದಲ್ಲಿರೋರು, ಎಜುಕೇಟೆಡ್ಸ್ ಹೋಗಿ ಕೃಷಿ ಮಾಡೋದ್ರಲ್ಲಿ ಒಲವನ್ನ ತೋರಿಸ್ತಾ ಇದಾರೆ. ಸೊ ಇಂಥ ಯುವ ರೈತರಿಗೆ ಅಥವಾ ಯುವ ಕೃಷಿಕರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಿ ಸರ್? ಅವ್ರು ಏನಾಗ್ಬೇಕಂತೆ,
ಈಗ ನಾನು ಆಗಲೇ ಹೇಳಿದೆ ಕೃಷಿ ಇಲ್ಲದೆ ಸೈನ್ಸ್ ಇಲ್ಲ. ಹೌದು, ಇಂಜಿನಿಯರಿಂಗ್ ಇದೆ, ಮೆಡಿಸಿನ್ ಇದೆ, ಅರೋಮ್ಯಾಟಿಕ್ ಅಂಡ್ ಮೆಡಿಸಿನಲ್ ಪ್ಲಾಂಟ್ಸ್ ಎಲ್ಲ ಅದಕ್ಕೆಲ್ಲ ಇದಾವೆ. ಅವರವ್ರ ಕ್ಷೇತ್ರದಲ್ಲಿ ಅವರು ಸ್ವಲ್ಪ ಆಸಕ್ತಿ ವಹಿಸಿ ಅವರು ಸ್ವಲ್ಪ ಭಾಗ ಸಮಯ ಮತ್ತು ಅವರ ಪ್ರತಿಭೆನ ಅದ್ರ ಕಡೆ ಗಮನ ಇಟ್ಟರೆ ಖಂಡಿತ ಬೆಳೀಲಿಕ್ಕೆ ಸಾಧ್ಯ. ಈ ಬೆಳೀತಾ ಇದ್ದಾರೆ, ಸುಮಾರು ಎಕ್ಸಾಂಪಲ್ ಕೊಡೋದು ನಾವು ಈ ತರ ಬೆಳೀತಾ ಇದ್ದಾರೆ. ಈಗ ಈಗ ಶೇಡ್ ನೆಟ್ ಅಲ್ಲಿ ಬೆಳೀತಾ ಇರೋದು, ಆಮೇಲೆ ಈ ಫಾರ್ಮರ್ ಪ್ರೊಡ್ಯೂಸ್ ಆಗಿದೆ ಎಫ್ ಪಿ ಓಗಳು ಸುಮಾರು ಅಲ್ಲಲ್ಲಿ ನಾನು ನೋಡಿದೀನಿ. ಮೊನ್ನೆ ನಾನು ಭಾಗವಹಿಸ್ತಾನೆ ಇರ್ತೀನಿ ಅದರಲ್ಲಿ, ನಾನು ಎಲ್ಲಿದ್ರು ಬೇರೆ ಇದ್ರೆ ಬಿಟ್ಬಿಟ್ಟು ನಲ್ಲ ಫಾರ್ಮರ್ ಡಿಸ್ಕಷನ್ ಹೊರಟೋಗ್ತೀನಿ. ಈಗಲೂ 10ನೇ ತಾರೀಕು ಒಂದಿದೆ ಅನೌಪಚಾರಿಕ, ಈ ಗೌರ್ಮೆಂಟ್ ಪ್ರೋಗ್ರಾಮ್ ಅಲ್ಲ ಎಲ್ಲ ಹೋಗ್ತಾ ಇದ್ದೀನಿ. ಈ ತರ ರೈತ ಸಂಘಟನೆ ಆಗ್ಬೇಕು, ಅದು ರೈತ ಸಂಘಟನೆ ಆಗದಾದ್ರೆ ಏನು ಮಾಡಕ್ ಆಗಲ್ಲ. ಇದ್ರ ಗಮನ ತರಬೇಕಾದ್ರೆ ಅವರು ಬಲವಾಗಿ ಸಂಘಟನೆ ಮಾಡಿ ಅವ್ರು ಇದು ಮಾಡಿ ಸ್ಟ್ರೈಕ್ ಮಾಡಿ ಅಂತಲ್ಲ, ಕನ್ವಿನ್ಸ್ ಮಾಡಬೇಕು ವೈಜ್ಞಾನಿಕವಾಗಿ. ನಾವುಗಳಿರ್ತೀವಿ, ನಮ್ಮಂದ್ಗಳನ್ನ ತೋರಿಸ್ಬೇಕು. ನಾವು 70 ಜನ ರಿಟೈರ್ಡ್ ವೈಸ್ ಚಾನ್ಸಲರ್ ಸೇರ್ಕೊಂಡು ಒಂದು ಫೋರಮ್ ಮಾಡ್ಕೊಂಡಿದ್ದೀವಿ. ಬೇರೆ ಯಾವ ಸ್ಟೇಟ್ ಇಲ್ಲ, ನಮ್ಮ ಸ್ಟೇಟ್ ಒಂದೇ ಮಾದರಿ. ನಾವೆಲ್ಲ ಸೇರ್ಕೊಂಡು ಒಂದು ಅಲ್ಯೂಮಿನಿ ಚೆನ್ನಾಗಿದೆ ನಮ್ಮದು ಅಗ್ರಿಕಲ್ಚರ್ ಅಲ್ಯೂಮಿನಿ, ಬೇರೆ ನಮ್ಮ ಬೇರೆ ದೇಶದಲ್ಲಿ ಬೇರೆ ಲಿಸ್ಟ್ ಚೆನ್ನಾಗಿಲ್ಲ, IIT ಅಂತ ಇದೆಯಲ್ಲ, ಇಂಥವುಗಳನ್ನ ಸೇರಿಸಿ ಪ್ರಯೋಜನ ಪಡ್ಕೊಂಡು ಸ್ವಲ್ಪ ನಮ್ಮ ಸರ್ಕಾರನ ಜನನಾಯಕರುಗಳಿಗೆ ಮನದಟ್ಟು ಮಾಡಬೇಕು. ಅವರು ಮಾಡಬಾರ್ದು ಅಂತಿಲ್ಲ, ಪ್ರಯಾರಿಟೈಸ್ ಮಾಡ್ಕೊಳ್ಳುವಾಗ ಎಡವುತ್ತಾರೆ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಪ್ರಯಾರಿಟೈಸ್ಲಿ ನಿಜ ಸರ್, ಮಾಧ್ಯಮಗಳ ಒಂದು ಪಾತ್ರ ಕೂಡ ಬಹಳ ಮುಖ್ಯವಾಗುತ್ತೆ ಸರ್. ಚಾಮರಾಜನಗರಕ್ಕೆ ಒಂದೇ ಒಂದು ಸೆಂಟ್ರಲ್ ಅಗ್ರಿಕಲ್ಚರ್ ಇನ್ಸ್ಟಿಟ್ಯೂಟ್ ಇದೆ ಈಗ ಹಿಮಾಚಲ ಪ್ರದೇಶದಲ್ಲಿ ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಸೆಕೆಂಡ್ ಅಗ್ರಿಕಲ್ಚರ್ ಕೊಡಬೇಕು ಅಂದಕ್ಕೆ ನಾನು ಐಡಿಯಲ್ ಪ್ಲೇಸ್ ಅಂತ ಸೈಂಟಿಫಿಕ್ ಆಗಿ ಸೌತ್ ಇಂಡಿಯಾಕ್ಕೆ ಚಾಮರಾಜನಗರ ಐಡಿಯಲ್ ಪ್ಲೇಸ್ ಅಂತ ಹುಡುಕಿ ಒಂದು ಪ್ರಪೋಸಲ್ ಮಾಡಿದೆ 2010 ಇದುವರೆಗೂ ಫೈಟ್ ಮಾಡ್ತಿದ್ದೇನೆ ಆಗ್ತಾ. ಸರ್ ಬಗ್ಗೆ ಇನ್ನೊಂದು ಮರೆಹಮಾನ್, ನಾನು ಆವಾಗಿಂದ ಸರ್ ಜೊತೆ ಮಾತಾಡುವಾಗ ನಿಮ್ಮ ಪ್ರೊಫೈಲ್ ನೋಡುವಾಗ ನಿಮ್ಮ ಬಗ್ಗೆ ತಿಳ್ಕೊಳ್ಳುವಾಗ ಸರ್, ನೀವು ಇಲ್ಲದೆ ಇರೋ ಸಲಹಾ ಸಮಿತಿಗಳೇ ಇಲ್ಲ, ನೀವು ಪಡೆದೇ ಇರೋ ಪ್ರಶಸ್ತಿಗಳೇ ಇಲ್ಲ. ಪದ್ಮಶ್ರೀ ಮತ್ತೆ ಪದ್ಮಭೂಷಣ ಎರಡೂ ಪ್ರಶಸ್ತಿಯನ್ನು ಪಡೆದಂತಹ ನಮ್ಮ ಭಾರತದಲ್ಲಿ ಐ ಥಿಂಕ್ ಪದ್ಮಭೂಷಣ ಕೃಷಿ ವಿಜ್ಞಾನಿಗಳ ಪೈಕಿ ನಾನು ಮೂರನೇ ಅತ್ಯುನ್ನತವಾದಂತಹ ಗೌರವ. ಏನ್ ಗೊತ್ತಾರೆ ಮನ್, ಅದ್ರ ಬಗ್ಗೆ ಹೆಚ್ಚು ಮಾತಾಡೋದು ಬೇಡ ಅಂದ್ರು. ಏನಂದ್ರೆ ಅವ್ರಿಗೆ ವಿಷಯದ ಬಗ್ಗೆ ಎಷ್ಟು ಅವ್ರಿಗೆ ಇಂಟ್ರೆಸ್ಟ್ ಇದೆ ಇವತ್ತು ನಾನು ಆಸಕ್ತಿ ವಹಿಸಿರೋದು ಅರಿವು ಉಂಟು ಮಾಡಬೇಕು, ರೈತರಿಗೆ ಅರಿವು ಉಂಟು ಮಾಡಬೇಕು, ರೈತರ ಬಗ್ಗೆ ಸಮಸ್ಯೆಗಳ ಬಗ್ಗೆನೇ ಮೇನ್. ಅದಕ್ಕೋಸ್ಕರ ನಾನು ಒಪ್ಪಿಕೊಂಡ್ರಿ ಅಂತ ಅನ್ಬೋದು ತಕ್ಷಣನೇ. ಸರ್, ನಮ್ಮ ರೆಹಮಾನ್ ಹೇಳ್ತಿದ್ರು ಈ ವಿಚಾರದಲ್ಲಿ ಮಾಧ್ಯಮಗಳ ಪಾತ್ರ ಕೂಡ ತುಂಬಾ ಇದೆ ಅನ್ನುವಂತ. ಶುಭೋದಯ ಮಾಡಿದ್ರಲ್ಲ, ಇದು ಇನ್ನೋವೇಟಿವ್ ಇನ್ನೋವೇಷನ್ ಇದು. ಇಂಥವುಗಳು ಮಾಡ್ತಾನೆ ಬಂದಿದ್ದಾರೆ. ನಾನು ನಿರ್ಮಲ್ನವ್ರನ್ನ ಅಭಿನಂದಿಸ್ತೇನೆ, ನಿಮ್ಮ ಟೀಮು ಮತ್ತೆ ದೂರದರ್ಶನ ಅಭಿನಂದಿಸ್ತಾ ಇದ್ರೆ, ಯಾಕಂದ್ರೆ ಮುಂಚೆಯಿಂದ ಪಾರ್ಟಿಸಿಪೇಟ್ ಮಾಡ್ಕೊಂಡು ಬಂದಿದ್ದೀನಿ ನಾನು, ಕಲಿತಾ ಇದ್ರು. ಈ ಸ್ವಲ್ಪ ಕಮ್ಮಿ ಆಗಿದೆ, ನಾನು ಸಿಗ್ತಿರಲಿಲ್ಲ ಡೆಲ್ಲಿಯಲ್ಲಿ ಇಂಟರ್ನ್ಯಾಷನಲ್ ಬರ್ತಾ ಇದ್ದೆ. ಅವ್ರ ಪಾತ್ರ ಬಹಳ ಇದೆ ಮಾಧ್ಯಮದ್ದು. ಈ ಥರ ಹೊಸ ಹೊಸ ಪ್ರೋಗ್ರಾಮ್ಗಳು ಎಲ್ಲ ಮಾಡ್ತಾ ಇರೋದು ನನಗೆ ತುಂಬ ಸಂತೋಷ. ನಾನು ಏನಾದರೂ ಇದರಲ್ಲಿ ಭಾಗವಹಿಸಿ ಅದನ್ನ ಪ್ರಮೋಟ್ ಮಾಡೋಕ್ಕೆ ಸಾಧ್ಯ ಇದೆ, ನಾನು ಯಾವಾಗಲೂ ಪ್ರಯಾರಿಟಿ ಕೊಡ್ತೀನಿ. ಯಾಕಂದರೆ ಅರಿವು ಉಂಟು ಮಾಡಬೇಕು, ಜ್ಞಾನ ವಿಜ್ಞಾನ ಅದನ್ನ ಪರಿಚಯಿಸಬೇಕು. ಬೇರೆ ದೇಶಗಳಲ್ಲಿ ಆದಂಗೆ, ಬ್ರೆಜಿಲ್, ಇಸ್ರೇಲ್, ಚೈನಾ, ಕೊರಿಯಾಗಳಲ್ಲಿ ಆದಂಗೆ ನಮ್ಮಲ್ಲೂ ಕೂಡ ರೈತರು ವಿಜ್ಞಾನ ಜ್ಞಾನದಿಂದ ಪ್ರಯತ್ನ ತಂತ್ರಜ್ಞಾನದಿಂದ ಪ್ರಯತ್ನ ಪಡಿಬೇಕು ಅನ್ನೋದು ನನ್ನ ಹಂಬಲ. ಈಗಾಗಲೇ ಲೇಖನಗಳು ಬರೀತಾ ಇದ್ದೀನಿ, ಪುಸ್ತಕಗಳು ಬರೀತಾ ಇದ್ದೀನಿ, ಇನ್ನೂ ಆಸೆ ಇದೆ. ಸ್ಟಾಪ್ ಮಾಡ್ತೀನಿ ಅಂತ ಒಂದ್ ಮಾತು ಹೇಳಿದ್ರಿ, 80, 81 ಆಯ್ತು, ಇನ್ನ ಬರೆಯೋದಿಲ್ಲ ಅಂತ ಹೇಳಿ. ನಮ್ಮ ಶಿಷ್ಯರುಗಳು ರೆಡಿ ಮಾಡ್ತಾ ಇದ್ವಿ ಕೃಷಿ ಕಾಯಕ ಅಂತ. ಇದಕ್ಕೆ ನಾನು ಸಂಪಾದಕ 10 ವರ್ಷ ಆಯ್ತು, 11 ವರ್ಷಕ್ಕೆ ಎಂಟರ್ ಆಗ್ತಾ ಇದೀವಿ ಈಗ. ಈಗ ಒಂದು ಸ್ಪೆಷಲ್ ಇಶ್ಯೂ ತರ್ತಾ ಇದೀವಿ, ನಾನು ವಿಶೇಷ ಸಂಚಿಕೆ ಮೂರನೇದು ಇದು. 50 ವರ್ಷ ಗ್ರೀನ್ ರೆವಲ್ಯೂಷನ್ ಆದ್ಮೇಲೆ, 5 ವರ್ಷ ಆದ್ಮೇಲೆ, ಈಗ 10 ವರ್ಷ ಆದ್ಮೇಲೆ ಮಾಡ್ತಾ ಇದೀವಿ ಒಂದು ವರ್ಕ್ಶಾಪ್. ಕೃಷಿ ಲೇಖಕರುಗಳನ್ನೇ, ಪತ್ರಿಕಾ ಲೇಖಕರನ್ನೇ, ಸಂಪಾದಕರನ್ನೇ ಕರೆಸಿ ಒಂದು ವರ್ಕ್ಶಾಪ್ ಮಾಡೋದಕ್ಕೆ ಫಸ್ಟ್ ವೀಕ್ ಆಫ್ ಮಾರ್ಚ್ ಅಥವಾ ಲಾಸ್ಟ್ ವೀಕ್ ಆಫ್ ಫೆಬ್ರವರಿ ಇಟ್ಕೊಂಡಿದ್ದೀವಿ. ಇದಕ್ಕೆ ಮೂಲಗಳು ಬಹಳಷ್ಟು ಫೈನಾನ್ಷಿಯಲ್ ಸಪೋರ್ಟ್ ಕೂಡ ರೆಡಿ ಇದ್ದಾರೆ, ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ದೀವಿ. ಇದು ರೈತರುಗಳನ್ನ ಇನ್ವಾಲ್ವ್ ಮಾಡಬೇಕು, ಎಲ್ಲೋದ್ರೂ ರೈತರುಗಳನ್ನ ಹೆಚ್ಚಿಗೆ ಇನ್ವಾಲ್ವ್ ಮಾಡಬೇಕು. ಈ ರೈತರುಗಳಾದ್ರೆ ಎಂಥವ್ರು ಅಂದ್ರೆ ನಿಜವಾದ ರೈತರಾಗಬೇಕು. ಇಲ್ಲಿ ರೈತರುಗಳನ್ನು ಕೂಡ ಯಾರ್ಯಾರು ಬರ್ತಾರೆ ನಾನು ನೋಡಿದ್ದೀನಿ, ವಿದೇಶಕ್ಕೆ ನಾನು ಅಕಂಪನಿ ಮಾಡಿದ್ದೀನಿ, ಯಾರ್ಯಾರು ಬರ್ತಾರಲ್ಲ ಹೋದ್ಮೇಲೆ ಅವರು ನಾನು ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ನಾನು ಮಾಡ್ತಾ ಕರೀತಾರೆ, ಎಲ್ಲರಿಗೆಲ್ಲ ಸನ್ಮಾನ ಮಾಡಿದ್ದಾರೆ, ಮತ್ತೆ ಎಲ್ಲ ಇದಾವೆ. ಅಲ್ಲಿ ಹೋದಾಗ ನೋಡ್ತೀನಲ್ಲ, ಲಾಸ್ಟ್ ಡೇ ಬರ್ತಾರೆ, ಇಲ್ಲಿ ಬಂದಿರೋರು ಕರ್ನಾಟಕದಿಂದ ಬಂದಿರೋರು ಸೆಕೆಂಡ್ ಡೇ ಬರ್ತಾರೆ.
ನನಗೊಂದು ಸನ್ಮಾನ ಇಟ್ಕೊಂಡಿದ್ರು ಲಾಸ್ ಏಂಜಲಿಸ್ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ. ಆವಾಗ ನೋಡಿದೆ ಎಲ್ಲ ಕೊಂಡ್ಕೊಂಡೇ ಬಂದು ಹೋಗ್ತಿದ್ರು. ನನಗೆ ಬಹಳ ಬೇಜಾರಾಯ್ತು. ಎಲ್ಲರೂ ಅಲ್ಲ ಸುಮಾರು ಜನ. ಅಂದ್ರೆ ಸರ್ ಉದ್ದೇಶ ಏನು ಅಂತಂದ್ರೆ ಇದು ಮಾಡ್ತಿರೋದು ಕೃಷಿಕರಿಗೆ ಮಾಡ್ತಿರೋದು ರೈತರಿಗೆ ಅಂದ್ರೆ ಅವ್ರ ಇನ್ವಾಲ್ವ್ಮೆಂಟ್ ಕಂಪ್ಲೀಟ್ ಆಗಿರಬೇಕು ಅಂತ ಹೇಳಿ ನೀವು ಎಕ್ಸ್ಪೆಕ್ಟ್ ಮಾಡಿ. ಇದು ಕೂಡ ಅವರೆಲ್ಲ 100 ರೂಪಾಯಿ ಮಾತ್ರ ಚಂದದಾರಿಕೆ. ಸೋ ಈಗ ತಲುಪಿಲ್ಲ ನಾವು ಫ್ರೀ ಆಗಿ ಕೊಡ್ತೀವಿ. ಮೋರ್ ಜಾನ್ 3 ಪೀಪಲ್ ಫಾರ್ಮರ್ಸ್ ಓದ್ತಾ ಇದ್ರೆ ಫ್ರೀ. ಎಸ್, ಈ ವಿಷಯದಲ್ಲಿ ನಮ್ಮ ಮಹಾಸಭೆ ಹೇಳುವಾಗ ಗೊತ್ತಿಲ್ಲ ಅಂತ ತೆಗೆದಾಕಿ ಹೋಗಿದ್ರೆ ದುಡ್ಡು ಕೊಡ್ತಾರೆ ಅದಕ್ಕೆ ಎಷ್ಟಾದ್ರೂ ಒಂದು ತಪ್ಪಕ್ಕೆ ಎಷ್ಟು ಬೇಕಾದ್ರೆ ತಗೊಳ್ಳಿ ಅಂತ ಮಾಡ್ತಾರೆ. ತಲುಪಿಸ್ಬೇಕು ಅಂತ. ಸೊ ಸಂಪಾದಕ ಮಂಡಳಿ ಒಳ್ಳೊಳ್ಳೆಯವರು, ಯಾರು ಒಂದು 3 ಕಾಸು ಬಯಸಲ್ಲ, ಸಮಯ ಕೇಳ್ತಾರೆ, ಬಂದು ಕುಳಿತುಕೊಳ್ತಾರೆ, ಎಲ್ಲ ಬಾಳ್ಕೊಡ್ತಾರೆ. ಲೇಖನಗಳ ಸಾಮಾನ್ಯ ನನಗೆ ನಾನು ಲೇಖನ ಕೊಟ್ಟರೆ ದುಡ್ಡು ಬರುತ್ತೆ. ಇದನ್ನ ನಾವು ಯಾರಿಗೂ ಒಂದು ಪೈಸನ ಕೊಡಲ್ಲ. ಅದೇ ಸರ್, ನೀವು ರೈತರ ಸಂಘಟನೆ ಬಗ್ಗೆ ಕೂಡ ಹೇಳ್ತಿದ್ರಿ, ಬೇರೆ ಬೇರೆ ವಿಚಾರಗಳಿಗೆ ರೈತರು ಸಂಘಟನೆ ಆಗ್ತಿರ್ತಾರೆ, ಹೋರಾಟಗಳಿಗೆ ಅದಕ್ಕೆ ಇದಕ್ಕೆ ಅಂತ. ಇದಕ್ಕೆ ಕೂಡ ಸಂಘಟನೆ ಆಗ್ಬೇಕು ಮನಸ್ಥಿತಿ. ಒಂದೇ ಒಂದು ಸಿದ್ದಾರ್ಥದ ನಾನು ಫ್ಯಾಮಿಲಿ ಪವರ್ ಅಂತ ಮಾಡ್ತಾರಲ್ಲ, ಅದೇ ರೀತಿ ರೈತರ ಪವರ್, ಫಾರ್ಮರ್ಸ್ ಪವರ್ ಬಹಳ ಸ್ಟ್ರಾಂಗ್, ಅದನ್ನ ಅಡಾಪ್ಟ್ ಮಾಡಬೇಕು. ನಿಜ ಸರ್, ಅದ್ಭುತವಾದ ಮಾತುಗಳು ಸರ್. ನಿಮ್ಮ ಈ ಫಾರ್ಮರ್ಸ್ ಪವರ್ ನ ಹೇಗೆ ಅಡಾಪ್ಟ್ ಮಾಡಬೇಕು ಅಂತಕ್ಕೆ ನಾನು ಯಾರು ಕರೆದ್ರು ಹೋಗಿ ನಾನು ನನಗೆ ಗೊತ್ತಿರೋಷ್ಟು ಟಿಪ್ಸ್ ಕೊಡ್ತೀನಿ. ಸೂಪರ್ ಸರ್, ಸೂಪರ್, ಅದ್ಭುತವಾದ ಮಾತುಗಳು ಸರ್. ಈ ಎಲ್ಲ ನಿಮ್ಮ ವಿಚಾರಗಳು, ಈ ವೈಚಾರಿಕತೆ ನಮ್ಮ ರೈತರಿಗೆ ತಲುಪುವಂತಾಗ್ಲಿ, ವೈಜ್ಞಾನಿಕವಾಗಿ ಅವರು ಕೂಡ ಅಭಿವೃದ್ಧಿ ಆಗಲಿ ಅನ್ನೋದು ನಮ್ಮೆಲ್ಲರ ಒಂದು ಆಶಯ ಕೂಡ ಹೌದು. ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ನಮ್ಮ ಜೊತೆಗೆ ಇವತ್ತಿದ್ರಿ, ಅನುಭವಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡ್ರಿ, ಸಾಕಷ್ಟು ವಿಚಾರಗಳು ನಮಗೆ ತಿಳಿಸಿದ್ರಿ. ವಿಜ್ಞಾನ ತಾಂತ್ರಿಕತೆ ರೈತರು ತಲುಪಿಸೋದಕ್ಕೆ ಇದೊಂದು ನಿಮ್ಮ ದೊಡ್ಡ ಕೊಡುಗೆ ಆಗಿರುತ್ತೆ ಅನ್ನೋ ಗೊತ್ತು. ಇದರ ಪರಿಣಾಮನ ಚೆನ್ನಾಗಿರುತ್ತೆ. ತುಂಬಾ ಸಂತೋಷ. ನಮಸ್ಕಾರ. ನಮಸ್ಕಾರ ಸರ್. ಚಂದನವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮ